ರಂಗಮಿತ್ರ ಪೀಠಿಕೆ ತಾಳಬದ್ರೆ ಆಟದಲ್ಲಿ ಪೀಠಿಕೆ ಅಂತ ಹೇಳೋದು ಒಂದು ಮುಖ್ಯವಾದ ಭಾಗ. ಪಾತ್ರ ಪ್ರವೇಶ ಸ್ವಾಗತ ಅಂತ ಸುಮ್ಮನೆ ಅದನ್ನು ಅರ್ಥ ಆಗಲಿಕ್ಕೆ ಹೇಳ್ಬೋದು. ಅದೊಂದು ರೀತಿಯ ಸ್ವಾಗತ. ಅದು ಆ ಪಾತ್ರ ಅಲ್ಲಿ ಬರುವಾಗ ಒಂದು ಮೂರು ನಾಲ್ಕು ಕೆಲಸ ಮಾಡ್ತದೆ. ಅದು ಪೀಠಿಕೆ ಒಂದು, ಆ ಕಥೆಯಲ್ಲಿ ಆ ಹೊತ್ತಿಗೆ ಅಲ್ಲಿವರೆಗೆ ಏನಾಗಿದೆ ಅಂತ ತೋರಿಸುವುದು ಒಂದು, ಅದಕ್ಕೆ ಪೂರ್ವ ಕಥೆ ಕಥಾನುಸಾರ ಅಂತ ಹೇಳ್ತಾರೆ. ಹಳೇ ಕ್ರಮದ ಪೀಠಿಕೆಯಲ್ಲಿ ಆವರೆಗೆ ಏನು ನಡೆಯಿತು ಅದನ್ನು ಹೇಳುವುದು. ಈಗ ನೋಡಿ, ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ. ಪದ್ಯದ ಅರ್ಥ ತೆಗಿಲಿಕ್ಕಿಲ್ಲ. ತಮ್ಮ ಲಕ್ಷ್ಮಣ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದ ನಾವಾದರೂ ಅಲ್ಲಿಂದ ಕತೆ ಹೇಳಿ ಮತ್ತೆ ಪಂಚವಟಿಯಲ್ಲಿ ಬಂದು ಪರ್ಣಕುಟೀರ ಕಟ್ಟಿದ್ದನ್ನು ಹೇಳುವುದು. ಶೇಣಿಯವರು ಸಾಮಗ್ರಿ ಬಂದ ಮೇಲೆ ಪದ್ಯದಿಂದಲೇ ತೆಕ್ಕೊಂಡು ಹಿಂದೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದ ಪೀಠಿಕೆ ಟೆಕ್ನಿಕ್ ತುಂಬ ಇದೆ. ಮತ್ತು ಯಾವ ಪಾತ್ರ ಎಷ್ಟು ಪೀಠಿಗೆ ಹೇಳಬೇಕು, ಏನು ಹೇಳಬೇಕು, ಮುಂದೆ ಪಾತ್ರದ ಸಮರ್ಥನೆಯೂ ಬಂತು. ಕೌರವ, ಮಾಗಧ, ರಾವಣ ಈ ಪಾತ್ರಗಳಲ್ಲಿ ಸಮರ್ಥನ ಪ್ರಧಾನವಾಗಿ ಬಂತು. ಒಟ್ಟಿನಲ್ಲಿ ನಿಮಗೆ ಕಥೆ ಪರಿಚಯ, ಆ ಹೊತ್ತಿಗೆ ಪಾತ್ರದ ಸೈಕಿ ಚಿಂತನೆ ಏನಿತ್ತು ಅಂತ ತೋರಿಸುವುದು ಪೀಠಿಕೆಯ ಉದ್ದೇಶ. ಆ ದೃಷ್ಟಿಯಿಂದ ನಾವಿವತ್ತು ಒಂದು ಎರಡು ಮೂರು ಭಾಗ ಇಟ್ಟುಕೊಂಡಿದ್ದೇವೆ. ಅದು ಹೇಗೆ ಆರಂಭ? ಮೊದಲು ಪನ್ನೀರರಾಮನಿಗೆ ಪಟ್ಟಾಭಿಷೇಕ. ನಾವಿಟ್ಟುಕೊಂಡ ಪ್ರಸಂಗದ ಎರಡು ಪೀಸುಗಳು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ರಾಮ ಸಿದ್ಧನಾಗುವುದು. ಪಟ್ಟಾಭಿಷೇಕ ಸಿದ್ಧತೆ ಎಲ್ಲ ಆಗಿದೆ. ಆಚೆಯಿಂದ ಮಂತ್ರೆಯ ದುರ್ಬೋಧನೆ ಒಳಗಾಗಿ ಕೈಕೆ ಕೋಪಗ್ರಹವನ್ನು ಸೇರಿದ್ದಾಳೆ. ರಾಮನಿಗಿದೆಲ್ಲ ಗೊತ್ತಿಲ್ಲ. ಅವನು ಉಪವಾಸದಲ್ಲಿ ದರ್ಭಾತರಣದಲ್ಲಿ ಇದ್ದು ಮರುದಿವಸಕ್ಕೆ ಗೆಟ್ಟಿಂಗ್ ರೆಡಿ. ಅದೊಂದು ಸಂಪೂರ್ಣ ಟ್ರಾನ್ಸ್ಫಾರ್ಮೇಷನ್ ದೃಶ್ಯ. ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆರೆಯೇ ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಕಗೆ ಅಗರು ಚಂದನ ಗಂಧ ಕಸ್ತೂರಿ ಲೇಪನದಿ ಸೊಗಸಾಗಿ ರಚಿಸಿದರು ಶೃಂಗಾರವಾಗಿ ಜನಕ ಜನನಿಯರಿಂಗೆ ರಾಘವ ಘನತರದಿ ಕೈಮುಗಿದು ಮನೆಯ ದೈವವ ಬೇಡಿ ಗುರುಹಿರಿಯರಿಗೆ ತಲೆಬಾಗಿ ನೆನೆಸಿ ಪೊಡಮಟ್ಟನು ಸುಮಿತ್ರೆಗೆ. ಎಲ್ಲರನ್ನ ನಮಸ್ಕಾರ ಮಾಡಿ ಸಭಾ ಪ್ರವೇಶ ಮಾಡಿ ಇಡೀ ಸಭೆ ಸಿದ್ಧವಾಗಿರುವಾಗ ಹೀಗೆ ಫ್ರಮ್ ದಿ ಆಡಿಯನ್ಸ್ ಬಂದ ಹಾಗೆ ರಾಮ ಪಟ್ಟಾಭಿ ಸಿಂಹಾಸನವನೇರು ಶ್ರೀರಾಮ ನೀನೆಂದು ಮಂಗಳಾಕ್ಷತೆಯನ್ನು ಪರಸಿದರು. ಆ ಸನ್ನಿವೇಶದಲ್ಲಿ ರಾಮ ಏನು ಆಲೋಚನೆ ಮಾಡ್ತಾ ಇದ್ದ ಅಂತ ನಮ್ಮ ಮೂವರು ಕಲಾವಿದರು ತೋರಿಸ್ತಾರೆ. ಆಮೇಲೆ ರಾಜಸೂಯದ ಒಂದು ಭಾಗ ತೆಕ್ಕೊಳ್ತೇವೆ. ಎಂಥದು? ಕೇಳಿ ನಸಿನಗು ತಚ್ಚುತನು ಶಿಶುಪಾಲ ಕಳಮಗದ ಅಧ್ಯರಿಗೆ ಕಡೆಗಾಲ ಬಂತೆನ್ನಯ ಮನೋರಥ ಸಿದ್ಧಿ ಲೇಸೆನುತ ಶೀಲಲಾಮನು ನಿಖಿಲ ಯಾದವ ಜಾಲವನು ಸೇರಿಸಿಕೊಂಡು ಕೃಪಾಳು ನಿಜ ಭಕ್ತರನು ಕಾಂಬುತ್ಸವದಿ ಹೊರವಂಟ. ಪಾಂಡವರು ರಾಜಸೂಯದ ಸಿದ್ಧತೆ ಮಾಡಿದ್ದಾರೆ. ಇಂದ್ರಸೇನನ ಮೂಲಕ ಪಾಂಡವರು ಹೇಳಿ ಕಳಿಸ್ತಾರೆ. ನಾರದರಿಂದ ವರ್ತಮಾನ ಬಂದಿದೆ, ನಮ್ಮ ತಂದೆಯವರಿಗೆ ಸ್ವರ್ಗದಲ್ಲಿ ಸದ್ಗತಿ ಇಲ್ಲ, ಆ ಸದ್ಗತಿ ಸಿಕ್ಕಬೇಕಾದರೆ ರಾಜಸೂಯ ಆಗಬೇಕು. ಅದು ಯಜ್ಞ ಭಾಗದ ವಿಶ್ವಾಸ. ಈ ಸನ್ನಿವೇಶವನ್ನು ಉಪಯೋಗಿಸಿಕೊಂಡು ಕೃಷ್ಣ ಹೇಗೆ ತನ್ನ ಧಾರ್ಮಿಕ ಮತ್ತು ರಾಜನೈತಿಕವಾದ ಉದ್ದೇಶವನ್ನು ಪೂರೈಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಅಂದರೆ ಒಂದು ಪೊಲಿಟಿಕಲ್ ಡೈಮೆನ್ಷನ್ ಇದೆ ಇದಕ್ಕೆ, ಒಂದು ಧಾರ್ಮಿಕವಾದ ಡೈಮೆನ್ಷನ್ ಇದೆ, ಒಂದು ಭಾವುಕವಾದ ಡೈಮೆನ್ಷನ್ ಇದೆ ರಾಜಸೂಯಕ್ಕೆ. ಆ ರಾಜಸೂಯದಲ್ಲಿ ರಾಜಸೂಯದ ಸಿದ್ಧತೆ ಮಾಡಿ ಪಾಂಡವರು ಸಮಾಲೋಚನೆ ಮಾಡಿ ಹೇಳಿ ಕಳಿಸೋದು ಕೃಷ್ಣನಿಗೆ. ಆ ಹೇಳಿ ಕಳಿಸಿದ ಚಾರಕ ಕೃಷ್ಣನಿಗೆ ಹೇಳಿದ ಮೇಲೆ ಕೃಷ್ಣ ಏನು ಯೋಚಿಸ್ತಿದ್ದ ಅಂತ ಒಂದು ಪೀಠಿಗೆ. ಆ ಭಾಗದಲ್ಲಿ ನಾವು ಅರ್ಥ ಹೇಳ್ತೇವೆ. ಕಲಾವಿದರಿಗೆ ಸೂಚನೆ ಒಂದು ಎಲ್ಲರಿಗೆ, ಯಾರು ಆರಂಭದಲ್ಲಿ ಯಾರು ಹೇಳ್ತೀರಿ? ಪನ್ನೀರ ರಾಮನಿಗೆ ಪಂಕಜಾಕ್ಷರಿಗೆ ಮೂರು ಹೇಳ್ತೀರಾ? ತುಂಬ ಉತ್ತರ ಕನ್ನಡದಲ್ಲಿ ತುಂಬ ಸಾಂಪ್ರದಾಯಿಕವಾದ ಅಲ್ವಾ ಭಾಗವತರೆ? ತುಂಬ ಸಾಂಪ್ರದಾಯಿಕವಾದ ಒಂದು ಜಂಪತಾಳದ ಪದ್ಯ ಅದು. ಕೇಳು ಆಗುವ ಪದ್ಯದ ರಚನೆ ಅದು. ಉತ್ತರ ಕನ್ನಡಕ್ಕೆ ಸೀಮಿತವಾದ ಒಂದು ಚಂದದ ಶೈಲಿ ಉಂಟದೆ. ನೀವು ಮೂರು ಪದ್ಯ ಹೇಳಲಿಕ್ಕೆ ಅಡ್ಡಿಯಿಲ್ಲ ಅದನ್ನು.
ಅದನ್ನು ಆರಂಭದಲ್ಲಿ ಹೇಳುವಾಗ ಕಲಾವಿದರು ಕಥೆಯೂ ಸ್ವಲ್ಪ ಗೊತ್ತಾಗುವ ಹಾಗೆ ಸೇರಿಸಿ ನಿಮ್ಮ ನಿಮ್ಮ ಶೈಲಿಯಲ್ಲಿ ಪೀಠಿಕೆ ಹೇಳಿ. ಮೂವರು ಆರಂಭದಲ್ಲಿ ಯಾರು ಹೇಳ್ತೀರಿ? ಅದು ಪೀಠಿಕೆ, ನಾವು ತಾಳಮದ್ದಲೆಯಲ್ಲಿ ಒಬ್ಬೊಬ್ಬ ಹೇಳೋದಲ್ವಾ. ಇಲ್ಲಿ ಮೂವರ ಅಪ್ರೋಚ್ ನಿಮಗೆ ಗೊತ್ತಾಗಲಿಕ್ಕೆ, ಪನ್ನೀರ ರಾಮನಿಗೆ ಆರಂಭದಲ್ಲಿ ಯಾರು ಹೇಳ್ತಾರೆ ಮತ್ತು ನಮ್ಮೊಳಗೆ ನಾವು ಸರಿ ಹಂಚಿಕೊಳ್ಳಿಲ್ಲ. ಈಗ ರಾಧಾಕೃಷ್ಣ ಈ ಕೇಳಿ ನಸನಗು ತಚ್ಚುತ್ತಾನೆ, ಅದಕ್ಕೆ ಯಾರ್ಯಾರು ಹೇಳೋದು? ನಾನು ಮತ್ತೆ ರಾಧಾಕೃಷ್ಣ. ಸರಿ, ಪನ್ನೀರ ರಾಮನಿಗೆ ಮೂವರು. ಯಾರು ಸ್ಟಾರ್ಟ್ ಮಾಡ್ತೀರಿ? ಆಯಿತು. ಪನ್ನೀರ ರಾಮನಿಗೆ ಪಂಕಜಾಕ್ಷರ್ಯರೇ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ್ತಾ ಇರುವ ರಾಮನ ಮನಸ್ಥಿತಿಯನ್ನು ತೋರಿಸುವ ಭಾಗ. ಪನ್ನೀರ ರಾಮನಿಗೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆದು ಚಿನ್ನಗಳ ತೊಡಿದಿದರು ಶೃಂಗಾರದಿಂದ ರಾಮನಿಗೆ ಚಿನ್ನಗಳ ತೊಡಿದಿದರು ಶೃಂಗಾರದಿಂದ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸೊಬಸಾಗಿ ಮಾಡಿದರು ಶೃಂಗಾರವಾಗಿ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ಮಾಡಿದರು ಶೃಂಗಾರವಾಗಿ ಬದುಕಿನಲ್ಲಿ ನಾನು ಅರಳಬೇಕು ಎಂಬ ಬಯಕೆಯನ್ನು ಹೊತ್ತಂತಹ ಸಜ್ಜನರೆಲ್ಲ ಯೌವರಾಜ್ಯಾಭಿಷೇಚನಕ್ಕೆ ಸನ್ನದ್ಧನಾದ ನನ್ನನ್ನು ಶೃಂಗರಿಸುವುದಲ್ಲೇ ಆಸಕ್ತರಾದದನ್ನು ಗಮನಿಸ್ತೇನೆ. ಅರಳಿದವರ ಮುಖಮಂಡಲ ನನ್ನ ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತಾ ಉಂಟು. ನನಗಾಗಿ ಅವರು ಸಂಭ್ರಮಿಸುವುದು, ಅವರ ಸಂಭ್ರಮದಿಂದ ನಾನು ಸಂತಸವನ್ನು ಅನುಭವಿಸುವುದು ನಿನ್ನೆಯಿಂದ ತೊಡಗಿ ಇವತ್ತು ಮುಂದುವರಿಯುತ್ತಾ ಇರುವುದಿದೆ. ತಂದೆಯಾದ ದಶರಥ ಭೂಪತಿಗಳು ಒಮ್ಮಿಂದೊಮ್ಮೆಗೆ ಕರೆದು ನಾಳೆ ದಿನವೇ ನಿನ್ನ ಪಟ್ಟಾಭಿಷೇಚನ ಆಗಬೇಕು, ಅದಕ್ಕೆ ಸನ್ನದ್ಧನಾಗಿ ಮಗು ಅಂತ ಆಡುತ್ತಾ ಆಚಾರ್ಯ ನಿರ್ದೇಶದಂತೆ ಪಟ್ಟಾಭಿಷೇಕಕ್ಕೆ ಪೂರ್ವ ಸಿದ್ಧತೆಗಳನ್ನು ವೈದಿಕವಾಗಿ ಮಾಡ್ತಾ ಸಾಗು ಅಂತ ಸೂಚಿಸಿದರು. ತಂದೆ ತಾಯಂದಿರು ಹೇಳಿದಾಗ ಇಷ್ಟು ಕ್ಷಿಪ್ರವಾಗಿ ಆಗಬೇಕಾದದ್ದೇ ಹೌದಾದರೂ ಇದು ನಾನು ಎದುರುಗೊಳ್ಳಬೇಕಾಗಿ ಬರ್ತದೆ ಅಂತ ಕಲ್ಪನೆ ಇರಲಿಲ್ಲ. ಈಗಲೇ ಇಷ್ಟು ತ್ವರೆಯಿಂದ ಯಾಕೆ ಅಂತ ನಾ ಕೇಳಬೇಕಾದದ್ದಲ್ಲ ಎಂಬುದರಿಂದ ಸುಮ್ಮನಾದೆ. ಯಾಕೆ ಅಂದರೆ ನಿರ್ಣಯ ಮಾಡಿದವರು ತಂದೆ ಮತ್ತು ತಾಯಿ, ಗುರು ಹಿರಿಯರು. ನಮ್ಮ ಶ್ರೇಯಸ್ಸನ್ನು ಅಭ್ಯುದಯವನ್ನು ಸತತವಾಗಿ ಅವರು ಚಿಂತಿಸ್ತಾ ಹಾರೈಸ್ತಾರೆ ಅಂತ ನಮಗೆ ದೃಢವಾದ ಮೇಲೆ ಅವರ ನಿರ್ಣಯಗಳ ಕುರಿತಾಗಿ ನಾವು ಶಂಕೆಯನ್ನು ತಾಳಬೇಕಾದ್ದಿಲ್ಲ. ಹಾಗೆ ಅಂತ ಸೂರ್ಯವಂಶದ ಪ್ರಭುತ್ವಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಂಡು ಪೀಠ ಏರುವುದು ಅಂತಂದರೆ ಅದು ಅಸಾಮಾನ್ಯವಾದ ವಿಚಾರ, ಗುರುತರವಾದ ಹೊಣೆಗಾರಿಕೆ. ಇದರ ಅರಿವು ನನಗಿದೆ. ಮೊನ್ನೆ ಎಂಬಂತೆ ಯಜ್ಞ ಸಂರಕ್ಷಣೆಗಾಗಿ ಆಚಾರ್ಯ ವಿಶ್ವಾಮಿತ್ರರ ಜೊತೆಯಲ್ಲಿ ಲಕ್ಷ್ಮಣನೊಡಗೂಡಿ ಹೋಗಿದ್ದಂತಹ ನನಗೆ ತಾಟಕಾವಧಿಯ ಸಂದರ್ಭದಲ್ಲಿ ಅವರ ಆಡಿದ ಮಾತು ನೆನಪಾಗ್ತದೆ. ಸೂರ್ಯವಂಶೀಯ ಅರಗುವರನಾಗಿ ನೀನು ಕರ್ತವ್ಯವನ್ನು ಆಚರಿಸುವಲ್ಲಿ ನಿನಗೆ ಜನ್ಮವೇ ಅಧಿಕಾರವನ್ನು ಕೊಡುತ್ತದೆ. ಅದಕ್ಕಿಂತ ಭಿನ್ನವಾಗಿ
ಇನ್ಯಾವುದೋ ಅಧಿಕಾರವನ್ನು ಸಂಕೇತವನ್ನು ನೀನು ಅಪೇಕ್ಷಿಸಬೇಕಾಗಿಲ್ಲ. ರಾಜಸೂನುವಾಗಿ ದುಷ್ಟ ನಿಗ್ರಹ ಶಿಷ್ಟ ಸಂರಕ್ಷಣೆ ಎಂಬುದು ನಿನಗೆ ಕರ್ತವ್ಯ. ಬಹುಶಃ ಹುಟ್ಟಿನ ನೆಲೆಯಿಂದ ಸಿದ್ಧವಾದ ಅಧಿಕಾರವನ್ನು ಕರ್ತವ್ಯವನ್ನು ಗುರು ನಿರ್ದೇಶಾನುಸಾರವಾಗಿ ನಾನು ಸಮುಚಿತವಾಗಿ ನಿರ್ವಹಿಸಿದ್ದರಿಂದ ಈಗ ಶೃಂಗಾರಗೊಳಿಸಿದ ಈ ಮೂರ್ತಿಯನ್ನು ಪೀಠಾಧಿರೂಢನನ್ನಾಗಿಸಬೇಕು ಅಂತ ಗುರುಹಿರಿಯರಲ್ಲಿದ್ದು ಸಂಕಲ್ಪಿಸಿರಬೇಕು. ಸುಪ್ರಭಾತವನ್ನು ಹಾಡಿದಂತಹ ಮಂಗಳಾಂಗಿರಿಯರು ಪನ್ನೀರ ಸ್ನಾನವನ್ನು ಮಾಡಿಸಿ ಅಗರ ಚಂದನಾದಿ ಸುಗಂಧ ದ್ರವ್ಯ ಲೇಪನವನ್ನೂ ಮಾಡಿಸಿ ಹೊನ್ನಾಭರಣಗಳನ್ನೂ ತೊಡಿಸಿ ರಾಮನ ಸಂಭ್ರಮದಲ್ಲಿ ತಮ್ಮ ಸರ್ವ ಶ್ರೇಯಸ್ಸನ್ನು ಕಂಡರಸ್ತಾ ಇರುವುದನ್ನು ಗಮನಿಸ್ತಾ ಇದ್ದೇನೆ. ಇದೆಲ್ಲವನ್ನು ಸ್ವೀಕರಿಸಿದೆ ಅವರಿಗಾಗಿ ಹೌದು, ನನಗೂ ಆನಂದವಾಗಿದೆ ಹೌದು. ಆದರೆ ಇದಕ್ಕೆ ಹಿನ್ನೆಲೆಯಾಗಿ ನಿನ್ನೆ ವಸಿಷ್ಠರು ನೀಡಿದ ನಿರ್ದೇಶವು ನನಗೆ ಮನನಕ್ಕೆ ಅರ್ಹ ಅಂತ ಕಾಣುತ್ತದೆ. ಕುಲದೇವತೆಯನ್ನು ಆರಾಧಿಸಿ ದಾನ ದಕ್ಷಿಣಾದಿಗಳನ್ನು ಕೊಟ್ಟ ಮೇಲೆ ಸಪತ್ನೀಕನಾಗಿ ದರ್ಭೆಯನ್ನೇ ಶಯ್ಯೆಯಾಗಿಸಿಕೊಂಡು ಪವಡಿಸಬೇಕು ಮಗು ನೀನು ಅಂದರು. ಹಂಸತೂಲಿಕಾ ತಲ್ಪದಲ್ಲಿ ಮೊನ್ನೆಯ ತನಕ ಮಲಗಿದ್ದವನು ಯೌವರಾಜ್ಯಾಭಿಷೇಚನ ನಿರ್ಣಯವಾದಂದು ಆ ನಿರ್ಣಯಕ್ಕೆ ಒಳಪಟ್ಟ ಕಾಲದಿಂದ ವ್ರತಸ್ಥನಾಗಿ ದರ್ಭೆಯನ್ನೇ ಶಯ್ಯೆಯಾಗಿಸಿಕೊಂಡು ಪವಡಿಸುವುದು ಅಂತಂದರೆ ಇದು ತನಕ ಇಲ್ಲದ ವೈಭವ ಬರ್ತದೆ ಅಂತ ಭ್ರಮಿಸುವುದಕ್ಕಿಲ್ಲ. ಇದ್ದದ್ದನ್ನು ಬಿಡಬೇಕಾದ ಪ್ರಮೇಯ ಎದುರಾಗುವ ಸಾಧ್ಯತೆಯನ್ನು ಮನಗಾಣಬೇಕಾದದ್ದಿದೆ ಅಂತ ಅವರು ಸೂಚಿಸಿದ ವಿಧಾನ ಅಂತ ನನ್ನ ಗ್ರಹಿಕೆ. ಆಗಲೇ ಒಂದು ಅಧಿಕಾರವನ್ನು ಒಂದು ಸ್ಥಾನಾಪನ್ನತೆಯನ್ನು ಹೊಂದುವುದು ಅಂತಂದರೆ ನಮ್ಮ ಕರ್ತೃತ್ವಕ್ಕೆ ಅಧೀನವಾಗಿ ಎಲ್ಲವನ್ನು ನಿಯಂತ್ರಿಸುವುದು ಅಂತ ಅಲ್ವಲ್ಲ. ಆ ಅಧಿಕಾರವನ್ನು ಹೊಂದಿ ರಾಜ್ಯ ಆಡಳಿತವನ್ನು ನಡೆಸಿದಂತಹ ಹಿರಿಯರು ಯಾರೆಲ್ಲ ಇದ್ದಾರೆ, ಕೀರ್ತಿ ಶರೀರಿಗಳಾಗಿ ನಮ್ಮ ಸ್ಮರಣೆಯಲ್ಲಿ ಸದಾ ಜೀವಿತರಾಗಿರುವವರು, ಅವರೆಲ್ಲರ ಆದರ್ಶಗಳನ್ನು ಅನುಸರಿಸ್ತಾ ತಂದೆಯವರೋ ಗುರುಹಿರಿಯರೋ ನಮ್ಮ ಮೇಲಿರಿಸಿದ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ನನ್ನೊಳಗಿದ್ದು ಕುಲದೈವತವಾದ ರಂಗನಾಥ ಸ್ವಾಮಿ ನನ್ನನ್ನು ಮುನ್ನಡೆಸಲಿ ಅಂತ ಹಾರೈಸ್ತಾ ಯೌವರಾಜ್ಯಾಭಿಷೇಚನದ ಸರ್ವ ಸಿದ್ಧತೆಗೂ ನನ್ನನ್ನು ನಾನು ಒಡ್ಡಿಕೊಳ್ಳುತ್ತೇನೆ, ಮುಂದುವರಿಯುತ್ತೇನೆ. ಪನ್ನೀರ ರಾಮನಿಗೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆರೆದು ರಾಮನಿಗೆ ಪಂಕಜಾಕ್ಷಿಯ ಎರೆದು ಚಿನ್ನಗಳ ತೊಡಿಸಿದರು ಚಿನ್ನಗಳ ತೊಡಿಸಿದರು ಚಿನ್ನಗಳ ತೊಡಿಸಿದರು ಶೃಂಗಾರದಿಂದ ಚಿನ್ನಗಳ ತೊಡಿಸಿದರು ಶೃಂಗಾರದಿಂದ ಚಿನ್ನಗಳ ತೊಡಿಸಿದರು ಶೃಂಗಾರದಿಂದ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ಮಾಡಿದರು ಶೃಂಗಾರವಾಗಿ ಕಸ್ತೂರಿ ಲೇಪನ
ಚಂದನವ ಸೊಗಸಾಗಿ ಮಾಡಿದರು ಶೃಂಗಾರವಾಗಿ ಆ ಸುಪ್ರಭಾತದ ಶೋಭನ ಮುಹೂರ್ತದಲ್ಲಿ ದೈನಂದಿನ ವಿಧಿಗಾಗಿ ನಾನು ಸಿದ್ಧನಾದೆ. ರಾತ್ರಿಯೆಲ್ಲ ಜಾಗರಣ ಮಾಡಿದ್ದಾಯಿತು, ಗುರುಗಳ ನಿರ್ದೇಶನದಂತೆ ಉಪವಾಸವನ್ನೂ ಮಾಡಿದ್ದಾಯಿತು. ವ್ರತ ಸ್ವೀಕಾರ ಎಷ್ಟು ಅಮೋಘವಾಗಿದೆ! ಹಸಿವಾಗಿದ್ದವನಿಗೆ ಊಟದ ರುಚಿ ಗೊತ್ತಾಗುವುದು, ಜಗದ ಹಸಿವೆಯೂ ಅರ್ಥ ಆಗುವುದು. ಆಹಾರ ವಸ್ತುಗಳಿದ್ದು ಅದನ್ನು ಸ್ವೀಕಾರ ಮಾಡದೇ ಇರುವ ಉಪವಾಸ ವ್ರತ ಆಗುವುದು ಆವಾಗ. ಉಪವಾಸ ವ್ರತದಿಂದ ರಾಮನಿಗೆ ಹಸಿವು ಅರ್ಥವಾಗಲಿ. ರಾಜನಾಗುವವನು, ಕರ್ತವ್ಯದ ಭಾರಕ್ಕೆ ಅಣಿಯಾಗುವವನು, ಲೋಕದ ಅಪೇಕ್ಷೆ ಏನಿದೆ, ಅವಶ್ಯಕತೆ ಏನಿದೆ ಅದನ್ನು ತಿಳಿಯಬೇಕು ಎಂಬುದು ಗುರುಗಳ ಅಂತರದೃಷ್ಟಿ. ಆದ್ದರಿಂದಲೇ ಉಪವಾಸಕ್ಕೆ ಪ್ರೇರಿಸಿದರು. ಉಪವಾಸದ ಜೊತೆಗೆ ಜಾಗರಣ ಮಾಡುವಂತೆ ಹೇಳಿದರು. ದೈಹಿಕವಾದಂತಹ ನಿದ್ದೆಯನ್ನು ಗೆಲ್ಲುವುದಕ್ಕೆ ಜಾಗರಣ. ಜಾಗರಣ ಮಾಡಿದ್ದು ಅದಕ್ಕಾಗಿ. ನಮ್ಮನ್ನು ಆಶ್ರಯಿಸಿದ ಪ್ರಜೆಗಳು ಸುಖವಾಗಿ ನಿದ್ದೆ ಮಾಡಬೇಕು ಅಂತಾದರೆ ಹೊಣೆಗಾರ ವ್ಯಕ್ತಿ ಜಾಗರಣ ಮಾಡಬೇಕು. ನಿದ್ದೆ ಮಾಡದೇ ಇರುವುದು ಜಾಗರಣ ಅಲ್ಲ ರಾಮ. ಇಂದ್ರಿಯಗಳು ಜಾಗೃತವಾಗಿರಬೇಕು, ಮನಸ್ಸು ಪ್ರಬುದ್ಧ ಆಗಿರಬೇಕು. ಏನು ಆ ವ್ರತದ ಅಂತರ್ದರ್ಶನ! ಅರಮನೆಯಲ್ಲಿ ಉಪವಾಸ ಕಠಿಣ, ಜಾಗರಣವೂ ಕಠಿಣ. ಅರಮನೆಯ ಒಳಗಿದ್ದು ಕಠಿಣವಾದ ವ್ರತವನ್ನು ಸ್ವೀಕಾರ ಮಾಡುವಾಗ ನನ್ನ ಮನಸ್ಸು ಸಹಜವಾಗಿ ಅರಳಿಕೊಂಡಿತು. ರಾಜನ ಹಸಿವು ಲೋಕದ ಹಸಿವು, ರಾಜನ ತೃಪ್ತಿ ಲೋಕದ ತೃಪ್ತಿ ಆಗಬೇಕು ಅಂತಾದರೆ ಈ ಸಮೀಕರಣದ ಅಗತ್ಯ ಇದೆ ಅಂತ ತೋರಿಸಿದ್ರಲ್ಲ. ಇಲ್ಲಿಯವರೆಗೆ ನಾನೇ ಸ್ನಾನ ಮಾಡ್ತಾ ಇದ್ದೆ, ಆದರೆ ಇಂದು ಪಂಕಜಾಕ್ಷಿಯರು ನನಗೆ ಸ್ನಾನ ಮಾಡಿಸಿದರು. ಗುರುಗಳ ಮಾರ್ಗದರ್ಶನದಲ್ಲಿ ಮುಂದೆ ಹೋಗಿ ಸರಯೂ ನದಿಯಲ್ಲಿ ಈಜಾಡಿದವ ನಾನು, ಗಂಗಾ ನದಿಯ ಸ್ಪರ್ಶ ಮಾಡಿದವನು. ಹರಿಯುತ್ತಿರುವ ಪವಿತ್ರವಾದ ನದಿಗಳನ್ನು ಹೋಗಿ ಯಾತ್ರೆಯಂತೆ ಹೋಗಿ ಸಂದರ್ಶನ ಮಾಡಿ ಸ್ನಾನ ಮಾಡಿದವ ನಾನು. ಈಗ ರಾಜನಾಗುತ್ತೇನೆ ಎನ್ನುವಾಗ ಆರ್ಯಾವರ್ತದ ವಿವಿಧವಾದ ನದಿ ನದಗಳಿಂದ ಪವಿತ್ರವಾದ ತೀರ್ಥೋದಕವನ್ನು ತರಿಸಿದ್ದಾರೆ. ರಾಜನಿದ್ದಲ್ಲಿ ಅದು ಬರಬೇಕದು. ಮಂಗಲ ಸ್ನಾನ ಮಾಡಿಸಿದ್ರಲ್ಲ, ಮೇಲ್ನೋಟಕ್ಕೆ ನೋಡಿದರೆ ಇದು ಸ್ನಾನ, ಆದರೆ ಒಳಗಡೆ ಮಂಗಲಮಯವಾದಂತಹ ಉದ್ದೇಶ ಇದೆ. ಎಲ್ಲವನ್ನು ಹೋಗಿ ದರ್ಶನ ಮಾಡಿದವರಿಗೆ ಎಲ್ಲವನ್ನು ಪಡೆದುಕೊಳ್ಳುವ ಯೋಗ ಬರ್ತದೆ, ಯೋಗ್ಯತೆ ಬರ್ತದೆ. ಸ್ನಾನ ಮಾಡಿದ ಮೇಲೆ ಅಗರು ಚಂದನ ಮೊದಲಾದಂತಹ ಸುಗಂಧ ದ್ರವ್ಯಗಳನ್ನು ಲೇಪನ ಮಾಡಿದರು. ನಾನಾ ವಿಧವಾದ ಭೂಪ್ರದೇಶಗಳ ಪವಿತ್ರವಾದ ಮಣ್ಣನ್ನು ತಂದು ನನ್ನ ತಲೆಯ ಮೇಲೆ ಸುರಿದರು. ರಾಮ, ಮಣ್ಣನ್ನು ಕಣ್ಣಿಟ್ಟು ನೋಡಿಕೊಳ್ಳಬೇಕಾದವನು ನೀನು. ಮಣ್ಣು ನಿನ್ನ ಮೈಯೊಳಗೆ ಸೇರಿದರೂ ನಿನ್ನೊಳಗಿನ ಚಿನ್ಮಯತ್ವ ಅದು ಮಸಕಾಗುವುದಿಲ್ಲ, ಬೆಳಗ್ತಾ ಇರ್ತದೆ. ಅದನ್ನು ಬೆಳೆಸಿ ಬೆಳಗಿಸುವುದಕ್ಕೆ ಚಿನ್ನಗಳನ್ನು ತೊಡಿಸಿದರು ಚಿನ್ಮಯಾತ್ಮಕಕ್ಕೆ. ಪರಿಚರ್ಯ ಮಾಡುವ ಸೇವಾ ತತ್ಪರರಾದ ಹೆಣ್ಣು ಮಕ್ಕಳು ನನ್ನನ್ನು ಚಿನ್ಮಯ ಅಂತ ಭಾವಿಸ್ತಾರಲ್ಲ. ಮೃಣ್ಮಯವಾದ ಬದುಕಿ ಅನಿವಾರ್ಯ. ಅನಿವಾರ್ಯವಾದ ಮೃಣ್ಮಯವಾದ ಬದುಕಿನಲ್ಲಿದ್ದವರು ನೋಡಬೇಕಾದದ್ದು ಚಿನ್ನವನ್ನು, ಹೊಳೆಯುವ ಬೆಳಗುವ ಬೆಳಕನ್ನು. ನನ್ನೊಳಗೆ ಚಿನ್ಮಯಾತ್ಮಕನ ಅಂತ ಗುರುತಿಸಿ ವಿವಿಧವಾದ ಆಭರಣಗಳನ್ನು ನನಗೆ ತೊಡಿಸ್ತಾ ಇದ್ದಾರೆ. ಗುರುಗಳು ಹೇಳಿದ ಪಾಠ ನೆನಪಿಗೆ ಬಂತು. ಆಭರಣ ಯಾವ ಯಾವ ಭಾವಗಳನ್ನು ಯಾವ ಯಾವ ದೇಹದ ಧಮನಿಗಳಿಂದ ಧಾತುಗಳಿಂದ ಧಾರಣ ಮಾಡಬೇಕು ಎನ್ನುವುದನ್ನು ಪ್ರಚೋದಿಸುವುದಕ್ಕಾಗಿರುವುದು ಆಭರಣ. ಭೋಗ ಅಲ್ಲ ರಾಮ, ಅದು ಯೋಗ ಅಂತ ತಿಳಿಸಿದರು. ಕರದಲ್ಲಿ ಕಂಕಣ, ಪಾದದಲ್ಲಿ ಒಂದಿಗೆ, ಇವುಗಳನ್ನು ತೊಡತಾ ವಡ್ಯಾಣವನ್ನು ತೊಡತಾ ಇರುವಾಗ ನನಗೆ ಅರ್ಥ ಆಯಿತು
ದೇಹದ ಯಾವ ಯಾವ ಭಾಗಗಳನ್ನು ಚಿನ್ನ ಸ್ಪರ್ಶ ಮಾಡಿದರೆ ಯೋಗ ತಾನಾಗಿ ಉದ್ಬುದ್ಧವಾಗುತ್ತದೆ. ಹೌದು, ನಿಜವಾಗಿ ಈ ಆರ್ಯ ಸಂಸ್ಕೃತಿಗೆ ಮೈಯನ್ನು ಮನಸ್ಸನ್ನು ಕೊಡುವುದೇ ಒಳ್ಳೆಯದು. ನಾನು ಈಗ ನನ್ನ ಸುತ್ತಲೂ ಸೇವೆ ಮಾಡುವವರಿಗೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ಯಾಕೆ ಅಂದರೆ ನಾನು ರಾಷ್ಟ್ರದ ಸೇವಕ, ಈ ಭಾವದಿಂದಲೇ ಸಭಾ ಪ್ರವೇಶ ಮಾಡ್ತೇನೆ. ಪನ್ನೀರ ರಾಮನಿಗೆ ಪನ್ನೀರ ರಾಮನಿಗೆ ಪಂಗಜಾಕ್ಷಿಯ ರೇ ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಗೆ ರಾಮನಿಗೆ ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಗೆ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರವಾಗಿ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರವಾಗಿ ಕರ್ಮಾಂಗವಾದಂತಹ ಸ್ನಾನ ಎರೆಯುವುದು ಪಂಕಜಾಕ್ಷಿಯರೇ, ಅದು ಪನ್ನೀರನ್ನು. ಆದರೂ ನಿತ್ಯ ನಾನು ಮಾಡ್ತಾ ಇದ್ದ ಸ್ನಾನದ ಸುಖ ನನಗೆ ಸಿಗುತ್ತಾ ಇಲ್ಲ. ದರ್ಭಾಸ್ತರಣದಲ್ಲಿ ಮಲಗಿದ್ದಂತಹ ನನ್ನನ್ನು ಎಬ್ಬಿಸಿದ್ದೇ ಬ್ರಾಹ್ಮಣರ ವೇದಘೋಷ. ನನ್ನನ್ನು ಎಬ್ಬಿಸುವ ಉದ್ದೇಶದಿಂದಲೇ ಸುಪ್ರಭಾತ ಗೀತೆ. ನಾನಾಗಿ ಹೇಳುವುದಲ್ಲ, ನನ್ನನ್ನೆಬ್ಬಿಸುವುದು. ಸ್ವಂತದ ಸ್ನಾನವಲ್ಲ, ಉಳಿದವರು ಮಾಡಿಸುವಂತಹದ್ದು. ಆಭರಣಾದಿಗಳನ್ನು ತೊಡಿಸ್ತಾ ಇದ್ದಾರೆ. ನಾನು ಕೇವಲ ನಾನಲ್ಲ, ಅವರೇ ನನ್ನ ಕೈಯನ್ನೆತ್ತುತ್ತಾರೆ. ಎಲ್ಲೆಲ್ಲಿಗೆ ಯಾವ ಯಾವುದನ್ನು ಕಟ್ಟಬೇಕೋ ಅದನ್ನೇ, ಉತ್ತಮವಾದುದನ್ನೇ ಕಟ್ಟುತ್ತಾ ಇದ್ದಾರೆ. ಕಟ್ಟುವಾಗ ಕೇಳ್ತಾರೆ, ಕಾಯ್ತಾ ಇದೆಯೋ ಶ್ರೀರಾಮಚಂದ್ರ, ನೋವಾಗ್ತಾ ಇದೆಯೋ, ಹಿತವಾಗಿದೆಯೋ? ಆದರೆ ಕಟ್ಟಿ ಕಟ್ಟಿ ಮೈ ತುಂಬ ಆಭರಣಗಳನ್ನು ಧರಿಸಿದಾಗ ನೋಡುವ ಕಣ್ಣುಗಳಿಗೆ ಚಂದವೇ ಹೊರತು ಧರಿಸಿಕೊಂಡವನಿಗಲ್ವಲ್ಲ. ನಿನ್ನೆಯೇ ಅನುಭವಕ್ಕೆ ಬರ್ತಾ ಉಂಟಿದು. ಯಾವಾಗ ನಮ್ಮಪ್ಪ ನನ್ನನ್ನು ಬಳಿಗೆ ಕರೆದು ಹೇಳಿದ್ರೋ ಪಟ್ಟಾಭಿಷೇಕದ ನಿರ್ಣಯವನ್ನು, ಆಗಲೇ ಕಂಡಿತು ನನ್ನ ಬದುಕು ಅರಳುವುದಕ್ಕೆ ಹೊರಟಿದೆ. ಅವರರ್ಥದಲ್ಲಿ ಅರಳುವುದು, ಜನರರ್ಥದಲ್ಲಿ. ರಾಮನ ಬದುಕಿನ ವಿಸ್ತಾರವನ್ನು ಅವರು ಬಯಸಿದ್ದಾರೆ. ಆದರೆ ವಿಸ್ತಾರದ ಬಯಕೆ ಬದುಕೆಂದರೆ ಇದೆಯೇ? ಅಧಿವಾಸರಾದಿಗಳು ನಿನ್ನೆಯಿಂದ ನಡೆದು ಬರ್ತಾ ಇದೆ. ವಸಿಷ್ಠರು ಅನೇಕ ವೈದಿಕ ಕ್ರಿಯೆಗಳನ್ನು ಕೂಡ ಮಾಡಿಸಿದರು. ಈ ಹೊತ್ತು ಬೆಳಗಿನಿಂದಲೇ ಇದನ್ನು ಅನುಭವಿಸ್ತಾ ಇದ್ದೇನೆ. ನಾನು ನನ್ನಂತಿಲ್ಲ. ಈ ಆಭರಣಗಳೇ ಆ ಭಾರವಾಗಿ ನನಗೆ ಕಾಣ್ತಾ ಇದೆ. ಹಾಗಾದರೆ ನಾನು ನನಗೋಸ್ಕರವಲ್ಲವೇ? ಉಳಿದವರಿಗೆ ಅಂತಾದರೆ, ಉಳಿದವರಿಗೆ ಆದಷ್ಟು ಹೆಚ್ಚು ಮಾಡಬೇಕು ಅಂತಾದರೆ ನಮಗೆ ಪೂರ್ಣ ಸ್ವಾತಂತ್ರ್ಯ ಬೇಕಲ್ಲ. ಈ ಹೊರೆಯೆಲ್ಲ ಕಳಚಿದರೆ, ನಾನು ಬರಿಮಯ್ಯವನಾದರೆ, ಈ ಪಟ್ಟೆಯನ್ನು ಬಿಟ್ಟು ಸಾಮಾನ್ಯ ಉಡುಗೆಯನ್ನು, ಜನರುಡುಗೆಯನ್ನು ತೊಡುವ ಹಾಗಾದರೆ
ನಾನು ಹೆಚ್ಚು ಕೆಲಸವನ್ನು ಮಾಡಬಹುದಲ್ವೇ? ಬದುಕು ವಿಸ್ತಾರವಾಗಬೇಕು, ಭೋಗಾದಿಗಳಲ್ಲಿ ಅಲ್ಲ. ಬದುಕು ವಿಸ್ತಾರವಾಗಬೇಕಾದ್ದು ಬಹುಮುಖಿಯಾದಂತಹ ಕರ್ಮಗಳಲ್ಲಿ, ಬದುಕು ವಿಸ್ತಾರವಾಗಬೇಕಾದ್ದು ಅವನ ಪ್ರಜ್ಞೆಯ ಜಾಗೃತಿಯಲ್ಲಿ. ನಾಳೆಯಿಂದ ಯೌವರಾಜ್ಯಾಭಿಷೇಕ ರಾಮ ನಿನಗೆ ಅಂತ ಹೇಳಿದರೆ, ಪ್ರಜೆಗಳ ಕುರಿತಾಗಿ, ಈ ನೆಲದ ಕುರಿತಾಗಿ ನಾನು ಮಾಡಬೇಕಾದಂತಹ ಕೆಲಸಗಳೇನು, ಅದನ್ನು ಎಷ್ಟು ಹೆಚ್ಚು ಮಾಡಬಲ್ಲೆ, ಎಲ್ಲಿದ್ದುಕೊಂಡು ಮಾಡಬಲ್ಲೆ? ಈ ಭೋಗಾದಿಗಳು, ಅತ್ತರು, ಚಂದನಾದಿ ಲೇಪನಗಳು, ಇದೆಲ್ಲ ಒಂದರ್ಥದಲ್ಲಿ ಅದಕ್ಕೆ ತೊಡಕೇ ಆಗಿ ಕಾಣುತ್ತದೆ. ಇದೆಲ್ಲವನ್ನೂ ಬಿಟ್ಟಾಗ ವಿಶ್ವಾಮಿತ್ರರು ಆ ಸಮಯದಲ್ಲೇ ಏನನ್ನು ಉಪದೇಶಿಸಿದರು? ಕರ್ತವ್ಯಂ ದೈವಮಾಹನಿಕಂ, ದೇವರು ಬಯಸಿದ ಕೆಲಸವು ನಿನ್ನ ಕರ್ತವ್ಯವಾಗಬೇಕು. ಹಾಗಾದರೆ ಅದನ್ನು ಮಾಡಬೇಕು ಅಂತಾದರೆ ಒಂದರ್ಥದಲ್ಲಿ ಇದೆಲ್ಲ ಬಂಧನಗಳೇ ಆಗಿ ಕಾಣುವುದಿಲ್ಲವೇ? ಮಲಗುವ ಮನೆಗೆ ಸಾಗಬೇಕಿದ್ರೂ ಕೂಡ ದೂತನಾದವನು ಮತ್ತೆ ದಾರಿಯನ್ನು ತೋರಿಸಬೇಕು. ನಿದ್ದೆ ಮಾಡಲಿಕ್ಕೆ ಹೋಗಲಿಕ್ಕೆ ನಿದ್ದೆಗೆ ಸಮಯ ಆಯಿತು ಅಂತ ಅವರು ಹೇಳಬೇಕು. ಹೇಳುವುದಕ್ಕೆ ಯಾವ ಸಮಯ ಅಂತ ಅವರು ಹೇಳಬೇಕು. ಇದನ್ನು ಒಂದು ಪದ್ಧತಿ ಅಂತ ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿದ್ದಾರೆ. ಹಾಗಾದರೆ ಅದನ್ನು ಎದುರಿಸ್ತೇನೆ ಅಂತಾದರೆ ಅದು ಬಂಡಾಯವಾಗುತ್ತದೆ. ತಲೆಬಾಗುವುದೊಂದೇ ಈ ಹೊತ್ತಿಗೆ ನಾನು ಮಾಡಬಹುದಾದಂತಹ ಧರ್ಮ ನನ್ನದು. ಆದರೆ ನನ್ನ ಕರ್ತವ್ಯಗಳು ಏನಿದೆಯೋ, ನನ್ನ ಕುಟುಂಬದ ಬಗ್ಗೆ, ಹೆತ್ತವರ ಬಗ್ಗೆ, ಊರವರ ಬಗ್ಗೆ, ಅದನ್ನೆಲ್ಲ ನಾನು ಸರಿಯಾಗಿ ನಿರ್ವಹಿಸುವಂತಾಗಬೇಕು. ಪಟ್ಟಾಭಿಷೇಕದ ಈ ಹೊತ್ತಿನಲ್ಲಿ ಏನು ಅರಳಿದ ನಗೆಯನ್ನು ಅವರ ಮುಖಗಳಲ್ಲಿ ಕಾಣ್ತಾ ಇದ್ದೇನೋ ಅದು ಶಾಶ್ವತವಾಗಿ ಉಳಿಯುವಂತಾಗಬೇಕು. ಬ್ರಾಹ್ಮಣರು ಅಕ್ಷತೆಯನ್ನು ಹಾಕಿ ಹರಸ್ತಾ ಇದ್ದರೆ ಅವರ ಆಶೀರ್ವಾದದಿಂದ ಅದಾಗಬೇಕು ಎನ್ನುವ ಹಾಗೆ ನಾನು ಪೂರ್ಣ ಮನಸ್ಸಿನಿಂದಲೇ ಸಿದ್ಧವಾಗಿದ್ದೇನೆ. ಹಾಗಾದರೆ ಇದು ನನಗೋಸ್ಕರ ಅಲ್ಲ, ಇದು ಎಲ್ಲರಿಗೋಸ್ಕರ. ಇದು ನನ್ನ ತಂದೆಗೋಸ್ಕರ, ನನ್ನ ಎಲ್ಲ ಹೆತ್ತವರಿಗೋಸ್ಕರ, ಗುರುಗಳಿಗೋಸ್ಕರ, ಈ ಸಮಾಜಕ್ಕೋಸ್ಕರವಾಗಿ ಸ್ವೀಕರಿಸಿದಂತಹ ಕರ್ತವ್ಯ ಇದು. ಅದನ್ನು ನಾನು ಸರಿಯಾಗಿ ನಿರ್ವಹಿಸುವಲ್ಲಿ ಆ ಭಗವಂತ ರಂಗನಾಥ ನನಗೆ ಪೂರ್ಣ ಸಾಮರ್ಥ್ಯವನ್ನು ಕೊಡಲಿ ಎನ್ನುವ ಆಶಯದ ಜೊತೆಗೆ ಆ ಕಡೆಗೆ ಈ ಕಡೆಗೆ ನೋಡಿದರೆ ತಮ್ಮ ಕೆಲಸವೆಲ್ಲವೂ ಮುಗಿಯಿತು ಅಂತ ಈ ದಾಸಿ ಜನರು ಮಾರು ದೂರದಲ್ಲಿ ನಿಂತು ಕೈ ಮುಗಿಯುತ್ತಾ ಇದ್ದಾರೆ. ಅಂದರೆ ನಾನಿನ್ನು ಹೇಳಬಹುದು, ಆ ಹೊತ್ತಿಗೆ ಗುರುಗಳೂ ಬಂದ್ರಲ್ಲ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ರಾಜಸ್ಥಾನಕ್ಕೆ, ಗುರುಗಳನ್ನು ಅನುಸರಿಸಿ ಸಾಗುತ್ತೇನೆ. ಕೇಳಿ ನಾಸು ನಗುದಜ್ಜುದನು, ಕೇಳಿ ನಸು ನಗುದಚ್ಚುದನು, ಶಿಶುಪಾಲ ಖಳ ಮಗದಾದ್ಯರಿಗೆ ಕಡೆಗಾಲ ಬಂತೆಮ್ಮಯ ಮನೋರಥ ಸಿದ್ಧಿ ಲೇಸೆನು ದಲಿ. ಶ್ರೀಲಲಾಮನು ನಿಖಿಳ ಯಾದವರ ಶ್ರೀಲಲಾಮನು ನಿಖಿಳ ಯಾದವ ಜಾಲವನು ಪುರವರಕ್ಕೆ ನಿಲ್ಲಿಸಿ ಕೃಪಾಳು ನಿಜ ಭಕ್ತರನು ಕೃಪಾಳು ನಿಜ ಭಕ್ತರನು
ಕಾಂಬುತ್ಸವ ದೀಪರಟು ಆ ಆಶ್ಚರ್ಯವೇ. ಮೊನ್ನೆ ಮೊನ್ನೆ ಅಷ್ಟೇ ಇಂದ್ರಪ್ರಸ್ಥವನ್ನು ಬಿಟ್ಟು ಬಂದವ. ಪಾಂಡವರೆಲ್ಲ ಸುಖವಾಗಿದ್ದಾರೆ ಎಂಬ ನೆಮ್ಮದಿಯನ್ನು ತಾಳಿದವ. ಇವತ್ತು ಬಂದ ಇಂದ್ರಸೇನ ನಾಮಕನಾದ ದೂತ ಹೇಳ್ತಾನೆ, ಸ್ವಾಮಿ ಮತ್ತೆ ಇಂದ್ರಪ್ರಸ್ಥಕ್ಕೆ ಬರಬೇಕಂತೆ. ಬಿಟ್ಟು ಬಂದು ಒಂದು ವರ್ಷಾದ ಮೇಲಾದರೂ ಕರೆ ಬಂದ್ರೆ ಅಡ್ಡಿಲ್ಲ, ಇದು ಬಂದ ತಕ್ಷಣವೇ ಹಿಂದೆ ಬರಬೇಕು ಅಂತಂದ್ರೆ ಯಾಕಪ್ಪ? ಯೋಚಿಸದೇ ಇದ್ದವನಿಗೆ ಆಶ್ಚರ್ಯ, ಯೋಚಿಸಿದವನಿಗೆ ಇದರಲ್ಲಿ ಆಶ್ಚರ್ಯ ಏನು ಕಾಣುವುದಿಲ್ಲ. ಯಾಕಂದ್ರೆ ಒಬ್ಬ ಮುತ್ಸದ್ದಿಯಾಗಿ ಪ್ರಪಂಚದಲ್ಲಿ ಏನೆಲ್ಲ ಪರಿವರ್ತನೆಗಳಾಗ್ತಾ ಇವೆ ಎನ್ನುವುದನ್ನು ತೆರೆದ ಕಣ್ಣಿನಿಂದಲೂ ಕಣ್ಣು ಮುಚ್ಚಿದಾಗಲೂ ಕಾಣುತ್ತಿರುವ ನನಗೆ ಇದು ಯಾವುದೋ ಒಂದು ವಿಶೇಷವಾದ ಒಂದು ಘಟನೆಗೆ ತಳಪಾಯವಾಗಿ ಗೋಚರಿಸ್ತದೆ. ವ್ಯಷ್ಟಿಯಿಂದಲೂ ಸಮಷ್ಟಿಯಿಂದಲೂ ಆಗಬೇಕಾದದ್ದು ನಮಗೆ ಹಿತವನ್ನೇ ಕಲ್ಪಿಸ್ತದೆ ಎನ್ನುವ ಭರವಸೆ ಬಂದದ್ರಿಂದಲೇ ದೂತನಲ್ಲಿ ಕೇಳಿದೆ, ಏನಂತಹ ಅಗತ್ಯವಾದ ಅವಸರದ ಕಾರ್ಯ ಉಂಟಪ್ಪ, ಯಾಕೆ ಬರಬೇಕು? ಏನೋ ಸ್ವಾಮಿ ನಮಗೆ ಗೊತ್ತಿಲ್ಲ, ದೇವಲೋಕದಿಂದ ಇಳಿದು ಬಂದರಂತೆ ನಾರದರು, ಸುರಮುನಿಗಳನ್ನು ಪಾಂಡವರು ಕೂಡಿಕೊಂಡು ಏನೋ ಮಾತಾಡಿದನಂತೆ ಅಂತರಂಗದಲ್ಲಿ. ಇವನಿಗೆ ಗೊತ್ತಾಗಲಿಲ್ಲ, ಗೊತ್ತಾಗಬೇಕಾಗಿಯೂ ಇಲ್ಲ. ಮನೆಯೊಳಗೆ ಮಾತಾಡಿದ್ದೆಲ್ಲ ಮನೆ ಹೊರಗಿದ್ದ ಸೇವಕರಿಗೆ ಗೊತ್ತಾಗಬೇಕಾದ ಅಗತ್ಯ ಇಲ್ಲ. ಆದರೆ ನಮಗೆ ಊಹಿಸಲಿಕ್ಕೆ ಬಂದಿತ್ತಲ್ಲ, ದೇವಲೋಕದಿಂದ ಇಳಿದು ಬಂದನಾರದರು ಪ್ರಪಂಚದಲ್ಲಿ ಯಾವ ಪರಿವರ್ತನೆಯಾಗುವುದಿದ್ದರೂ ಯಾವ ವಿಪ್ಲವವಾಗುವುದಿದ್ದರು ನಾರದರದ್ದು ಒಂದು ಕೊಡುಗೆ ಉಂಟು ಅಂತ ನಮಗೆ ಊಹಿಸಲಿಕ್ಕೆ ಬರ್ತದೆ. ಹಾಗಾದರೆ ಮಹತ್ತರವಾದ ಪರಿವರ್ತನೆಗೆ ಎಲ್ಲಿಯೋ ಒಂದು ನಾಂದಿರೂಪವಾದದ್ದನ್ನು ಇವರು ಬಿತ್ತಿದ್ದಾರೆ ಅಂತ ಅರ್ಥ. ಒಳ್ಳೆಯದು, ಇದನ್ನು ಕಲ್ಪಿಸಿಕೊಂಡಾಗ ನನಗೂ ಆನಂದವೇ. ಯಾವುದಾಗಬೇಕು ಅಂತ ನಾನು ತಿಳಿದನೋ, ನಾ ಮಾಡದೇ ಉಳಿದನೋ, ಅದನ್ನು ಮಾಡಿಸುವುದಕ್ಕೆ ನನಗೆ ಸೂಕ್ತ ಸನ್ನಿವೇಶ ಒದಗಿ ಬರ್ತದೆ ಅಂತ ಗ್ರಹಿಸ್ತೇನೆ. ಹಾಗೆಂತ ಸಮಷ್ಟಿಯಿಂದಲೂ ಒಂದು ಕ್ಷೇಮವನ್ನು ಪ್ರಪಂಚಕ್ಕೆ ಕಾಣಿಸುವ ಒಂದು ವಿದ್ಯಮಾನ ಜರಗುವುದಕ್ಕುಂಟು ಅಂತ ಊಹಿಸಲಿಕ್ಕೆ ಬರ್ತದೆ. ಸುಮ್ಮನೆ ಅಲ್ಲವಲ್ಲ, ನಾಳೆ ಏನಾಗ್ತದೆ ಅನ್ನುವುದನ್ನು ಇವತ್ತು ಊಹಿಸಲಿಕ್ಕೆ ನಮಗೆ ಸಾಧ್ಯವಾದ್ದು. ಮನುಷ್ಯ ಸ್ವಭಾವಗಳನ್ನು ಅರ್ಥ ಮಾಡಿಕೊಂಡಾಗ, ಇವರ ಮುಂದೆ ಹೇಗೆ ವ್ಯವಹರಿಸಬಹುದು ಅನ್ನುವುದನ್ನು ತರ್ಕಿಸಿದಾಗ ಅದು ನಮಗೆ ಅನುಕೂಲವ ಅನನುಕೂಲವ ಇದನ್ನೂ ಊಹಿಸಲಿಕ್ಕೆ ಬರ್ತದೆ. ಮಾತ್ರವಲ್ಲ, ಅನನುಕೂಲವಾದ್ದನ್ನು ನಮಗೆ ಅನುಕೂಲವಾಗುವಂತೆ ಪರಿವರ್ತಿಸಲಿಕ್ಕೂ ಬರ್ತದೆ ತಾನೆ. ನಾ ಮಾಡದೆ ಬಿಟ್ಟದ್ದು ಸ್ವಲ್ಪ ಉಂಟು, ದುಷ್ಟರಾಗಿ ಪ್ರಮತ್ತರಾಗಿ ಸಜ್ಜನರಿಗೆ ಪೀಡಕರಾಗಿರುವವರು ಕೆಲವರಿದ್ದಾರೆ. ಒಬ್ಬ ಶಿಶುಪಾಲನು, ಒಬ್ಬ ಜರಾಸಂಧನ ಅಲ್ಲ, ಅವನ ಬಳಗದ ಇನ್ನು ಅನೇಕ ದೈತ್ಯ ಸ್ವಭಾವದವರು, ದೈತ್ಯರಲ್ಲ ದೈತ್ಯ ಸ್ವಭಾವದವರು. ಪ್ರಕಟವಾಗಿಯೇ ರಾಕ್ಷಸರು ಅಂತಾದರೆ ಗೊತ್ತಾಗ್ತದಲ್ಲ ಹೊಡಿಬೇಕಾದ್ದು ಯಾವುದಕ್ಕೆ, ಹೊಡಿಬಾರದು ಯಾವುದಕ್ಕೆ ಅಂತ. ಆದರೆ ಈ ಸಜ್ಜನರ ಮುಖವಾಡವನ್ನು ಹಾಕಿಕೊಂಡು ಕೆಲವರು ದುಷ್ಟರಿದ್ದಾರೆ, ಇವರಿಗೆ ಹೊಡೆಯೋಣವ ಪ್ರಪಂಚ ಆಕ್ಷೇಪ ಮಾಡುತ್ತದೆ, ಛೇ ಅಂಥ ಸಜ್ಜನನಿಗೆ ಹೊಡೆದಿಯಲ್ಲ, ಹೊಡೆಯದೆ ಬಿಟ್ಟನ ಮುಖವಾಡದ ಒಳಗಿರುವುದೇನು ಅಂತ ನಮಗೆ ಗೊತ್ತುಂಟಲ್ಲ. ಆದ್ದರಿಂದಲೇ ಇವರನ್ನು ಹೇಗೆ ಹನನ ಮಾಡೋಣ ಅಂತ ನಾನು ಯೋಚಿಸ್ತಾ ಇದ್ದವನು. ಈ ಕರೆಯನ್ನು ಕೇಳಿದಾಗ ಇದಕ್ಕೊಂದು ಆಸ್ಪದ ಉಂಟು ಅಂತಾಯಿತು. ಯಾಕಂದರೆ ದೇಶಕ್ಕೆ ಒಂದು ಸುಭದ್ರವಾದ ಪ್ರಬಲವಾದ ಒಂದು ಚಕ್ರಾಧಿಪತ್ಯ ಬೇಕು. ಆ ಚಕ್ರಾಧಿಪತ್ಯದ ಅಂಕಿತದಲ್ಲೇ ಪ್ರಜೆಗಳು ಆಳಲ್ಪಡಬೇಕು. ಪ್ರಬಲನಲ್ಲದೇ ಹೋದವ, ಎಷ್ಟು ಧಾರ್ಮಿಕನಾದರೂ ಸಚ್ಚಾರಿತ್ರ್ಯ ಉಳ್ಳವನಾದರೂ ಆಳುವ ಸೂತ್ರಕ್ಕೆ ಬಲ ಇರುವುದಿಲ್ಲ. ಪ್ರಬಲನಾದವನಿಗೆ ಮಾತ್ರ ಅವನು ಅನುಸರಿಸುತ್ತಿರುವುದು ಧರ್ಮವಾದರೂ ಪ್ರಜೆಗಳು ಪಾಲಿಸುವಂತೆ ಮಾಡಲಿಕ್ಕೆ ಬರ್ತದೆ. ಇಲ್ಲ, ಎಷ್ಟೇ ಧರ್ಮಾತ್ಮನಾದರೂ ಪ್ರಾಬಲ್ಯ ಇಲ್ಲದವನ ಸ್ಥಿತಿ ಹೀಗಾಗ್ತದೆ. ಕೆಲವು ಸಲ ಧಾರ್ಮಿಕನಲ್ಲದೇ ಹೌದವನು ಪ್ರಬಲನಾದರೆ ಆಗ ಸರ್ವಾಧಿಕಾರವೇ ಆಗ್ತದೆ, ಯಾರೂ ನನ್ನನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ, ನಾ ಮಾಡಿದ್ದೇ ಶಾಸನ. ಅದಕ್ಕೆ ತಾನೇ ಹೇಳಿದ್ದು ಧರ್ಮವೆಂಬುದು ಬಲವುಳ್ಳವನ ವಶವಾಗಿ ವರ್ತಿಸ್ತದೆ ಅಂತ. ಅದು ಧರ್ಮ ಅಂತ ಅರ್ಥ ಅಲ್ಲ, ಆದರೆ ಪ್ರಪಂಚ ಅದನ್ನು ಧರ್ಮ ಅಂತ ಅಂಗೀಕರಿಸುವಂತೆ ಅವನ ಬಲ ವ್ಯವಹರಿಸ್ತದೆ. ಹೀಗಾಗಿ ಎಷ್ಟೋ ಸಲ ಶಾಸ್ತ್ರದ ನಿಯಂತ್ರಣದಲ್ಲಿರಬೇಕಾದ ಶಾಸನ ತಾನೇ ಶಾಸ್ತ್ರವನ್ನು ನಿಯಂತ್ರಿಸಲಿಕ್ಕೆ ಮುಂದಾಗ್ತದೆ. ಶಾಸನ ಶಾಸ್ತ್ರವನ್ನು ನಿಯಂತ್ರಿಸಿದರೆ ಏನಾಗ್ತದೆ, ಇದು ಧರ್ಮ ಅಂತ ಆಳುವವನ ಮನೋಧರ್ಮವೇ ನಿರ್ಣಯಿಸಲ್ಪಡ್ತದೆ. ಹಾಗಾಗಕ್ಕೂಡದು.
ಪ್ರಬಲನೂ ಆಗಿರಬೇಕು, ಧಾರ್ಮಿಕನೂ ಆಗಿರಬೇಕು, ಅವನಿಗೆ ಪೂರ್ಣಾಧಿಕಾರವು ಕೊಡಲ್ಪಡಬೇಕು. ಹಾಗಾಗಬೇಕು ಅಂತಾದರೆ ಒಂದು ಚಕ್ರವರ್ತಿ ಪೀಠ ಸಿದ್ಧವಾಗಬೇಕು. ಅದಕ್ಕೆ ಅರ್ಹನಾದವನು ಯಾವನು? ನನಗೆ ಯಾವುದು ಬೇಡ ಅಂತ ಯಾರಿಗುಂಟ? ಅಂಥವನಿಗೆ ಎಲ್ಲವೂ ಒದಗಿ ಬಂದಾಗ ಮಾತ್ರ ಸದುಪಯೋಗವಾಗ್ತದೆ. ನನ್ನ ಹಿರಿಯ ಭಾವ ಯುಧಿಷ್ಠಿರ ಆ ಸ್ವಭಾವದ ತನಗೇನೂ ಬೇಕು ಅಂತಿಲ್ಲ. ಈ ವಿರಕ್ತ ಮನಸ್ಥಿತಿಯಲ್ಲಿ ಅವ ಇದ್ದಾನೆ. ಯಾವುದನ್ನು ಅಂಟಿಸಿಕೊಳ್ಳದೇ ಇದ್ದವನಿಗೆ ನಾವು ಎಲ್ಲವನ್ನು ಅಂಟಿಸೋಣ. ಆಗ ಲೋಕಕ್ಕೆ ಉಪಕಾರವೂ ಆಗ್ತದೆ, ಲೋಕ ಸಂಗ್ರಹ ನಡೀತದೆ. ಈ ಧೋರಣೆಯಿಂದ ಇರುವ ಕಾಲಕ್ಕೆ ಹೀಗೊಂದು ವರ್ತಮಾನ ಬಂತು. ನಾರದರು ಹೋದಲ್ಲೆಲ್ಲ ಏನೋ ಒಂದು ಕಲಹ, ಏನೋ ಒಂದು ವಿಪರೀತ ನಡೆದಿದೆ. ಸದ್ಯ ಅಂಥದ್ದೊಂದು ಪಾಂಡವರ ಮುಖೇನವಾಗಿ ನಡೆಯುವುದಕ್ಕೆ ಒಂದು ಬೀಜಾಮಾಪನವಾಗಿದೆ ಅಂತ ಗ್ರಹಿಸಿದಾಗ ಎಮ್ಮಯ ಮನೋರಥ ಸಿದ್ಧಿ ಇದಾಗ್ತದೆ. ಇಂಥವರು ದುಷ್ಟರಿದ್ದಾರೆ, ಅವರನ್ನು ಸಂಹರಿಸಬೇಕು. ನೆವನವನ್ನು ನಾನು ಹುಡುಕುತ್ತಾ ಇದ್ದೇನೆ, ಯೋಗ್ಯವಾದ ಜನವನ್ನು ನಾನು ಹುಡುಕುತ್ತಾ ಇದ್ದೇನೆ. ಈಗ ನಮಗೊಂದು ಸಮಾಧಾನ, ನಮಗೂ ಒಬ್ಬ ನಾಯಕ ಸಿಕ್ಕಿದನಲ್ಲ ಸಮರ್ಥನಾದವ. ಇವನನ್ನೇ ರೂಪಿಸಿ ಇವನ ಮನೋಧರ್ಮವನ್ನೂ ರೂಪಿಸಿ ನಮಗಾಗಬೇಕಾದದ್ದನ್ನು ಸಾಧಿಸಿಕೊಳ್ಳುವುದಕ್ಕಾಗ್ತದೆ ಅನ್ನುವ ಸಮಾಧಾನ. ಹಾಗೆ ಹೊರಡಲೇಬೇಕಾದವ. ಆಪ್ತರ ಕರೆಯನ್ನು ಸ್ವೀಕರಿಸಿ ಹೊರಟು ನಿಲ್ಲುವ ಕಾಲಕ್ಕೆ ದ್ವಾರಕೆಯಲ್ಲಿ ಒಂದು ಪ್ರಶ್ನೆ ಬಂತು. ಇಲ್ಲಿ ಯಾರು ನೀ ಹೊರಟರೆ? ಇಲ್ಲಿಗೆ ರಕ್ಷಣೆಯೇ ಬೇಡ, ಪ್ರಕೃತಿಯ ರಕ್ಷಣೆ ಕೊಡ್ತದೆ. ಆದರೂ ಸಮಸ್ತ ಜಾಲವನ್ನೂ ಪುರವರದಲ್ಲಿ ನಿಲ್ಲಿಸಿದ್ದೆ. ಇವರೆಲ್ಲ ಬೇಡ ನಮಗೆ, ನಮಗೆ ಬೇಕಾದವರು ಅಲ್ಲಿದ್ದಾರೆ. ಆ ಮನೋಧರ್ಮದಿಂದ ನಿಜಭಕ್ತರಾದಂತಹ ಪಾಂಡವರನ್ನು ಕಾಣುವಲ್ಲಿ ಅತ್ಯುತ್ಸಾಹವುಳ್ಳವನಾಗಿ ಮತ್ತು ನನ್ನ ಉತ್ಸಾಹ ಉಳಿದವರಿಗೂ ಗೋಚರವಾಗುವಂತೆ, ಯಾಕೆ ನಾ ಎತ್ತಿಕೊಂಡ ಮಕ್ಕಳು ಯಾರು ಅಂತ ಉಳಿದವರಿಗೆ ಗೊತ್ತಾದರೆ ಮಾತ್ರ ಅವರ ಮಹತ್ವ ಅರ್ಥ ಆಗ್ತದೆ. ರತ್ನ ಮಣ್ಣಿನಲ್ಲಿ ಬಿದ್ದಿದ್ದರೆ ಯಾರು ಗುರುತಿಸ್ತಾರೆ? ಕುಂದಣದಲ್ಲಿ ಇಟ್ಟಾಗಲ್ಲ ಅದಕ್ಕೊಂದು ಶೋಭೆ ಬರುವುದು. ಆದ್ದರಿಂದ ನನ್ನ ಆಶ್ರಯವೆಂಬ ಕುಂದಣದಲ್ಲಿ ಪಾಂಡವರೆಂಬ ರತ್ನಗಳು ಶೋಭಿಸಬೇಕು. ಆ ರತ್ನದ ದ್ಯುತಿಯಿಂದ ಪ್ರಪಂಚ ಬೆಳಗಬೇಕು, ಪ್ರಪಂಚಕ್ಕೆ ಕತ್ತಲನ್ನು ತರುವುದಕ್ಕೆ ಪ್ರಯತ್ನಿಸುವವರ ವಿನಾಶವಾಗಬೇಕು. ಇದೆಲ್ಲ ಒಂದು ಯಾಗದ ಉಪಾಧಿಯಲ್ಲಿ ನಡೆಯಬೇಕು ಎಂಬ ಧೋರಣೆಯಿಂದ ಪಾಂಡವರನ್ನು ಕಾಣುವುದಕ್ಕಾಗಿ ಇಂದ್ರಪ್ರಸ್ಥದತ್ತ ನಡೆಯುತ್ತೇನೆ. ಕೇಳಿ ನಗು ನಗು ತಜ್ಜುದನು, ಕೇಳಿ ನಗು ನಗು ತಜ್ಜುದನು ಶಿಶುಪಾಲ ಖಳ ಮಗದಾದ್ಯರಿಗೆ, ಕಡೆಗಾಲ ಬಂತು ಎಮ್ಮಯ ಮನೋರಥದಿದ್ದಿ ಲೇಜನುದಲೇ. ಶ್ರೀಲಲಾಮನು ನೀ ಕೇಳ ಯಾದವರ ಆ ನಿಖಿಳಯಾದವ ಜಾಲವನು ಪುರವರಗೆ ನಿಲ್ಲಿಸಿ, ಯಾದವ ಜಾಲವನು ಪುರವರಗೆ ನಿಲ್ಲಿಸಿ ಕೃಪಾಳು ನಿಜ ಭಕ್ತರನು ಕಾಂಬ ಉತ್ಸಾಹದೊಳು ಆ ಇಂದ್ರಪ್ರಸ್ಥದಿಂದ ಅವಸರದ ಕರೆ ಪಾಂಡವರದ್ದು. ಆಶ್ಚರ್ಯವಾಯಿತು, ನಗೆಯೂ ಬಂತು. ಸ್ವಾಮಿ ಬರಬೇಕು, ಸಮಾಲೋಚನೆ ಮಾಡುವುದಕ್ಕುಂಟು ಅಂತ. ಪಾಂಡವರ ಸೇವಕ ಮಾತ್ರ ಅಲ್ಲ, ಸಾರಥಿಯೂ ಆಗಿರುವ ಇಂದ್ರಸೇನ ಬಂದು ಹೇಳಿದ್ದಾನೆ. ಏನು ವಿಷಯ ಅಂತ ಕೇಳಿದರೆ, ಧರ್ಮಜಾದಿಗಳು ನಾರದರಲ್ಲಿ ಒಂದು ಗೂಢ ಮಾತನಾಡಿ, ಒಂದು ಗೂಡಿ ಮಾತಾಡಿ ಹೇಳಿ ಕಳಿಸಿದ್ದಾರೆ. ಅದಕ್ಕಿಂತ ಹೆಚ್ಚು ನನಗೆ ಗೊತ್ತಿಲ್ಲ ಅಂತ, ಗೊತ್ತಿದ್ರೂ ಇರ್ಬೋದು ಅದು. ಎಷ್ಟೋ ಸಲ ಗೊತ್ತಿಲ್ಲ ಅಂತ ಹೇಳೋರಿಗೆ ಗೊತ್ತಿರ್ತದೆ, ಆದರೆ ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಅಂತಲೂ ಗೊತ್ತಿರ್ತದೆ. ಆದ್ದರಿಂದಲೇ ಇಂದ್ರಸೇನ ಒಳ್ಳೆಯ ಸಂದರ್ಭ ಒದಗಿದ ಹಾಗುಂಟು, ಜೊತೆಗೆ ನೆಗೆಯೂ ಬಂತು. ನಮ ಸರ್ವವಿದೇ ತಸ್ಮೈ, ಸರ್ವಜ್ಞರಾದಂತಹ ವೇದವ್ಯಾಸರು ಇತ್ತೀಚೆಗೆ ಅಲ್ಲೇ ಒಂದು ಮಾತು ಹೇಳಿದರಂತೆ, ಕೃತತ್ರೇತ ಯುಗಗಳಲ್ಲಿ ರಾಕ್ಷಸರಾಗಿದ್ದವರು ದ್ವಾಪರದಲ್ಲಿ ರಾಜರಾಗಿ ಹುಟ್ಟಿದ್ದಾರೆ,
ಅದಕ್ಕೆ ಸ್ವಲ್ಪ ಸೇರಿಸುವುದಿದ್ರೆ ಕಲಿಯುಗದಲ್ಲಿ ರಾಜಕಾರಣಿಗಳಾಗಿ ಹುಟ್ಟುತ್ತಾರೆ ಅಂತ. ರೂಪ ಬೇರೆ, ದೊಡ್ಡ ದೊಡ್ಡ ಕಿರೀಟ, ಓರೆಹಲ್ಲೆಲ್ಲ ಇಲ್ಲ. ಆದರೆ ಸ್ವಭಾವ ಅದಕ್ಕಿಂತ ಕ್ರೂರವಾದದ್ದು. ರಾಕ್ಷಸತ್ವ ತನ್ನನ್ನು ಪರಿವರ್ತಿಸಿಕೊಂಡು ಬರ್ತದೆ. ಶ್ರೀಮನ್ನಾರಾಯಣದ ಬಗ್ಗೆ ಹೇಳಿದ್ರಲ್ಲ, ಶಂಖಕ್ಷೀರವಪುಹು ಅಂತ. ಒಂದು ಕಾಲಕ್ಕೆ ಶ್ರೀಮನ್ನಾರಾಯಣ ಶಂಖದ ಹಾಗೆ, ಕ್ಷೀರದ ಹಾಗೆ ಬಿಳಿ ಬಿಳಿಯಾಗಿದ್ದಂತೆ. ಮತ್ತೆ ಹಳದಿ ಆಗಬೇಕಾಯಿತು, ಕೆಂಪಾಗಬೇಕಾಯಿತು, ಈ ಕಾಲಕ್ಕೆ ನೀಲಿಯೂ ಆಗಬೇಕಾಯಿತು. ರಾಕ್ಷಸತ್ವ ತನ್ನ ವರ್ಣಗಳನ್ನು ಪರಿವರ್ತಿಸಿದ ಹಾಗೆ ದೈವತ್ವವೂ ಪರಿವರ್ತಿಸಿಕೊಂಡು ಬರಬೇಕು. ದ್ವಾಪರ ಅಂತ್ಯದಲ್ಲಿ ನಿಂತಿದ್ದೇವೆ, ದೊಡ್ಡ ಹೊಣೆ ಹೊತ್ತಿದ್ದೇನೆ, ನೆಗಾಡು ತಲುವಿದ್ದೇನೆ. ಯಾಕೆ ಆ ಹೊಣೆ ಒಂದೊಂದೇ ಬೇರೆಯವರಿಂದ ಮಾಡಿಸುವ ಸಂದರ್ಭ ಬಂತಲ್ಲ ಅಂತ. ಈ ಕಾಲದಲ್ಲಿ ಅಂಥವರು ತುಂಬ ಹುಟ್ಟಿದ್ದಾರೆ. ಅವರಿಗೆ ಕಡೆಗಾಲವನ್ನು ಒದಗಿಸಿ ನನ್ನವರಾದ ಪಾಂಡವರು. ಅವರು ನನ್ನವರು ಎನ್ನುವ ಕಾರಣದಿಂದ ಅಲ್ಲ, ಪಾಂಡವರು ಒಳ್ಳೆಯವರು ಎಂಬುದರಿಂದ ನನ್ನವರು. ಅವರ ಅಭ್ಯುದಯದ ಮೂಲಕವಾಗಿ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಒಂದು ಕಾಲ ಬಂತು. ಅದಕ್ಕೆ ಪ್ರತಿಬಂಧಕಗಳು ಹಲವುಂಟು. ಪಾಂಡವರು ಕೃಷ್ಣ ಭಕ್ತರಾದ್ರಿಂದ ಒಳ್ಳೆಯವರು, ಒಳ್ಳೆಯವರಾದ್ರಿಂದ ಕೃಷ್ಣ ಭಕ್ತರು ಅಂತ ಒಂದು ಪ್ರಶ್ನೆ ಕೇಳುವರಿದ್ದಾರೆ. ದೈವ ಭಕ್ತಿಯ ಮೇಲೆ ಇರುವ ಪ್ರಶ್ನೆ ಅದು. ದೈವಭಕ್ತ ಆದ್ರಿಂದ ಅವ ಒಳ್ಳೆಯವ ಅಂತ ಹೇಳಬೇಕೋ, ಅಲ್ಲ ಒಳ್ಳೆಯವನಾದ್ರಿಂದ ಅವ ದೈವಭಕ್ತನಾದದ್ದು? ಒಂದು ಪ್ರಮಾಣದಲ್ಲಿ ಎರಡೂ ಹೌದು. ಆದರೆ ದೈವಭಕ್ತನಲ್ಲದಿದ್ದರೆ ಆಗುವ ಯೋಗವೇ ಅವನಿಗೆ ಬಾರದಿದ್ದರೆ ಅವನು ಒಳ್ಳೆಯವನಾಗುವುದೇ ಇಲ್ಲ. ಒಳ್ಳೆಯವನಾಗಿದ್ದರಿಂದಲೇ ದೈವಭಕ್ತನಾದ್ದು. ನನಗೂ ಇನ್ನು ಮುಂದೆ ಕಾಲ ಕಳೆದ ಹಾಗೆ ಆಯುಧ ಕೆಳಗಿಡುವ ಸಮಯ. ಹಾಗಾಗಿ ಪಾಂಡವರನ್ನು ನನ್ನ ಆಯುಧಗಳನ್ನಾಗಿ ಮಾಡಬೇಕು ಅಂತ ಸಂಕಲ್ಪಿಸಿದ್ದೇನೆ. ನಮ್ಮತ್ತೆ ಕುಂತಿದೇವಿಯವರಲ್ಲಿ ಕೊಟ್ಟ ಮಾತದು. ಮಮ್ಮ ಪ್ರಾಣಾಹಿ ಪಾಂಡವ, ಅವರನ್ನು ಪ್ರಾಣಗಳನ್ನು ರಕ್ಷಿಸ್ತೇನೆ. ಸುಮ್ಮನೆ ನನ್ನ ಪ್ರಾಣಗಳು ಅಂತಲ್ಲ, ಲೋಕಕ್ಕೆ ಅವರು ಪ್ರಾಣಗಳಾಗಬೇಕು. ಲೋಕದಲ್ಲಿ ಪ್ರಾಣಶಕ್ತಿ ಉಳಿಬೇಕು ಅಂತಾದರೆ ಅವರು ನನ್ನ ಪ್ರಾಣಗಳಾಗಬೇಕು. ಧರ್ಮಪುತ್ರನಾದಂತಹ ಯುಧಿಷ್ಠಿರ, ಧರ್ಮನಂದನ, ಯಮಸೂನು, ಒಬ್ಬ ಧರ್ಮಿಷ್ಠನಾದ ಮಗ ಸಿಕ್ಕಬೇಕು ಅಂತ ತಪಸ್ಸು ಮಾಡಿ ಕುಂತಿದೇವಿ ಪಡೆದದ್ದು. ಆದರೆ ಧರ್ಮ ಸುಮ್ಮನೆ ಆಗುವುದಿಲ್ಲ. ಧರ್ಮವೆಂಬ ಧ್ವಜ ಹಾರಾಡಬೇಕಾದರೆ ಬಲವೆಂಬ ದಂಡ ಬೇಕು. ಹಾಗಾಗಿ ಬಲವಂತನೊಬ್ಬ ಬೇಕು. ಮತ್ತೊಂದಿರುವುದು ಒಂದೇ ಅವಕಾಶ. ಒಂದೇ ಅವಕಾಶದಲ್ಲಿ ಎಲ್ಲವನ್ನೂ ಪಡೀಬೇಕಲ್ಲ. ಯಾರೋ ಒಬ್ಬ ವರ ಕೇಳು ಅಂತ ಹೇಳುವಾಗ ಒಂದೇ ವರದಲ್ಲಿ ಎಲ್ಲವನ್ನೂ ಕೇಳ್ತಾನಂತೆ. ನನ್ನ ಮರಿಮಗನ ಮಗನಿಗೆ ಪಟ್ಟಾಭಿಷೇಕ ಆಗುವ ಕಾಲಕ್ಕೆ ಆರೋಗ್ಯವಂತನಾಗಿ ನಾನು ಮಂತ್ರಾಕ್ಷತೆ ಹಾಕಲಿಕ್ಕೆ ಅವಕಾಶ ಸಿಕ್ಕಲಿ ಅಂತ. ಅಂದರೆ ಅಷ್ಟು ಕಾಲ ಇವ ಬದುಕಬೇಕು, ತುಂಬ ಕೆಲಸ ಆಗಬೇಕದು. ಹಾಗೆ ಕುಂತಿದೇವಿ ಬುದ್ಧಿವಂತಿಕೆ ಮಾಡಿ ಮೂರರಲ್ಲೇ ಮುಗಿಸಬೇಕಲ್ಲ, ಅದಕ್ಕೆ ಭಾಗ್ಯವಂತನಾದ ಮಗ ಬೇಕು ಅಂತ ಅರ್ಜುನನ್ನು ಪಡೆದದ್ದು. ಹೀಗೆ ಧರ್ಮ, ಬಲ, ಭಾಗ್ಯ, ಆಮೇಲೆ ತೇಜಸ್ಸು, ಜ್ಞಾನ, ವರ್ಚಸ್ಸುಗಳನ್ನು ಮಾದರಿ ಮೂಲಕ ಪಡೆದು ಪಂಚ ಪಾಂಡವರು ಇವತ್ತು ಧರ್ಮದ ಕೇತನರಾಗಿ ಮಾತ್ರ ಅಲ್ಲ, ನನ್ನಿಂದ ಬಳಸಲ್ಪಡಬೇಕಾದವರಾಗಿದ್ದಾರೆ. ಪ್ರತಿಬಂಧಕ ಇಷ್ಟವರಿಗೆ ಇಂದ್ರಪ್ರಸ್ಥ ಸ್ಥಾಪನೆ ಆಯಿತು. ಇದು ಆರಂಭ ಅಷ್ಟೇ, ಅಂತ್ಯ ಅಲ್ಲ. ಒಂದು ಆರಂಭ ಮಾಡಿದ ಕೂಡಲೇ ಅದಕ್ಕೆ ಉಪದ್ರವೂ ಹೆಚ್ಚು. ತುಂಬ ಪ್ರಗತಿ ಇಲ್ಲದಿದ್ದರೆ ಬಹಳ ಸುಲಭ. ಈಗ ಜ್ಞಾನ, ಆಲೋಚನೆ, ಲೋಕೋದ್ಧಾರ ಇಂಥದ್ದು ಇಲ್ಲದವರು ಪರಮ ಸುಖಿಗಳು ಅಂತ ನನಗೂ ಕಾಣ್ತದೆ ಒಂದೊಂದ್ಸಲ. ಆದರೆ ಹಾಗೆ ಇರಲಿಕ್ಕೆ ನನಗೆ ಬರುವುದಿಲ್ಲ. ನಾನು ಹುಟ್ಟಿದ ಸ್ವಭಾವ ಅದಲ್ಲ. ಮಹಾಯಜ್ಞ ಒಂದು ನಡೀಲಿಕ್ಕಿದೆ. ಒಂದೊಂದಾಗಿ ಮೊದಲು ಬಲಗಳನ್ನು ಕಡಿಮೆ ಮಾಡಬೇಕು. ದುರ್ಯೋಧನಾದಿಗಳದ್ದು ವರ್ತಮಾನ ಕಾಲದ ಎಲ್ಲ ದೌಷ್ಟ್ಯದ ಪ್ರತಿನಿಧಿ ದುರ್ಯೋಧನ. ಆದರೆ ನನ್ನ ವಿರುದ್ಧವಾಗಿ ಸೇರಿಕೊಂಡವರು ಧರ್ಮ ವಿರೋಧಿಗಳು, ಜರಾಸಂಧ, ಶಿಶುಪಾಲ, ದಂತವಕ್ರ, ವಿಡೂರಥ, ಸೋಮದತ್ತ, ಇನ್ನೂ ಅವರೊಟ್ಟಿಗೆ ಕೆಲವರು. ಕೆಲವರು ಅವರೊಟ್ಟಿಗೆ ಇರುವುದು, ಅವರು ಯಾಕೆ ಅವರೊಟ್ಟಿಗೆ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಹೆಚ್ಚು ರಾಜಕೀಯ ಸಂಘಟನೆಗಳು ಹಾಗೆ, ಮುಕ್ಕಾಲಂಶ ಜನರಿಗೆ ಅದರಲ್ಲಿ ನಾವು ಯಾಕಿದ್ದೇವೆ ಅಂತ ಗೊತ್ತಿಲ್ಲ. ನಾಯಕ ಹೇಳ್ತಾನೆ ಅಂತ ಯಾವುದೋ ಒಂದು ಆಕರ್ಷಣೆ ಮೇಲೆ ಹೋಗಿರ್ತಾರೆ. ಆದರೆ ನಾಯಕನಾದವ ಜ್ಞಾನಿಯೂ ಶಾಸ್ತ್ರಜ್ಞನೂ ಮತ್ತು ದುಷ್ಟನೂ ಆದರೆ ಅಪಾಯ. ದುಷ್ಟರಾದವರು ಸ್ವಲ್ಪ ಶಾಸ್ತ್ರಜ್ಞರು ಜ್ಞಾನಿಗಳಾದರೆ ದೊಡ್ಡ ಅಪಾಯ. ಯಾಗಾದಿ ಷಡ್ಕರ್ಮ ನಾಶನದ ಅಗ್ಗಳೆಯ
ಮಾಗಧ, ಅವನು ಮಾಡ್ತಾ ಇರೋದು ಯಾಗವೇ, ಮಾತ್ರ ನರಮೇಧ ಕೇಳಿದರೆ ಅದು ಶಾಸ್ತ್ರದಲ್ಲಿಲ್ವಾ ಅಂತ. ಶಾಸ್ತ್ರದಲ್ಲಿ ತುಂಬ ವಿಷಯ ಉಂಟು, ವಿಷ ಪ್ರಯೋಗ ಉಂಟು ಅಥರ್ವೇದದಲ್ಲಿ. ಮಾಡ್ತಾ ಹೋದರೆ ಸ್ವಲ್ಪ ಸಮಯದಲ್ಲಿ ಮನುಷ್ಯರೇ ಇರಲಿಕ್ಕಿಲ್ಲ. ಹಾಗಂದರೆ ಏನು ಅಂತ ತೋರಿಸಲಿಕ್ಕಿರುವುದದು. ವೇದವನ್ನು, ಶಾಸ್ತ್ರವನ್ನು, ಉಪನಿಷತ್ತನ್ನು, ಸಾಮಾನ್ಯ ಜ್ಞಾನವನ್ನು ಕೂಡ ಸದುಪಯೋಗವೂ ಮಾಡಬಹುದು, ದುರುಪಯೋಗವೂ ಮಾಡಬಹುದು. ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದಾನೆ, ಯಜ್ಞದ ಮೂಲಕ ಸಿದ್ಧಿಯನ್ನು ಪಡೆಯಬೇಕು, ರಥ ಆಯುಧಗಳನ್ನು ಪಡೆಯಬೇಕು ಅಂತ. ಮಾಗಧ ಈಗಲೇ ಕೆಲವರನ್ನು ಸೆರೆಯಲ್ಲಿಟ್ಟಿದ್ದಾನೆ, ಕೆಲವರನ್ನು ಮುಗಿಸಿದ್ದಾನೆ. ಮತ್ತೊಬ್ಬ ಶಿಶುಪಾಲ, ಅವ ಈ ಮಾಗಧನ ಸೇನಾಪತಿ ನೋಡಿ. ಕೆಲವರಿಗೆ ಆತ್ಮಪ್ರತ್ಯ ಇಲ್ಲದ್ರೆ ಆಗುವ ತೊಂದರೆ ಏನು ಅಂದರೆ, ಅವನು ಸ್ವತಃ ರಾಜ, ಅವನು ಇವನ ಸೇನಾಪತಿ ಆಗಬೇಕಾಗಿಲ್ಲ, ಅದರಲ್ಲಿ ಹೆಮ್ಮೆ ಪಡ್ತಾನಂತೆ. ಕಾರಣ ಏನು? ಕೃಷ್ಣ ವಿರೋಧ. ಈ ವಿರೋಧ ಅಂತ ಒಂದು ತಲೆಯಲ್ಲಿ ಬಂದರೆ ಮತ್ತೆ ಮಾಡಿದ್ದೆಲ್ಲ ವಿರೋಧವೇ. ಇವರನ್ನೆಲ್ಲ ಮುಗಿಸಲಿಕ್ಕೆ ಪಾಂಡವರ ಮೂಲಕ ಒಂದು ರಂಗವನ್ನು ನಾರದರು ಸೃಷ್ಟಿ ಮಾಡಿದಾಗ ಕಾಣ್ತದೆ. ನಾರಂ ದದಾತೀತಿ ನಾರದ, ವಿವೇಕವನ್ನು ಜ್ಞಾನವನ್ನು ಕೊಡುವರಾದ್ರಿಂದ ಹರಿಭಕ್ತಿ ಪ್ರಸಾರವನ್ನು ಮಾಡ್ತಾರೆ. ಭಕ್ತಿ ಪ್ರಸಾರ ಅಂತಂದರೆ ವಿಶಾಲವಾದ ಅರ್ಥದಲ್ಲಿ ಸಜ್ಜನಿಕೆಯ ಸ್ಥಾಪನೆಯ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ನಾನು ಹೊರಡಬೇಕು. ಹೇಗೆ? ಶಿಶುಪಾಲ ಕಳಮಗದಾದ್ಯರಿಗೆ ಕಡೆಗಾಲದ ಮೂಲಕವಾಗಿ ಧರ್ಮಸಿಂಹಾಸನದ ಸ್ಥಾಪನೆಗಿರುವ ಪ್ರತಿಬಂಧಕದ ನಿವಾರಣೆ, ಮುಂದೆ ಆಗಬೇಕಾದ ಕೆಲಸಕ್ಕೆ ರಂಗ ನಿರ್ಮಾಣ. ಹಾಗೆ ಹೊರಡುವುದಾ? ಹೊರಟಾಗ ಇಲ್ಲಿ ಏನಾದರೂ ಆದರೆ ಆ ಭಯ ಇಲ್ಲ. ನಮ್ಮಣ್ಣೆ ಇದ್ದಾನೆ ಬಲರಾಮ, ಆ ಎಂಥ ನಾಯಕ. ಅವನು ಬಯಸಿದರೆ ನಾನು ಏನೆಲ್ಲ ಮಾಡ್ತಾ ಇದ್ದೇನೋ, ಗಳಿಸಿದ ಕೀರ್ತಿಯೋ ಲೋಕದ ನಾಯಕತ್ವವೋ, ನಾನು ಹೋಗ್ತೇನೆ ತಮ್ಮ, ನೀನು ಕೂತ್ಕೋ ಅಂದರೆ ನಾನು ಕೂತ್ಕೊಳ್ಬೇಡ್ವ? ನನ್ನ ಶ್ರೇಯಸ್ಸಿನಲ್ಲಿ, ನನ್ನ ಉಚ್ಛ್ರಾಯದಲ್ಲಿ, ಉತ್ಕರ್ಷದಲ್ಲಿ ತಾನು ಸಂತೋಷವನ್ನು ಕಾಣ್ತಾ ಇರುವ ಮಹಾನಾಯಕ ನಮ್ಮಣ್ಣ ಬಲರಾಮ. ಈ ಕೃಷ್ಣ ನಮ್ಮ ಧ್ವಜ ಹಾರಾಡುವುದಿದ್ರೆ ಬಲರಾಮನ ದಂಡದ ಮೇಲೆ. ಈ ಪ್ರಜ್ಞೆ ನನಗುಂಟು, ಅಣ್ಣನಿಗೆ ಅದನ್ನು ಹೇಳಿದ್ದೇನೆ, ಸಂತೋಷದಿಂದ ಒಪ್ಪಿದ್ದಾನೆ. ನಿಖಿಲ ಯಾದವ ಜಾಲವನ್ನು ಪುರಕಿರಿಸಿ ಕೃಪಾಳುವಾಗಿ ಲೋಕದ ಒಳಿತನ್ನು ಬಯಸುವ ಕೃಪಾಳುವಾಗಿಯೂ ನಿಜಭಕ್ತರು ನನ್ನ ಉದ್ದೇಶಕ್ಕೆ ಸಹಕರಿಸುವ ದುಡಿಯಬಲ್ಲ ಭಕ್ತರನ್ನು ಕಾಣುವುದಕ್ಕಾಗಿ ನೇರವಾಗಿ ಇಂದ್ರಪ್ರಸ್ಥದ ಕಡೆ ಸಾಕ. ಒಂದನೇ ಪೀಠಿಕೆ ಹಿನ್ನೆಲೆ ಒಮ್ಮೆ ಹೇಳಿಬಿಡ್ತೇನೆ. ಪನ್ನೀರ ರಾಮನಿಗೆ ಪಂಕಜಾಕ್ಷೇರಿರೆಯ ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಕಗೆ. ಅದರ ಹಿನ್ನೆಲೆಯಲ್ಲಿ ರಾಮನ ಪಟ್ಟಾಭಿಷೇಕದ ಸಿದ್ಧತೆ ಇದೆ. ಮುಂದೆ ಜನಕ ಜನನಿಯರಿಂಗೆ ರಾಘವ ಕೈ ಮುಗಿದು ಸಿಂಹಾಸನಕ್ಕೆ ಹೋಗುವ ಸಿದ್ಧತೆಯ ಪಟ್ಟಾಭಿಷೇಕ ಪ್ರಸಂಗದ ಒಂದು ಒಳ್ಳೆಯ ಸನ್ನಿವೇಶ ರಂಗಭೂಮಿಯ ದೃಷ್ಟಿಯಿಂದಲೂ, ಮತ್ತು ಮುಂದಿನ ಪರಿವರ್ತನೆಯನ್ನು ತೋರಿಸತಕ್ಕ ಸನ್ನಿವೇಶ. ಅದನ್ನು ಮೂವರು ಮಾತಾಡಿದ್ದಾರೆ. ಕೇಳಿ ನಸುನಗು ತಚ್ಚುತನು ಶಿಶುಪಾಲ ಕಳಮಗದಾಧ್ಯರಿಗೆ ಕಡೆಗಾಲ ಬಂತು ಎನ್ನಯ ಮನೋರಥ ಸಿದ್ಧಿ ಲೇಸನುತ ಶ್ರೀಲಲಾಮನು ನಿಖಿಲ ಯಾದವ ಜಾಲವನ್ನು ಪುರಕಿರಿಸಿ ಕೃಪಾಳು ನಿಜ ಭಕ್ತರನ್ನು ಕಾಂಬುತ್ಸವದಿ ಹೊರವಂಟ. ರಾಜಸೂಯ ಸಂಕಲ್ಪ ಮಾಡಿದ ಪಾಂಡವರು ಕೃಷ್ಣನ ಬರೆಸಿಕೊಂಡು ಸಮಾಲೋಚನೆ ಮಾಡ್ತಾರೆ. ಪದ್ಯದ ಆಯಕಟ್ಟು ನೋಡಿ, ನಾರದರು ರಾಜಸೂಯ ಸಂಕಲ್ಪ ಮಾಡಿಸಿದ್ದಾರೆ ಪಾಂಡವರಲ್ಲಿ. ಅದು ನೇರವಾಗಿ ಕೃಷ್ಣನಿಗೆ ಗೊತ್ತಿಲ್ಲ, ಪರೋಕ್ಷವಾಗಿ ಊಹೆ ಉಂಟು. ಈ ಸನ್ನಿವೇಶದಲ್ಲಿ ಕೃಷ್ಣ ಏನು ಆಲೋಚನೆ ಮಾಡ್ತಾ ಇದ್ದ? ಒಂದೊಂದ್ಸಲ ನನಗೆ ನೆಗೆ ಬರೋದುಂಟು, ಕೃಷ್ಣ ರಾಮ ವಿಷ್ಣು ಇಂಥದ್ದೆಲ್ಲ ನಾವು ಪೀಠಿಗೆ ಹೇಳದಿದ್ದರೆ ಸುಮ್ಮನೆ ಕೂತ್ಕೊಳ್ಳೋದೇ ಒಳ್ಳೆಯದು. ಈಗ ಶ್ರೀಮನ್ನಾರಾಯಣ ಏನು ಆಲೋಚನೆ ಮಾಡ್ತಾ ಇದ್ದಂತ ನನ್ನಂಥ ಆಲೋಚನೆ ಮಾಡಿದರೆ ಅದು ಕೋಟಿ ಅಂಶ ಆದರೂ ಒಂದು ಕಲ್ಪನೆ ಹತ್ರ ಓದೀತ. ನಾವೊಂದು ದೇವರಾಗುವುದು ಅಂದರೆ ಒಂದು ಸಂತೋಷ, ಒಂದು ಹಾಸ್ಯಮಯ ವಿಷಯ. ಅದು ದೇವರ ಹಾಗೆ ಯೋಚನೆ ಮಾಡಲಿಕ್ಕೆ ನಮಗಾಗುವುದಿಲ್ಲ, ಆದರೆ ರಂಗಭೂಮಿ ಅದು. ನಾವು ದೇವರು ರಾಕ್ಷಸರು ಎಲ್ಲ ಆಗ್ತೇವೆ, ಮುಖ್ಯವಾಗಿ ನಮ್ಮ ಸಂತೋಷಕ್ಕಾಗಿ. ಈಗ ನಾವು ಈ ಭಾಗ ಇಟ್ಟುಕೊಂಡದ್ರ ಒಂದು ಹಿನ್ನೆಲೆ ಹೇಳ್ತೇನೆ. ಪ್ರಸಿದ್ಧ ಪೀಠಿಕೆಗಳುಂಟಲ್ಲ, ದುರ್ಯೋಧನ, ರಾವಣ, ಸಂಧಾನದ ಕೃಷ್ಣ, ಧರ್ಮರಾಯ, ನರಕಾಸುರ, ಮಾಗಧ, ಇಂಥದ್ದು ಪ್ರತಿನಾಯಕ ನಾಯಕ ಪಾತ್ರಗಳು. ಅದನ್ನು ಬಿಟ್ಟು ಸ್ವಲ್ಪ ಆಡ್ ಸನ್ನಿವೇಶವೇ ನಾವು ಇಟ್ಟುಕೊಂಡು ಮಾಡಿದ್ದೇವೆ.
ಯಾಕೆ ಪ್ರಸಿದ್ಧವಾದ ಪೀಠಿಕೆಗಳಿಗೆ ಪಾಯಿಂಟ್ ಅಂತ ಉಂಟು, ಪಾಯಿಂಟ್ಗಳು ಕೆಲವು, ಅದು ಬಂದೇ ಬರ್ತದೆ ಎಲ್ಲದರಲ್ಲಿ. ಈಗ ರಾವಣನ ಪೀಠಿಕೆ ಆದರೆ, ಮಾಗಧನ ಪೀಠಿಕೆ ಆದರೆ ಬರ್ತದೆ. ಹಾಗೆ ಬೇಡ ಅಂತ ಒಂದು ಕಥಾ ಪ್ರವೇಶ ಪೀಠಿಕೆಯ ಬಗ್ಗೆ ಆಗ ಹೇಳಿದ್ದನ್ನು ಪುನಃ ರಿಪೀಟ್ ಮಾಡ್ತಾರೆ. ಮೊದಲು ಪೀಠಿಕೆಯ ಮುಖ್ಯ ಉದ್ದೇಶ ಇದ್ದದ್ದು ಅಲ್ಲಿವರೆಗಿನ ಕಥೆ ಹೇಳೋದು. ಕಥೆ ಉತ್ತರಾರ್ಧದಲ್ಲಿ ಇವನ ದೃಷ್ಟಿಯಿಂದ ಹೇಳೋದು. ಈಗ ಒಂದು ಕಥೆಯನ್ನು ಪಾತ್ರಗಳು ಧರ್ಮರಾಯನ ದೃಷ್ಟಿಯಲ್ಲಿ ಅಲ್ಲಿವರೆಗೆ ಏನು ನಡೆಯಿತು ಅದು ಅವನ ದೃಷ್ಟಿ, ದುರ್ಯೋಧನ ದೃಷ್ಟಿಯೇ ಬೇರೆ. ಅದರ ಮೊದಲು ಒಂದು ಕ್ರಮ ಇತ್ತು, ಅದನ್ನು ನೆನಪಿಸ್ತೇನೆ ಇದು ಅರ್ಥ ಆಗಲಿಕ್ಕೆ. ಪ್ರತಿಯೊಂದು ಆಟದಲ್ಲಿಯೂ ಈಗ ಭೀಷ್ಮ ಬರುವ ಬಯಲಾಟ ಆದರೆ ಭಾಗವತರು ಕಥಾನುಸಾರ ಹೇಳಬೇಕು. ಜನಮೇಜಯರಾಯನು ಇದು ಮಾಡುವಾಗ ವೈಶಂಪಾಯನ ಮುನಿಗಳು ಮಹಾಭಾರತ ಹೇಳ್ತಾ ಇದ್ದರು ಅಂತ ಹೇಳಿ ಶಂತನುವಿನಿಂದ ತೊಡಗಿ, ಕೆಲವರು ತ್ರಿಮೂರ್ತಿಗಳಿಂದೆಲ್ಲ ತೊಡಗುತ್ತಾರೆ, ಶಂತನುವಿನಿಂದ ತೊಡಗಿ ದ್ಯೂತ ವಸ್ತ್ರಾಪಹಾರ ವನವಾಸ ಕಿರಾತಾರ್ಜನ ಮುಖ್ಯ ಮುಖ್ಯ ಘಟನೆಗಳನ್ನು ಹೇಳಿ ಯುದ್ಧ ಆರಂಭ ಆಯಿತು. ಭೀಷ್ಮರು ಸೇನಾಪಟ್ಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಮುಂದಿನ ಕಥೆ ನೋಡಿ ಅಂತ ಜನರಿಗೆ ಹೇಳುವ ಕ್ರಮ ಇತ್ತು. ಅದು ಬಿಟ್ಟೋಯ್ತು ಈಗ, ಅಂದರೆ ಪ್ರೇಕ್ಷಕರು ಎಜುಕೇಟ್ ಆದ ಹಾಗೆ ಕೆಲವು ಸಂಪ್ರದಾಯಗಳು ಬಿಟ್ಟು ಹೋದ್ದು ನಮಗೆ ನಿಜವಾಗಿ ಅದು ಬೇಕು ಅಂತಲೂ ಕಾಣುತ್ತದೆ. ಈಗ ಮೊದಲು ಪೀಠಿಗೆ ಹೇಳುವಾಗ ಭಾಗವತರನ್ನು ಓಹೋಯ್ ಅಯ್ಯ ಭಾಗವತರೇ ಅಂತಲೇ ಹೇಳುವ ಕ್ರಮ ಇತ್ತು, ಅದು ಹೋಯ್ತು ಅಯ್ಯ ಅಂತಾಯಿತು, ಭಾಗವತರು ಹೂಂಗುಟ್ಟುವ ಕ್ರಮ ಇತ್ತು, ಅದು ನಿಂತೋಯ್ತು. ಯಾಕಂದರೆ ಹೂಂಗುಟ್ಟಿ ಮುಗಿಯದಷ್ಟು ಪೀಠಿಗೆ ಉದ್ದ ಆಯಿತು. ಸತ್ಯ ಹೇಳ್ತೇನೆ ನಾನು, ನನಗೆ ಹೂಂಗುಟ್ಟಿ ಬೇಸರಾಗಿದೆ ಎದುರಾಳಿಯ ಅರ್ಥದಾಗಿ. ಒಂದೊಂದು ಗಂಟೆ ಎಲ್ಲ ಪೀಠಿಗೆ ಹೇಳಿದರೆ ಭಾಗವತ ಹೂಂಗುಟ್ಟುದು ಹೇಗೆ, ಅದು ನಿಂತದ್ದೇ ಅದರಿಂದಲೇ. ಇಲ್ಲದ್ರೆ ಭಾಗವತ ಹೂಂಗುಟ್ಟುವುದು ನಡುವೆ ಭಾಗವಹಿಸುವುದು, ಅಗರಿ ಭಾಗವತರು ಕಡತೋಕ ಭಾಗವತರೆಲ್ಲ ಭಾಗವತಿಗೆ ವಿಷಯ ಕೊಡ್ತಿದ್ರು, ಪೀಠಿಗೆ ತಿರುಗಿ ಹೋಗ್ತಿತ್ತು ಅವರು ಹೇಳುವ ವಿಷಯದಲ್ಲಿ. ಈಗ ಸ್ವತಂತ್ರವಾಗಿ ಭಾಗವತರು ಹೆಚ್ಚಾಗಿ ನಡುವೆ ಒಮ್ಮೆ ಹೂಂಗುಡ್ತಾರಲ್ಲದೆ ಅವರು ಹೆಚ್ಚು ನ್ಯೂಟ್ರಲ್ ಆಗೇ ಇರ್ತಾರೆ. ಹಾಗೆ ಪೀಠಿಕೆ ಹಿನ್ನೆಲೆ ಮತ್ತು ಇತಿಹಾಸವೇ ಒಂದು ಬೇರೆ ಬೇರೆ ರೀತಿಯಲ್ಲಿ ಉಂಟು, ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸನ್ನಿವೇಶ ಹೇಳ್ತೇನೆ. ಕೃಷ್ಣ ಸಂಧಾನ ಮೊದಲ ಪದ್ಯವೇ ನೀ ಮಾಡಿದ ಅಪರಾಧ. ಕಥೆ ಹೀಗುಂಟು, ಕೃಷ್ಣ ಕೌರವನ ಆಸ್ಥಾನಕ್ಕೆ ಬಂದಿದ್ದಾನೆ, ರಾಜ್ಯ ಕೇಳುವ ವಿಷಯ ನಿಮ್ಗೆ ಗೊತ್ತುಂಟು, ಸಿಂಹಾಸನ ಬೀಳುದು, ಅವ ಹೇಳುದು ನೀನು ಊಟಕ್ಕೆ ಯಾಕೆ ಬರಲಿಲ್ಲ ಅದೆಲ್ಲ ಇಲ್ಲ. ಪಾಂಡವರು ವನವಾಸವನ್ನು ಪೂರೈಸಿದ್ದಾರೆ, ಅವರು ರಾಜ್ಯ ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ ಎಂಬುದನ್ನು ಬಿಟ್ಟು ಪ್ರಧಾನವಾಗಿ ಪಾಯಿಂಟ್ ಆಫ್ ಫ್ರಿಕ್ಷನ್ ಏನು ಕೌರವ ಹೇಳುದು, ಇಬ್ಬರದ್ದು ಭಾಷೆ ಉಂಟು ಪಾಂಡವರಿಂದ ಕೌರವರಿಗೆ, ಅಲ್ಲ ಕೌರವರಿಂದ ಪಾಂಡವರಿಗೆ ದುರ್ಯೋಧನ ತುಂಬ ಅಪರಾಧಗಳಾಗಿದೆ. ಪಾಂಡವರಿಂದು ತನಗೆ ಅಪರಾಧವಾಗಿದೆ ಅಂತ ಒಂದು ಹೇಳ್ತಾನೆ ಕೌರವ, ಅವನಿಗೆ ಆ ಭಾವನೆ ಇರಬಹುದು. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅಂದರೆ ಪೆಂಡಿಂಗ್ ಇಶ್ಯೂಸ್, ಕುಟುಂಬದಲ್ಲಿಯೂ ರಾಷ್ಟ್ರದಲ್ಲಿಯೂ ಯುವನ್ವೋದಿಂದ ಗ್ರಾಮ ಪಂಚಾಯತ್ವರೆಗೂ ಪೆಂಡಿಂಗ್ ಇಶ್ಯೂಸೇ ಮಾತಾಡೋದು. ನಾವು ಅದು ಬಿಡಲಿಕ್ಕೆ ತಯಾರಿಲ್ಲ. 30 ವರ್ಷ ಹಿಂದೆ ಕೆಂಪು ಸೀರೆ ಉಟ್ಟುಕೊಂಡು ನನ್ನ ಮದುವೆಗೆ ಬಂದಿದ್ದ ಅಳೆಯುವಳು ಅಂತ ಹೇಳಿದ ಹಾಗೆ ಅದು ನಾವು ಬಿಡುವುದಿಲ್ಲ. ಅದನ್ನು ಈ ಪೆಂಡಿಂಗ್ ಇಶ್ಯೂಸ್ ಮುಗಿಸುವುದು ಹೇಗೆ ಅಂತ, ಅದಾದ ಕೂಡಲೇ ಮತ್ತೊಂದು ಟ್ರಾನ್ಸ್ಫಾರ್ಮೇಶನ್ ಕೇಳಿದೆ. ಯಾ ಕರ್ಣ ಕೌರವ ಏನು ಮಾಡ್ತಾನೆ ಈ ಪ್ರಶ್ನೆಗಳಿದೆ ಉತ್ತರ ಕರ್ಣನ ಹತ್ರ ಕೇಳ್ತಾನೆ. ಹಾಗಾಗಿ ಇಲ್ಲೊಂದು ಸಬ್ಜೆಕ್ಟ್ ಸ್ವಾಭಾವಿಕವಾಗಿಯೇ ಇದೆ. ನೋಡಿದ್ರೆ ಕೃಷ್ಣ ಮಾತಾಡುವ ರೀತಿ ಇವ ಬುದ್ಧಿವಂತಿಕೆ ಮಾಡಿ ರಾಜ್ಯ ತೆಕ್ಕೊಳ್ಳಿಕ್ಕೆ ಬಂದಿದ್ದಾನೆ ಅಂತ. ಅದಾದಲ್ಲಿಗೆ ಕೊನೆಯದ್ದು ಎಲ್ಲವ ಪಾತಕ ಇನ್ನೊಂದು ಅದು ಆಧ್ಯಾತ್ಮಿಕ ಕುಮಾರವ್ಯಾಸ ಭಾರತದ ಭಾಗ. ವಿರೋಧ ಭಕ್ತನಾಗಿ ಕೌರವ ಮಾತಾಡುವುದು ನೀನು ಪಾತಕಿ ಯಾಕೆ ಈಗ ಮಾಡ್ತೀನಿ ಅಂತ ಅರ್ಥ ಆಗೋದಿಲ್ಲ ಭೀಷ್ಮನ ಮೊಮ್ಮಗನಾಗಿ ಎಲ್ಲ. ಅದಕ್ಕೆ ಹಾಗಲ್ಲ, ಅದೊಂದು ಲಾರ್ಜರ್ ಸ್ಕೀಮ್ ಕೆವಿ ಅಕ್ಷರು ಬರೆದಿದ್ದಾರೆ ಒಂದು ರಾವಣನ ಇದರಲ್ಲಿ, ಲಾರ್ಜರ್ ಸ್ಕೀಮ್ ಆಫ್ ಥಿಂಗ್ಸಿನಲ್ಲಿ ಅದು ನಾನು ಮಾಡೋದು ಸರಿಯೇ, ನಿನ್ನ ಅವತಾರಕ್ಕೆ ನನ್ನ ಸಹಕಾರ ಅಂತ ನಾನು ಅದು ನಾನು ವೈಯಕ್ತಿಕವಾಗಿ ಒಪ್ಪದೆ ತುಂಬ ಚೆನ್ನಾಗಿ ಅರ್ಥ ಹೇಳುವ ಭಾಗಗಳಲ್ಲಿ ಅದು ಒಂದು. ನಾನು ಒಪ್ಪುವುದಿಲ್ಲ ಅದನ್ನು, ಆದರೆ ನಾನು ಅದರ ಅರ್ಥ ಹೇಳ್ತೇನೆ ಹೇಳ್ತೇನಲ್ಲ ಒಂದು ನಮ್ಮನೆ ಒಳ್ಳೇದು ಹೇಳ್ತೇನೆ ಅಂತ ನನ್ನ ಮನಸ್ಸಿನಲ್ಲಿ ಉಂಟು. ಅಂದರೆ ಜಂಪ್ ಆಗ್ತದೆ ಪುನಃ. ಆದ್ದರಿಂದ ಇದು ಒಂದು ಸೆಲೆಕ್ಷನ್ ಇಂಟ್ರೆಸ್ಟಿಂಗ್, ಅದನ್ನು ಇವರಿಬ್ಬರು ಮಾಡ್ತಾರೆ. ಆಮೇಲೆ ರಾಮಾಂಜನೇಯ ಅದನ್ನು ಪುನಃ ಒಮ್ಮೆ ನೀವು ಹೇಳಿ ಅದರ ಟೆಕ್ಸ್ಟು. ಇದನ್ನು ಈಗ ಭಾಗವತರು ನಾನು ಕೃಷ್ಣ ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದೆ, ನನ್ನ ಉದ್ದೇಶ ಈಡೇರಬೇಕು, ಕೌರವ ಸಂಧಾನಕ್ಕೆ ಒಪ್ಪಬಾರದು, ಆದರೆ ತುಂಬಿದ ಸಭೆ ಇದೆ, ಅವರಿಗೆ ನಾನು ಪ್ರಾಮಾಣಿಕವಾಗಿ ಸಂಧಾನದ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಕಾಣಬೇಕು.
ದುರ್ಯೋಧನ ತುಂಬ ತಪ್ಪಿತಸ್ಥನಿದ್ದಾನೆ, ಅವ ಮಾಡಿದ ತಪ್ಪುಗಳಿಗೆ ಲೆಕ್ಕವೇ ಇಲ್ಲ. ಅದನ್ನೆಲ್ಲ ಒಂದೊಂದನ್ನಾಗಿ ಈಗ ಮತ್ತೆ ಹೇಳಿದರೆ ಅವನ ಸಿಟ್ಟು ಮತ್ತೆ ಕೆರಳುತ್ತದೆ. ಆದರೆ ಸಭೆಯವರಿಗೆ ಕೌರವಾಷ್ಟು ತಪ್ಪುಗಳನ್ನು ಮಾಡಿದರೂ ಪಾಂಡವರು ಒಳ್ಳೆಯವರಾಗಿದ್ದಾರೆ ಎನ್ನುವುದನ್ನು ಕೂಡ ತೋರಿಸುವ ಹಾಗೆ, ಅದೇ ಹೊತ್ತಿಗೆ ಕೌರವನ ಕೋಪ ಕೆರಳುವ ಹಾಗೆ ಒಂದು ಬಗೆಯಲ್ಲಿ ಕೌರವನೊಡನೆ ಸಂವಾದಕ್ಕೆ ತೊಡಗುತ್ತೇನೆ ನಾನು ಈಗ. ಕೌರವ, ಯಾಕೋ ಇದೆಲ್ಲ? ನೀ ಮಾಡಿದ ಅಪರಾಧವ ನೀ ಮಾಡಿದ ಅಪರಾಧವ ಕ್ಷಮಿಸುತ್ತ ರಾಮ ದಲಿತಾಳ್ದ ದಣುವ ತಾಮರೆದು ನಿಮ್ಮೊಳಿನ್ನು ಕೂಡಿರ್ಪ ರಾಮೈ ಮರಣಲೆಂದನು ನೋಡಯ್ಯ ಕೌರವ. ಕೃಷ್ಣ, ಪಾಂಡವರು ಎಷ್ಟು ಒಳ್ಳೆಯವರಿದ್ದಾರೆ ಅಂತ ನಿನ್ನ ಮುಂಭಾಗದಲ್ಲಿ ನಾನು ತೋರಿಸುವಂತಹದ್ದು. ಅಂತಹವರಿಗೆ ನೀನು ಎಂತೆಂತಹ ಅನ್ಯಾಯವನ್ನು ಮಾಡಿದೆ. ನೀನು ಮಾಡಿದ ತಪ್ಪುಗಳನ್ನು ಎಣಿಸುವುದಕ್ಕೆ ಹೊರಟರೆ ಕೈ ಬೆರಳು ಸಾಕಾಗಲಿಕ್ಕಿಲ್ಲ, ಇರುವುದು ಹತ್ತೆ. ಮಾಡಿದ ಒಂದೊಂದೂ ಪಾಪವೂ ಕೂಡ ಅದು ಮಹಾಪಾತಕಗಳಲ್ಲಿ ಗಣಿಸಲ್ಪಡುವಂತಹದ್ದು. ಪ್ರತಿಯೊಂದಕ್ಕೂ ಪರಮಾವಧಿ ಶಿಕ್ಷೆಗೆ ಅರ್ಹನಾಗುತ್ತೆ ನೀನು. ಆದರೆ ಸದ್ಯ ನೀನಷ್ಟೂ ತಪ್ಪುಗಳನ್ನು ಮಾಡಿದ್ದು ಪಾಂಡವರ ಬಗ್ಗಾದ ಕಾರಣ ನೀನು ಗೆದ್ದಿದ್ದಿ. ಯಾಕಂದರೆ ನಿನಗೆ ಯಾವ ಶಿಕ್ಷೆಯನ್ನು ಅವರು ಕೊಡುವುದಿಲ್ಲ ಅಂತ ಹೇಳುತ್ತಾರೆ. ನೀ ಮಾಡಿದ ಅಪರಾಧ ಎಲ್ಲವನ್ನೂ ಕೂಡ ನಾವು ಕ್ಷಮಿಸ್ತೇವೆ. ಅದರಲ್ಲಿಯೂ ಭೀಮ ಅವನೂ ಕೂಡ ಕ್ಷಮಿಸ್ತೇನೆ ಅಂತ ಹೇಳ್ತಾನೆ. ಅವನನ್ನು ನೀರಿನಲ್ಲಿ ಮುಳುಗಿಸಿ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದವನೇನು, ವಿಷ ಹಾಕಿ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದವನೇನು ಭೀಮನನ್ನು, ಆದರೆ ಅವನೂ ಕೂಡ ಈ ಹೊತ್ತು ಕ್ಷಮಿಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನಯ್ಯ. ಕಾಡಿನಲ್ಲಿ ಅವರು ಪಟ್ಟಂತಹ ಬವಣೆ ಅದುವೇ ಪ್ರತ್ಯೇಕ ಒಂದು ಅಧ್ಯಾಯ, ಅದು ವಿವರಿಸಿ ಮುಗಿಯುವಂತಹದ್ದಲ್ಲ. ಆ ಎಲ್ಲ ತಮ್ಮ ದಣಿವನ್ನು ಕೂಡ ಅವರು ಮರೆಯುತ್ತಾರೆ. ಮರಿಬೇಕು ಅಂತಾದರೆ ನೀನು ನಿನ್ನ ಕಡೆಯಿಂದಲೂ ಕೂಡ ಒಂದು ಸ್ವಲ್ಪ ಅವಕಾಶವನ್ನು ತೆರೀಬೇಕಯ್ಯ. ನೀನು ಒಂದು ಹೆಜ್ಜೆ ಮುಂದೆ ಹೋದರೆ ಮಾತ್ರ ಅವರು ಹತ್ತು ಹೆಜ್ಜೆ ಮುಂದೆ ಬರುವುದಕ್ಕಾಗುತ್ತದೆ. ಯಾಕಂದರೆ ನಿನ್ನ ಕೈಯಲ್ಲಿರುವಂಥದ್ದು ಈಗ ವಿಷಯ. ಅದಕ್ಕೋಸ್ಕರ ನಿನಗೆ ಅಷ್ಟನ್ನು ತಿಳಿಸಿ ನೀನದಕ್ಕೆ ಒಪ್ಪುವಂತೆ ಮಾಡಬೇಕು ಎನ್ನುವ ಪ್ರಯತ್ನಕ್ಕೆ ಅವರು ನನ್ನನ್ನು ಕಳುಹಿಸಿರುವಂಥದ್ದು. ಅದಕ್ಕೆ ನಾವು ಸಂಧಿ ಎನ್ನುವ ಹಾಗೆ ಈ ಒಂದು ಶೀರ್ಷಿಕೆಯನ್ನು ಈ ನನ್ನ ಭೇಟಿಗೆ ಕೊಟ್ಟಿರುವಂಥದ್ದು. ನನ್ನನ್ನು ನಿನ್ನನ್ನು ಒಪ್ಪಿಸಿ ಆ ದಾಯ ಭಾಗದ ಅರ್ಧ ಭಾಗವನ್ನು ಪಡೆದುಕೊಂಡು ಹೋಗುವುದಕ್ಕೆ ಪಾಂಡವರು ಕಳುಹಿಸಿದ್ದಾರಯ್ಯ. ಅವರ ಈ ಔದಾರ್ಯದ ಕೊಡುಗೆಯನ್ನು ಮನ್ನಿಸಿದರೆ ನಿನಗೆ ಬದುಕಿ ಉಳಿಯುವುದಕ್ಕೊಂದು ದಾರಿಯಾಗುವುದಿಲ್ವೋ ಕೌರವ? ಹೇಗೆ ಕಾಣ್ತದೆ ನೋಡು, ಜನರಿಗೆಲ್ಲ ಹೌದು ಅಂತ ಕಾಣ್ತದೆ. ಅದು ತಲೆದೂಗ್ತಾ ಇರುವುದನ್ನು ನೋಡಯ್ಯ, ಹೌದು ಅಂತ ಹೇಳ್ತಾರವರು. ನೀನೇನು ಹೇಳ್ತೀ? ನನ್ನದೀಗ ಕೌರವ, ಕೌರವನ ಪರಿಕರದ ಎಲ್ಲ ಉಪಯೋಗವನ್ನು ಕೃಷ್ಣ ಪಡ್ಕೊಡ್ತಾ ಇದ್ದಾರೆ. ಈಗ ಸಭೆ ಸೇರಿಸಿದವನು ಕೌರವ, ಅಲ್ಲಿ ಜನರನ್ನು ಸೇರಿಸಿದವನು ಕೌರವ, ಇಲ್ಲಿ ಇರುವ ಜನರೆಲ್ಲ ತನ್ನ ಸಮರ್ಥಕರು ಅಂತ ಅವನು ನಂಬಿಕೊಂಡಿದ್ದಾನೆ. ಎರಡು ಪ್ರತಿಭೆಗಳ ಸಂಘರ್ಷ ನಡೀತಾ ಇದೆ ಇಲ್ಲಿ. ಪೌರುಷವಾದವನ್ನು ನಂಬಿಕೊಂಡವ ಕೌರವ, ಭಗವತ್ ಪಾರಮ್ಯವನ್ನು ತೋರಿಸೋದಕ್ಕೆ ಬಂದವ ಕೃಷ್ಣ. ಒಂದು ದೃಷ್ಟಿಯಿಂದ ತಾತ್ವಿಕವಾದ ಸಂಘರ್ಷವೂ ಇದೆ ಇಲ್ಲಿ, ಒಂದು ರಾಜಕಾರಣವೂ ಇದೆ ಈ ಸಂಘರ್ಷದಲ್ಲಿ. ಇವನ ಪರಿಕರಗಳೇನಿದೆಯೋ ಅದನ್ನೆಲ್ಲ ಕೃಷ್ಣ ಈಗ ಬಳಸ್ಕೊಳ್ತಾ ಇದ್ದಾರೆ. ಬುದ್ಧಿವಂತಿಕೆಯಿಂದ ಬಳಸ್ಕೊಂಡು ನೀನು ಇಂತಿಂಥ ಅಪರಾಧ ಮಾಡಿದ್ದಿ, ಆ ಅಪರಾಧಕ್ಕೆ ಶಿಕ್ಷೆ ಎಂಬುದು ಅನಿವಾರ್ಯ, ಆದರೆ ಪಾಂಡವರಲ್ಲಿ ಅಷ್ಟು ಕ್ಷಮಾಗುಣ ಅಷ್ಟು ಪುಷ್ಕಲವಾಗಿದೆ, ಆದ್ದರಿಂದ ಕ್ಷಮಿಸಿ ಅವರು ಈಗ ನಿನ್ನನ್ನು ಸೇರಿಸ್ಕೊಡ್ತಾ ಇದ್ದಾರೆ ಅಂತ. ಆವಾಗ ಏನಾಗ್ತದೆ, ಕೌರವರ ಕಡೆಯವರಿಗೆಲ್ಲ, ದುರ್ಯೋಧನ ಕಡೆಯವರಿಗೆಲ್ಲ, ಪಾಂಡವರು ಎಷ್ಟು ಉದಾರಿಗಳಾಗಿದ್ದಾರೆ, ಇವನು ಎಂಥ ಲೋಭಿ, ಇವನು ಕೃಪಣ, ಇವನು ದುಷ್ಟ ಎನ್ನುವ ಭಾವನೆ ಅವನ ಜನರಿಗೆ ಆಗ್ತಾ ಇದೆ. ಈ ಸಂದರ್ಭವನ್ನು ದುರ್ಯೋಧನ ತನ್ನ ದರ್ಪವನ್ನು ಬಿಡದೆ
ಮುತ್ಸದ್ದಿತನದಿಂದ ಅದನ್ನು ಪಲ್ಲಟಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ನೇರವಾಗಿ ಮುಖಾಮುಖಿ ಮಾತಾಡಿದರೆ ಜಗಳ ಆಗ್ತದೆ, ಮನೆ ಬಾಗಿಲಿಗೆ ಕೃಷ್ಣನ ಕರೆಸ್ಕೊಂಡು ಜಗಳ ಮಾಡೋದು ಅಂತ ಆಗ್ತದೆ, ಅದಾಗಬಾರ್ದು. ಜಗಳ ಅಂತ ಆಗಬಾರ್ದು. ಕೃಷ್ಣನ ಪ್ರಶ್ನೆಗಳಿಗೆ ಇವನು ತನ್ನ ಧೋರಣೆಯಿಂದ ಉತ್ತರ ಕೊಟ್ಟಾಗೂ ಆಗಬೇಕು. ಆಗ ಸಂವಾದದಿಂದ ಒಂದು ಅರ್ಥದಲ್ಲಿ ಪರಾಂಗುಖ ಆಗೋದು. ನೇರ ಮುಖಾಮುಖಿ ಮಾತಲ್ಲ, ಆದರೆ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದು. ಉತ್ತರ ಅವನ ಕಿವಿ ಬೀಳಬೇಕು, ಅವನ ಮುಖದ ಮುಂದೆ ಕಾಣಬಾರ್ದು. ಮುಖವನ್ನು ತೋರಿಸದೆ ಅವರಿಗೆ ಉತ್ತರ ಕೊಡುವ ಒಂದು ತಂತ್ರ ಇದು. ಪಠ್ಯದಲ್ಲೇ ಇದೆ. ಅಹಹ ಕೇಳಿದೆಯ ಕರ್ಣ ದ್ಯೂತದಲ್ಲಿ ಮಹಿಯ ಸೋತವರಿಗೆನ್ನ ಸಹವಾಸ ಏನು ರಣಕ್ಕೆ ಅಳುಕಿ ಹರಯ್ಯ ಸಂಧಾನಕ್ಕೆ ಅಟ್ಟಿರುವರಿ ಚೋರನ ಬಂದ್ಯಮಜ ಕೆಟ್ಟೆನೆಂದೆರಗಲವನ ಶ್ರೇಷ್ಠದಿಂ ತಾಪೊರೆವೆ. ಅವರು ಕ್ಷಮಿಸ್ತಾರೆ, ಇವನು ಪೊರೆಯುತ್ತಾನೆ, ನನ್ನಲ್ಲಿ ಅಂಥ ಒಂದು ಪಾಲಕತ್ವ ಇದೆ ಅಂತ ತೋರಿಸ್ಕೊಡ್ತಾರೆ. ಆಗ ಇಲ್ಲಿ ಸಭೆಯಲ್ಲಿರುವವರು ಎಲ್ಲರಿಗೂ ದುರ್ಯೋಧನಲ್ಲಿ ಔದಾರ್ಯ ಇದೆ, ಲೋಭ ಇಲ್ಲ, ಪಾಂಡವರಲ್ಲೇ ಎಲ್ಲೋ ತಪ್ಪಿರಬೇಕು ಎನ್ನುವ ಒಂದು ಸಂದೇಹವನ್ನು ಹುಟ್ಟಿಸೋದಕ್ಕೆ ಈ ಸಂದರ್ಭವನ್ನು ಬಳಸ್ಕೊಡೋದು. ಈಗ ಕೌರವನಾಗಿ ನಾನು ಪ್ರಯತ್ನ ಮಾಡ್ತೇನೆ. ಆ ಕೇಳಿದಯ ಕರ್ಣ ಜೋಜಿನಲ್ಲಿ ಮಹಿಯ ಸೋತವರಿಗೆನ್ನ ಸಹವಾಸವೇನು ಕಡೆಗೆ ಎನ್ನ ಸಹವಾಸವೇನು ಕಡೆಗೆ ನಮ್ಮೊಳಲುಗಿಯರಯ್ಯ ಸಂಧಾನಕ್ಕೆ ಕರ್ಣ ನಿನ್ನ ಕರ್ಣಗಳನ್ನು ನನಗೆ ಕೊಡು. ನಿನ್ನದೇನು ನಮ್ಮವರ ಕರ್ಣಗಳೆಲ್ಲ ನನ್ನ ಜಿಹ್ವೆಯ ಅಡಿಯಾಳಾಗಿವೆ. ಪಾಪ ಗೊತ್ತಿಲ್ಲ ಅವನಿಗೆ, ಪಾಂಡವರ ಔದಾರ್ಯವನ್ನು ವಿಸ್ತರಿಸ್ತಾ ಇದ್ದಾನೆ. ಪಾಂಡವರು ಯಾರು? ನಮ್ಮ ವಂಶದಲ್ಲಿಯೇ ಉದಿಸಿ ಬಂದವರು ಪಾಂಡವರು. ಪಾಂಡವರು ನಮಗೇನು ಅಪರಿಚಿತರಲ್ಲ, ಪಾಂಡವರನ್ನು ಬಿಡುವಷ್ಟು ನಮಗೆ ಪರಿಚಯ ಆಗಿದೆ, ತೊಡುವಷ್ಟಲ್ಲ. ಹಿಮ ಬಂದು ಹೇಳುವುದೇನು? ನೀ ಮಾಡಿದ ಅಪರಾಧವ ಕ್ಷಮಿಸುತ್ತ, ನಾವೇನು ಅಪರಾಧ ಮಾಡಿದ್ದೇವೆ? ನಾವು ರಾಜರೀತಿಯಂತೆ ನಡೆದುಕೊಂಡಿದ್ದೇವೆ. ರಾಜರಾಗಿ ಕೇಂದ್ರ ಸ್ಥಳದಿಂದ ಯಾವ ಉಪಾಯಗಳನ್ನು ಮಾಡಬಹುದು ಅವುಗಳನ್ನು ನಾವು ಮಾಡಿದ್ದೇವೆ. ಇಂದ್ರಪ್ರಸ್ಥದಲ್ಲಿ ಧರ್ಮರಾಜ, ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಮಹಾರಾಜ ಇರುವಾಗ ನಮ್ಮನ್ನು ಕೇಳಿದ್ರ? ರಾಜಸೂಯಾಧ್ವರ ಮಾಡಿದರು. ನಮ್ಮ ಭಂಡಾರವನ್ನು ತುಂಬಿಸುವ ಧನ ಕನಕಾದಿಗಳನ್ನೆಲ್ಲ ಯಜ್ಞದ ನೆಪದಲ್ಲಿ ತಮ್ಮ ಭಂಡಾರಕ್ಕೆ ಸೇರಿಸಿಕೊಂಡ್ರವರು. ಒಂದು ಬಿಂದು ರಕ್ತಪಾತ ಇಲ್ಲದೆ ಕಲಾ ಸಂಕೋಚ ಮಾಡಿದರು. ಇದು ನಮ್ಮನ್ನು ಕೆರಳಿಸಿತ್ತು. ಯುದ್ಧ ಮಾಡಲಿಲ್ಲ, ಹಸ್ತಿನಾವತಿಯ ಭಂಡಾರಕ್ಕೆ ಸೇರುವ ಸಂಪದವನ್ನು ತಾವು ಸೇರಿಸಿಕೊಂಡರು ಯಜ್ಞದ ಹೆಸರಿನಲ್ಲಿ. ನಮಗೆ ಅರ್ಥ ಆಗೋದಿಲ್ವೋ? ಆಗಲೇ ನಾವು ದ್ಯೂತಕ್ಕೆ ಆಮಂತ್ರಣವನ್ನು ಕಳಿಸಿತ್ತು. ಅಲ್ಲೂ ರಕ್ತಪಾತ ಇಲ್ಲ, ಒಂದು ಬಿಂದು ರಕ್ತ ಚೆಲ್ಲದೆ ಪಾಂಡವರ ಭಂಡಾರ ಎಲ್ಲ ನಮ್ಮ ಭಂಡಾರ ಸೇರಿತು. ಇದು ರಾಜನೀತಿ. ಅಕ್ಷಯಿರ್ದೀವ್ಯಂತಾನ್ ಶಾಸ್ತ್ರ ಇದೆ. ಧರ್ಮರಾಜ ಜೂಜಾಡಿದರೆ ಅದು ಶಾಸ್ತ್ರ, ನಾವು ಜೂಜಿಗೆ ಕರೆದರೆ ಅದು ಕಪಟ ದ್ಯೂತ. ಆಡುವವನು ಆಡಿಸುವವನು ಇಬ್ಬರೂ ಸಮವಾಗಿರಬೇಕು. ಇವರ ಈ ಧರ್ಮ ಸೂಕ್ಷ್ಮವನ್ನು ಪಲ್ಲಟಗೊಳಿಸುವ ತಂತ್ರ ನಮ್ಮದು. ದ್ಯೂತ ಆಡಿದ್ದೇವೆ, ದ್ಯೂತಕ್ಕೆ ಆಮಂತ್ರಣ ಕೊಟ್ಟರೆ ಧರ್ಮರಾಜ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಇಕ್ಕಟ್ಟಿಗೆ ಸಿಲುಕಿಸಿ ಆಟ ಆಡಿ ಎಲ್ಲ ಭಂಡಾರ ಸೂರೆ ಮಾಡಿದ್ದೇವೆ. ದ್ಯೂತದಲ್ಲಿ ಮಹಿಯ ಸೋತವರವರು, ಮಹಿಯೇ ಅವರ ಕೈ ಬಿಟ್ಟಿದ್ದಾಳೆ, ನಾವು ಕೈ ಹಿಡಿದಿದ್ದೇವೆ. ಈಗ ನಮ್ಮ ಸಹವಾಸ ಅವರಿಗೆ ಅನಿವಾರ್ಯ. ವನವಾಸ ಅಜ್ಞಾತವಾಸಗಳ ಅವಧಿಯನ್ನು ಪೂರೈಸಿದ್ದಾರೆ ಅವರು. ಪೂರೈಸಿದ ಮೇಲೆ ತಮ್ಮ ರಾಜ್ಯ ಅಂತ ಅವರು ಕೇಳಬೇಕು. ತಮ್ಮ ರಾಜ್ಯ ಅಂತ ಕೇಳುವುದಕ್ಕೆ ನಾವು ಸ್ವಯಂ ಗೆದ್ದುಕೊಂಡವರು, ನಮಗೆ ಈಗ ನ್ಯಾಯ ಬಂತು. ಈ ಬಲವಂತವಾದ ನ್ಯಾಯಕ್ಕೆ ನಾವು ಶಾಸ್ತ್ರವನ್ನು ಅನ್ವಯಿಸುವುದು,
ಈಗ ಅವರು ಗೆಲ್ಲಬೇಕದನ್ನು, ಗೆದ್ದರೆ ಮಾತ್ರ ರಾಜ್ಯ ವರ್ಧಾಗ್ತದೆ, ಯಾಚನೆಯಿಂದಲ್ಲ. ಆದ್ದರಿಂದ ಯಾಚನೆಯ ಪ್ರಸಂಗವನ್ನೇ ನಾವು ನಿರಾಕರಣೆ ಮಾಡಿದ್ದೇವೆ. ಈಗ ಧರ್ಮರಾಜ ಬೇಡುವುದಕ್ಕೆ ಹೊರಟಿದ್ದಾನೆ. ತಾನು ಕ್ಷತ್ರಿಯ ಎಂಬ ಒಂದು ಆತ್ಮಾಭಿಮಾನದಿಂದ ತಾನು ಯಾಚಿಸಬಾರದು. ಪ್ರತಿನಿಧಿಯನ್ನು ಯಾಚನೆಗೆ ಕಳಿಸಿದ್ದಾನೆ. ಬಂದವ ಯಾರು? ಅಟ್ಟಿರುವರಿ ಚೋರನ ಬಂದು ಯಮಜ ಕೆಟ್ಟ ಎಂದು ಎರಗಲು. ಇವನ ಕಳ್ಳತನ ನಮಗೆ ಗೊತ್ತು. ಈಗ ಮಾತ್ರ ಅಲ್ಲ, ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಕಳ್ಳತನವನ್ನೇ ಮಾಡಿದವನಿವನು. ಕಳ್ಳರ ಕೈಗೆ ರಾಜ್ಯ ಕೊಡುವಷ್ಟು ನಾವು ಅಪ್ರಬುದ್ಧರಲ್ಲ. ಪ್ರಾಮಾಣಿಕವಾಗಿ ಯಾರು ದುಡಿತಾರೋ ಅವರಿಗೆ ರಾಜ್ಯ ಕೊಟ್ಟೆವು. ಅಂಗಾಧಿಪತಿ, ನಿನ್ನ ಪರಾಕ್ರಮಕ್ಕೆ ತಲೆದೂಗಿ ಅಂಗರಾಜ್ಯದ ಅಭಿಷೇಕ ಮಾಡಿದ್ದೇವೆ ನಾವು. ಇದು ನಮ್ಮ ಔದಾರ್ಯ. ನಿನ್ನ ಕುಲ ಯಾವುದು, ಗೋತ್ರ ಯಾವುದು, ನೀನು ಎಲ್ಲಿಯವನು, ಯಾವುದನ್ನು ಯೋಚನೆ ಮಾಡಲಿಲ್ಲ. ಅರ್ಹತೆಗೆ ಮಣೆ ಕೊಟ್ಟವನಿದ್ರೆ ದುರ್ಯೋಧನ ಮಾತ್ರ. ಆದ್ದರಿಂದ ಕೇಳಿದೆಯನೋ ಕರ್ಣ, ಈ ಕಳ್ಳರನ್ನು ಕಳುಹಿಸಿ ರಾಜ್ಯವನ್ನು ಮೆಲ್ಲಗೆ ಜಾರಿಸುವ ಯೋಚನೆ ನಮಗೆ ಔದಾರ್ಯ ಉಂಟು. ಪಾಂಡವರು ಏನು ಕ್ಷಮಿಸ್ತಾರೆ? ಇದು ಅಪರಾಧ ಅಂತ ನಿರ್ಣಯ ಆಗುವವರೆಗೆ ಪಾಂಡವರು ಕ್ಷಮಾದಾನಿಗಳಲ್ಲ. ನಾವು ಒಪ್ಪಬೇಕಲ್ಲ, ಇದು ಅಪರಾಧ ಅಲ್ಲ. ಮತ್ತೆ ಕ್ಷಮಿಸುವುದಕ್ಕೆ ಪಾಂಡವರ ಕ್ಷಮೆಯ ಅಗತ್ಯ ನಮಗಿಲ್ಲ. ಧರ್ಮರಾಜ ಬಂದು, ದೊಡ್ಡಪ್ಪ ನಾವು ಕೆಟ್ಟು ಹೋದೆವು, ದಯಮಾಡಿ ಕಾಪಾಡಬೇಕು. ಅನುದ್ಯೋತದ ನಂತರ ಇಡೀ ರಾಜ್ಯವನ್ನೇ ಮರಳಿಸುವುದಕ್ಕೆ ಸಂಕಲ್ಪ ಮಾಡಿದ ನಮ್ಮ ತಂದೆಯವರು, ವರವಾಗಿ ಕೊಡುವುದಕ್ಕೆ ಹೊರಟವರು. ಆದ್ದರಿಂದ ನಾವು ಲೋಭಿಗಳಲ್ಲ, ಅಂಥವರ ಮಗ ನಾನು. ಈಗಲೂ ಧರ್ಮರಾಜ ಬಂದು ನಾವು ಕೆಟ್ಟಿದ್ದೇವೆ ಅಂತ ಕ್ಷಮಾಯಾಚನೆ ಮಾಡಿದರೆ ಅರ್ಧ ರಾಜ್ಯ ಏನು, ಪೂರ್ಣ ರಾಜ್ಯ ಕೊಡಬಹುದು. ಆದರೆ ಈ ಕಳ್ಳಿ ಕೊಡಲಿಕ್ಕಿದ, ಈ ಕಳ್ಳಿ ಕೊಡಲಿಕ್ಕಿದ. ನನ್ನನ್ನೇ ಕಳ್ಳ ಅಂತ ಹೇಳ್ತಾನೆ ಇವ. ಆಕ್ಷೇಪ ಈಗ ಪಾಂಡವರ ಮೇಲಲ್ಲ, ದಾರಿ ತಿರುಗಿಸಿದ್ದಾನೆ. ಹಾಗಾಗಿ ಇಲ್ಲಿಯವರೆಗೆ ಪಾಂಡವರನ್ನು ಸಮರ್ಥಿಸಿಕೊಳ್ಳುವುದು ಮಾತ್ರ ನನ್ನ ಹೊಣೆಗಾರಿಕೆಯಾಗಿದೆ. ಈಗ ಮುಂದುವರೆದು ವಾಮನಾವತಾರದ ಕಥೆಯನ್ನು ಕೂಡ ಮಧ್ಯೆ ಸೇರಿಸುವುದಕ್ಕೆ ತೊಡಗಿದ್ದಾನೆ. ಅಂದರೆ ಅವನ ಗುರಿ ಈಗ ನೇರವಾಗಿ ನಾನಾಗಿದ್ದೇನೆ. ಆವಾಗ ಸಭೆಯೂ ತಪ್ಪಭಿಪ್ರಾಯಕ್ಕೆ ಸೇರುವಂತಹ ಸಂದರ್ಭ ಇದೆ. ಕೃಷ್ಣನಿಗೋಸ್ಕರವಾಗಿಯೇ ಇದಾಗ್ತಾ ಇದೆ, ಅವನೇ ಮಾಡ್ತಾ ಇದ್ದಾನೆ ಅಂತವರಿಗೆ ಕಂಡು ಹೋಗಬಾರ್ದಲ್ಲ. ಹಾಗಾಗಿ ನನ್ನದೇನೂ ಇಲ್ಲ, ನಾನು ನಿರ್ಮಲನಿದ್ದೇನೆ, ನಾನು ನಿಷ್ಪಕ್ಷಪಾತಿ ಇದ್ದೇನೆ ಎನ್ನುವುದನ್ನು ಸ್ಪಷ್ಟಪಡಿಸಬೇಕು. ಅದರ ಜೊತೆಗೆ ಅವನ ಮನಸ್ಸಿನ ಆಳಕ್ಕೆ ಅರ್ಥವಾಗಬೇಕು ಅಂತಾದರೆ ನಿಜವಾಗಿ ಅವನನ್ನು ಶಿಕ್ಷಿಸುವುದಕ್ಕೆ ಬಂದವರು ಪಾಂಡವರಲ್ಲ, ನಾನೇ ಎನ್ನುವುದು ಅವನಿಗೆ ಮನದಟ್ಟಾಗಬೇಕು. ಆಗ ನಿಜವಾಗಿ ಕೌರವ ಏನು ಎನ್ನುವುದು ನಮಗೆ ಗೊತ್ತಾದೀತಲ್ಲ. ಆಗಲಾದರೂ ಬಗ್ಗುತ್ತಾನೋ ನೋಡುವ, ಬಗ್ಗುತ್ತಾನೋ ನೋಡುವ, ಮಾತಾಡ್ತೇನೆ ಆ ಕುರಿತು. ಎಲವೋ ಏನು ಮಾತಿದು? ಎಲವೋ ಪಾತಗಿ ಬರಿದೆ ಸಾಯನೆ ಎಲವು ಪಾತಗಿ ಬರಿದೆ ಸಾಯನೆ ಒಲಿದು ಪಾಂಡವರುಗಳ ಗೂಡಿಗೋ ಬರಿದೆ ಸಾಯನೆ ಒಲಿದು ಪಾಂಡವರುಗಳ ಗೂಡಿಗೋ ಕೋಲಿ ಜಲಾನೆ ಕೋಲಿ ಜಲಾನೇನು ಸರ್ವಥಾ ಕೊಳುಗುಳದಿ ನಿನ್ನ ಕೊಲಿಸಲಾರೇನು ಸರ್ವಥಾ ಬಳುಗುಳದಿ ನಿನ್ನ ಆ
ದೌಶ್ಚ್ಯದ ಪರಮಾವಧಿ ಕೌರವಯಿತು. ಕೃಷ್ಣ, ಸಭಾ ಮರ್ಯಾದೆಯನ್ನೂ ಮೀರುವಷ್ಟು ಮುಂದುವರಿದೆಯಲ್ಲ. ನನ್ನನ್ನು ಸಂಧಿಗೆ ಕಳುಹಿಸಿದ್ದಾರೆ ಅಂತ ಮತ್ತೆ ಮತ್ತೆ ಹೇಳಿದರು. ರಾಯಭಾರಿಯಾಗಿ ಬಂದ ನನ್ನನ್ನೇ ಬಂಧಿಸುವಂತಹ ಯೋಚನೆಯನ್ನು ನೀನು ಮಾಡಿದೆ. ನಿನ್ನ ಹಿರಿಯರಿದ್ದಾರೆ, ತಂದೆ ಕುರುಡ, ಅವನೂ ಕೂಡ ಹೇಳ್ತಾನೆ ನಿನಗೆ, ನಮ್ಮಡದಿ ಭಾನುಮತಿ ಬಂದು ಕಾಲು ಹಿಡಿದು ಬೇಡಿಕೊಳ್ತಾಳೆ. ನನಗೆ ಅಯ್ಯೋ ಅಂತ ಕಂಡು ಹೋಗ್ತದೆ, ಅನುಕಪ್ಪೆ ಬರ್ತದೆ. ಎಂತಹ ಕಲ್ಲು ಮನಸ್ಸು! ಅಂತಹ ಕಲ್ಲು ಮನಸ್ಸು ಬರಬೇಕು ಅಂತಾದರೆ ಕೇವಲ ಈ ಜನ್ಮದ್ದು ಮಾತ್ರ ಅಲ್ಲ, ಹಿಂದಿಂದೆ ಸಂಗ್ರಹ ಮಾಡಿದ್ದು ತುಂಬ ಇರಬೇಕು. ನಿನ್ನ ಜನಿಸುವಾಗಲೇ ಪಾತಕಿಯಾಗಿಯೇ ಜನಿಸಿದ್ದೀಯ, ಆದ್ದರಿಂದ ಹುಟ್ಟುತ್ತಲೇ ಪಾಂಡವ ದ್ವೇಷವನ್ನು ಹೊತ್ತುಕೊಂಡೇ ಹುಟ್ಟಿದೆ ನೀನು. ಸಜ್ಜನರಾದ, ಒಳ್ಳೆಯವರಾದ, ಕರುಣಾಳುಗಳಾದಂತಹ ಆ ಪಾಂಡವರ ಬಗ್ಗೆ ನಿನಗೆ ಇಂತಹ ವಿದ್ವೇಷ. ಅವರಿಗೆ ನ್ಯಾಯ ಕೊಡಿಸೋಣ ಅಂತ ನಾನು ಬಂದರೆ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನೀನು ನಿಲ್ಲಿಸ್ತಾ ಇದ್ದಿ. ಇನ್ನೆಂತಹ ತಪ್ಪುಗಳನ್ನು ನೀನು ಇಲ್ಲಿ ಮಾಡುವುದಕ್ಕಿದೆಯೋ? ಮಾಡಿದ್ದೇ ಸಾಕಷ್ಟು ಆಗಿ ಹೋಗಿದೆ ಕೌರವ, ಮಹಾಪಾತಕ್ಕೆ ನೀನಾಗಿದ್ದಿ ಈ ಹೊತ್ತು. ಆದರೂ ನಾನು ಮತ್ತೆ 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 ಸ್ವರ ತಗ್ಗಿಸಿ ಹೆಜ್ಜೆ ಹಿಂದೆ ತೆಗೆದು ಮಾತನಾಡುವುದು ಯಾಕೆ ಗೊತ್ತುಂಟೋ? ಸಭೆಯಲ್ಲಿರುವವರ ಮುಖಗಳನ್ನು ನೋಡಿ, ಅವರ ಆಶಯಗಳನ್ನು ಗ್ರಹಿಸಿ, ಚಂದ್ರವಂಶದ ಪರಂಪರೆಯನ್ನು ಅನುಲಕ್ಷಿಸಿ, ಸಾಧ್ಯವಾದರೆ ನಿನ್ನನ್ನು ಬದಲಾಯಿಸಬೇಕು ಎನ್ನುವ ಪ್ರಯತ್ನ ನನ್ನದು. ಅದಕ್ಕೋಸ್ಕರ ಈ ಅವಕಾಶವನ್ನು ತೆರೆದಿಟ್ಟದ್ದು. ಅದನ್ನು ಉಪಯೋಗಿಸಿಕೊಳ್ಳದೆ ಮೂರ್ಖನಾಗ್ತಾ ಇದ್ದೀಯಲ್ಲ. ನಾಳೆಯ ದಿವಸ ಯುದ್ಧ ಆಯಿತು ಅಂತಾದರೆ ಪಾಂಡವರ ಕೈಯಲ್ಲಿ ನಿನ್ನ ಸಾವು ನಿಶ್ಚಿತ. ಇದು ಇವರಿಗೆಲ್ಲ ಗೊತ್ತುಂಟು, ನಿನ್ನ ಗಮನಕ್ಕದು ಬಾರದೆ ಹೋಯಿತಲ್ಲ. ಸ್ಪಷ್ಟವಾಗಿ ಹೇಳುತ್ತೇನೆ ಕೇಳು, ನನ್ನದೇ ನಿರ್ಣಯ, ನಾನೇ ಮಾಡಿಸ್ತೇನೆ. ನಾನು ಹೇಳಿದ ಹಾಗೆ ಪಾಂಡವರಿದ್ದಾರೆ, ನ್ಯಾಯದ ಪಕ್ಷದಲ್ಲಿ ಅವರಿದ್ದಾರೆ, ಮರ್ಯಾದೆಯಿಂದ ನಿನ್ನಲ್ಲಿ ಕೇಳಿದ್ದಾರೆ. ಕೊಡುವುದನ್ನು ಕೊಡದೇ ಹೋದಾಗ ಪೂರ್ಣ ಹಕ್ಕಿನಿಂದ ನಿನ್ನ ಇಡೀ ರಾಜ್ಯವನ್ನು ಅವರು ಮತ್ತೆ ಪಡೆದುಕೊಳ್ತಾರೆ. ಕೊನೆಯ ಒಂದು ಅವಕಾಶ ಎಚ್ಚರಿಕೆಯ ರೂಪದಲ್ಲಿ ಕೊಡ್ತಾ ಇದ್ದೇನೆ ನಿನಗೆ ಬದುಕುವುದಕ್ಕೆ. ಈಗಲಾದರೂ ನೀನು ಒಪ್ಪಿದೆ ಅಂತಾದರೆ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೀ ಅಂತಾದರೆ, ನಿನ್ನನ್ನು ಇನ್ನೂ ಕ್ಷಮಿಸುವಂತೆ ನಾನು ಪಾಂಡವರಿಗೆ ಹೇಳ್ತೇನೆ. ಕೊಲಿಸಲಾರೆನು ಸರ್ವಥ. ನಿನ್ನಲ್ಲಿ ಕೆಲವು ಅಪರೂಪದ ಗುಣಗಳನ್ನು ನಾವು ಕಂಡಿದ್ದೇವೆ, ನೋಡೋಣ. ಈ ಕಾಠಿಣ್ಯದಲ್ಲಿ ಸುಮವನ್ನರಳಿಸುವುದಕ್ಕಾಗ್ತದೋ ಎನ್ನುವಂತಹ ಪ್ರಯತ್ನವನ್ನು ನಾವು ಮಾಡುವಂತಹದ್ದು. ಶಿಕ್ಷೆ ಅದು ಶಿಕ್ಷಣದ ರೂಪದಲ್ಲಿ ಬರಲಿ ಎನ್ನುವ ಕಾರಣಕ್ಕೆ. ಹಾಗಾಗಿ ಎಚ್ಚರಿಕೆ ಕೌರವ, ಸಾಯಿತೀಯೋ ಇಲ್ಲ ಪಾಂಡವರನ್ನು ಸೇರಿ ಬದುಕುತ್ತೀಯೋ, ಎರಡನ್ನು ನಿರ್ಣಯಿಸುವವ ನಾನೇ. ಇಲ್ಲಿ ಕೌರವನಿಗೆ ಒಂದು ಇಕ್ಕಟ್ಟಾದ ಸಂದರ್ಭ ಬಂತು. ಅಂದರೆ ವಿದುರ ಬಿಲ್ಲು ಮುರಿದು ಹೋಗಿದ್ದಾನೆ, ಆಮೇಲೆ ಇವನನ್ನು ಕಟ್ಟೋದಕ್ಕೆ ದುರ್ಯೋಧನಾದಿಗಳು ಪ್ರಯತ್ನ ಮಾಡುವಾಗ ಕಟ್ಟೋದಕ್ಕಾಗೋಲ್ಲ, ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ಆ ವಿಶ್ವರೂಪ ದರ್ಶನವನ್ನು ಕಂಡ ಇಡೀ ಸಭಾಸ್ಥಳದಲ್ಲಿ ಇದ್ದವರೆಲ್ಲ ಕೃಷ್ಣ ಪರ ಆಗಿಬಿಡ್ತಾರೆ. ಭೀಷ್ಮ, ದ್ರೋಣ ಮೊದಲಾದ ಹಿರಿಯರು, ಉಳಿದವರು ಎಲ್ಲ ಕೃಷ್ಣನನ್ನು ವಿರೋಧಿಸುವವರಿಗೂ ಇದೊಂದು ಏನೋ ಒಂದು ಅದ್ಭುತ ಅಂತ ಹಾಗೆ ಕಂಡಿರಬೇಕದು. ಅದಾದ ಮೇಲೆ ಕೃಷ್ಣ ಇದ್ದು ಯಲವೋಪಾತಕ್ಕೆ ಬರೀದೆ ಸಾಯದಿರು, ಒಲಿದು ಪಾಂಡವರ ಕೂಡಿಕೊ ಸೇರ್ಕೊ ಕೊಲಿಸಲಾನು ಬರೀದೆ. ಈಗ ಸಾವು ಸಹಜವಾದರೂ ಅದು ಸಾರ್ಥಕ ಆಗಬೇಕು, ಸಾವಿಗೆ ಒಂದು ಅರ್ಥ ಇರಬೇಕು. ಬದುಕಿಗೆ ಅರ್ಥವನ್ನು ಯಾರು ಹುಡುಕ್ತಾರೋ ಅವರು ಸಾವಿಗೂ ಅರ್ಥವನ್ನು ಕಂಡುಕೊಡಬೇಕು. ಆದ್ದರಿಂದ ನಿನ್ನನ್ನು ಬರೀದೆ ಕೊಲಿಸಲು, ನೀನು ಈಗ ಸತ್ತರೆ ನಿನ್ನ ಸಾವು ನಿರರ್ಥಕ ಅಂತ. ಆರಿಹರು ಭೂತಡದಿ, ನಿನ್ನ ಈ ಮಹಿಮೆ ಮತ್ತು ನಿನ್ನ ಈ ಪ್ರಭಾವಕ್ಕೆ ಸರಿಯಾದವರು ಯಾರಿದ್ದಾರೆ ಅಂಥವ್ರು ಯಾರೂ ಇಲ್ಲ, ಆದ್ದರಿಂದ ನಿನ್ನನ್ನು ನಾನು ಕೊಲಿಸೋದಿಲ್ಲ. ಈಗ ನೀನು ನನಗೆ ಶರಣಾಗು ಅಂದರೆ ರಾಜ್ಯವನ್ನು ಕೊಡುವ ತೆಗೆದುಕೊಳ್ಳುವ ಪ್ರಶ್ನೆಗಿಂತ ಇದು ಮುಂದಕ್ಕೆ, ಅದಕ್ಕೆ ಮುಂದಕ್ಕೆ ಹೋಯ್ತಿತ್ತು. ಒಂದು ನೀನು ಶರಣಾಗಬೇಕು, ದೈವ ಪಾರಮ್ಯಕ್ಕೆ ನೀನು ಶರಣಾಗಬೇಕು, ಅಥವಾ ನಿನ್ನ ಪೌರುಷವೆಂಬುದು ಅದೊಂದು ಸಂಕುಚಿತವಾದ ಒಂದು ಹೋರಾಟ. ಅದು ನಿಜವಾದ ಪೌರುಷ ಇರೋದು ಭಗವಂತನಲ್ಲಿ, ಅದರ ಒಂದು ಅಂಶ ನಿನ್ನಲ್ಲಿದೆ, ಆ ಅಂಶವೇ ಪೂರ್ಣ ಅಂತ ನೀನು ತಿಳ್ಕೊಳ್ತಾ ಇದ್ದಿ. ಆದ್ದರಿಂದ ಆ ಅಂಶವನ್ನು ಹಿಡ್ಕೊಂಡು ಸಾಯಬೇಡ,
ಪೂರ್ಣಕ್ಕೆ ಬಂದು ಶರಣಾಗು ಅನ್ನುವ ಒಂದು ದೊಡ್ಡ ಒಂದು ಒಂದೃಷ್ಟಿಯಿಂದ ದೈವದ ಕಡೆಯಿಂದ ದೊಡ್ಡ ಒಂದು ಕೊಡುಗೆ ಇದು, ಒಂದು ಮಾರ್ಗ. ಆದರೆ ಪೌರುಷವನ್ನೇ ನಂಬಿಕೊಂಡು, ಪುರುಷ ಪ್ರಯತ್ನವನ್ನೇ ನಂಬಿಕೊಂಡವರಿಗೆ ತುಂಬ ಇಕ್ಕಟ್ಟಾಗುವ ಸ್ಥಳ. ಇದಕ್ಕೆ ಉತ್ತರ ಕೊಡೋದಕ್ಕೆ ಎರಡು ದಾರಿ ಇದೆ. ಒಂದು, ಕೃಷ್ಣ ವಿಶ್ವರೂಪ ದರ್ಶನ ಮಾಡಿದ್ದೇ ಒಂದು ನಾಟಕ ಅಂತ ತಿಳಿಯೋದು. ವಿಶ್ವರೂಪ ದರ್ಶನ ಮಾಡಿದ್ದೇ ಒಂದು ನಾಟಕ, ಏನೋ ಒಂದು ಅಲೌಕಿಕವಾದ ಅವಾಸ್ತವವಾದ ಒಂದು ವಿಷಯವನ್ನು ತೋರಿಸಿ ಎಲ್ಲರನ್ನು ಸೆಳೆದಿದ್ದಾರೆ ಅಂತ. ಅದಕ್ಕೆ ಉತ್ತರವನ್ನು ಲೌಕಿಕವಾದ ಒಂದು ಉಪಾಯದಲ್ಲಿ ಶರಣಾಗತ ಆದಂತೆ ತೋರಿಸೋದು, ಸಂದರ್ಭ ಸಿಕ್ಕಾಗ ಇವನ ವಿರುದ್ಧ ಪ್ರತಿಭಟಿಸಿ ನಿಲ್ಲೋದಕ್ಕೆ ಒಂದು ಅವಕಾಶವನ್ನು ಇಟ್ಟುಕೊಡೋದು. ಇದು ಒಂದು ರೀತಿಯ ಭಾಳ ಸೂಕ್ಷ್ಮ ವಂಚನೆ. ಈ ಒಂದು ನಿಲುವಿನಲ್ಲೂ ಕವರವನ್ನು ಅರ್ಥ ಹೇಳ್ಬೋದು. ಒಂದು ಪದ್ಯ ಚೆನ್ನಾಗಿದೆ, ಅದು ಪದ್ಯ ನೋಡಿದರೆ ಗೆನೆಧರಾಧಿಪ ನೋಡಿದ ಧನುಜರಿಪು ನಿನ್ನ ನೆಲೆಯನ್ನು ನಾನು ತಿಳಿದವನಿದ್ದೇನೆ, ಹಿಂದೆ ರಾವಣ ಕಂಸ ಮುಖ್ಯರೆಲ್ಲ ಹೀಗೆ ಬಂದವರು, ನೀನು ಈ ನರನಾಟಕ ಸೂತ್ರಧಾರಿಯಾಗಿ ಬಂದವ, ನಾವೆಲ್ಲ ಪಾತ್ರಧಾರಿಗಳು, ನಮ್ಮ ನಮ್ಮ ಪಾತ್ರವನ್ನು ನಾವು ಯಶಸ್ವಿಯಾಗಿ ನಿರ್ವಹ ಮಾಡಿ ಸಾಗ್ತೇವೆ, ಎಲ್ಲ ಬಂದು ನಿನ್ನಲ್ಲಿ ಸೇರ್ತಾ ಇದ್ದೇವೆ ನೀನು, ಆದ್ದರಿಂದ ಅದೊಂದು ಹೊಸ ಕೊಡುಗೆ ಅಂತ ಕೊಡಬೇಕಾದಿಲ್ಲ ನನಗೆ. ನಾನು ಪಾಂಡವರಿಗೆ ರಾಜ್ಯ ಕೊಡೋದಿಲ್ಲ, ಯುದ್ಧವನ್ನು ಸ್ವೀಕಾರ ಮಾಡ್ತೀನಿ, ನಂದು ಅದೇ ಪಾತ್ರ. ಅದಂತ ನೀನು ಈಗ ಕೊಲ್ಲಿಸುವವನು ನೀನು ಅಂತ ನಿಶ್ಚಯ ಆಯ್ತು, ಈಗ ಪಾಂಡವರು ಕೊಲ್ಲುವವರು ಅಲ್ಲ, ಆದ್ದರಿಂದ ನೀನು ಯಾರ್ಯಾರನ್ನು ಕೊಲ್ಲಬೇಕು ಅವರನ್ನೆಲ್ಲ ನಾನು ಕೂಡಿಸಿಕೊಡ್ತೇನೆ ನಿನಗೆ ಅಂತ ಹೇಳಿ, ಇದೊಂದು ರೀತಿ ಈ ಸಬ್ಮಿಷನ್ನಲ್ಲೂ ಕೂಡ ಒಂದು ಶರಣಾಗತಿಯಲ್ಲೂ ಒಂದು ಪರಿಷ್ಕೃತವಾದ ಶರಣಾಗತಿ. ಇದು ಈ ಭಕ್ತರಾದವರು ಸಹಜವಾಗಿ ಮಾಡುವ ಶರಣಾಗತಿ ಅಲ್ಲ, ಇದು ಪ್ರತಿಭಟಿಸ್ತಾ ಪ್ರತಿಭಟನೆಗೆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಶರಣಾಗತ. ಹೀಗೆ ಒಂದು ಕ್ರಮ ಇದೆ, ಎರಡು ರೀತಿ ನಿರ್ವಾಹ ಇದೆ. ಅಪರೂಪಕ್ಕೆ ಇದು ವಂಚನೆಯ ನಯವಂಚನೆಯ ಶರಣಾಗತಿಯನ್ನು ಕೆಲವರು ತೋರಿಸ್ತಾರೆ. ಈ ಶರಣಾಗತಿ ಎಂಬುದೇ ಪಾರಮಾರ್ಥಿಕ, ಒಂದು ಪಾತ್ರ ಮರ್ಯಾದೆಗಾಗಿ ಪ್ರತಿಭಟಿಸೋದು ಅಂತ. ಹಾಗೆ ಆ ವಿರೋಧವನ್ನು ಪರಿಹರಿಸಿಕೊಂಡು ಮಾಡೋದು ಇದು ಪರಂಪರೆಯಿಂದ ಬಂದ ಕ್ರಮ. ಮತ್ತು ಕೌರವನನ್ನು ಇಲ್ಲಿವರೆಗೆ ನಾವು ಕಂಡಂತೆ ಕಾಣದೇನೆ ಸ್ವಲ್ಪ ಉದಾತ್ತವಾಗಿ ಕಾಣುವುದಕ್ಕೆ ಅವಕಾಶ ಮಾಡಿಕೊಡುವ ಒಂದು ಕ್ರಮ. ನನಗೆ ಇಷ್ಟ ಆಗೋದದು ಎರಡನೇ ಕ್ರಮ, ಆದ್ದರಿಂದ ನಾನು ಅದನ್ನು ಹೇಳ್ತೇನೆ. ಬೇಕಾದರೆ ಅದನ್ನು ತೋರಿಸ್ಬೋದು. ಅಂದರೆ ಒಂದು ನಯವಾದ ವಂಚನೆ ಮಾಡಿ ಈ ಎಲ್ಲರ ಮೇಲೆ, ಕೌರವನು ಸಾಮಾನ್ಯ ಮನುಷ್ಯ ಅಲ್ಲ, ಒಳ್ಳೆ ತಿಳುವಳಿಕೆ ಇದ್ದವನು, ಅವನು ಪರಮಾರ್ಥಕ್ಕಾಗಿ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ. ಅಂದರೆ ವಿಷ ಹಾಕಿದ್ದು ಪರಮಾರ್ಥಕ್ಕೆ ಎನ್ನುವ ಹಾಗೆ ಆ ಕಲ್ಪನೆಗಳು ಬರುವ ಹಾಗೂ ಮಾತಾಡಲಿಕ್ಕೆ ಬರ್ತದೆ ಅದು. ಯಾಕೆಂದರೆ ಹಾಗೆ ಮಾತಾಡಿದರೆ ಮುಂದೆ ಕೃಷ್ಣನಿಗೆ ಒಂದು ಅವಕಾಶ ಇದೆ. ಭಗುತನ ಯಾದವಂ ನೋಡಿದ ಇವನು ಮರಣಮಂಬಯ ಸಿರ್ಪ ಈ ಕಳಂ, ಇವನ ಅಂತರಂಗದಲ್ಲಿ ಕಡನೆ ನಂಬಬೇಡಿ, ಇವನು ಹೀಗೆಲ್ಲ ಚಂದ ಮಾತಾಡ್ತಾನೆ, ಈ ದುಷ್ಟರು ಒಳ್ಳೆ ಭಾಷೆ ಕಲ್ತರಾಗೋದು ಅಪಾಯ ಅದನ್ನೇ, ಅವನು ಒಳ್ಳೆಯವನ ಕೆಟ್ಟವನು ಅಂತ ಗೊತ್ತೇ ಆಗೋದಿಲ್ಲ ಅದು. ಅಂಥ ಒಂದು ಮಾಡ್ತಾ ಇದ್ದಾನೆ ಅಂತ ಅದು ಮುಂದೆ ಪದ್ಯ ಅದಕ್ಕನುಗುಣವಾಗಿ ಹಾಗೆ ನಿರ್ವಹ ಮಾಡೋದಿದೆ. ನಾನು ಪಾರಂಪರಿಕವಾದಂತಹ ಅದು ಉದಾತ್ತ ಭಾವನೆಯನ್ನು ವ್ಯಕ್ತಪಡಿಸುವ ವಿಧಾನದಲ್ಲಿ ನಾನೀಗ ಹೇಳ್ತೇನೆ. ಯನೆಧರಾಧೀಪ ನೋಡಿದ ನರಿದೆಯೇ ಯನೆಧರಾಧೀಪ ನೋಡಿದ ಅರಿತಿಹೇ ಧನುಜರಿ ಪೂನಿ ಇಳೆಯ ಭಾರವ ನೊನೆಯಲಾವತರಿಸಿರುವ ಮಾಯಾ ಮನುಜನೆಂದು ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ ನೀನು ಎಂದರಿದು ವೈರದಿ ತವಾಂಗ್ರಿಯನು ಹೊಂದುತ್ತಿಹೇನು ಆ ಕೃಷ್ಣ ಕೌರವ ನೀನು ಯಾರು ನಾನು ಯಾರು ಅಂತ ಗೊತ್ತಿಲ್ಲದೆ ವ್ಯವಹಾರ ಮಾಡಿದ್ದಲ್ಲ ಇತ್ತು. ಮತ್ತೆ ನಾನು ಯಾರು ಎಂಬ ಅರಿವು, ಸ್ಪಷ್ಟವಾದ ಅರಿವು ನನಗಿತ್ತು. ಏನದು? ಅದೇ ರೀತಿ ನೀನು ಯಾರು ಎಂಬುದನ್ನು ನಾನು ಗ್ರಹಿಸಿದವ. ನೀನು ಹೇಳ್ತಿ ನನ್ನನ್ನು ಪಾತಕಿ ಅಂತ ರೂಪಿಸ್ತಾ ಇತ್ತು. ಪಾಪಿ ಬೇರೆ, ಪಾತಕಿ ಬೇರೆ. ಪಾಪಿಯಾದವನು ತಾನು ಮಾತ್ರ ಪಾಪ ಮಾಡಿ ಪಾಪದ ಫಲವನ್ನು ತಾನು ಅನುಭವಿಸ್ತಾನೆ. ಪಾತಕಿಯಾದವನು ತಾನು ಪಾಪ ಮಾಡ್ತಾ ಆ ಪಾಪದ ಕೂಪದಲ್ಲಿ ಉಳಿದವರನ್ನು ಬೀಳಿಸ್ತಾನೆ, ಆದ್ದರಿಂದ ಅವನು ಪಾತಕಿ.
ನಾನೇ ನಿರ್ಮಾಣ ಮಾಡಿದ ಈ ಪಾತಕದ ಕೂಪದಲ್ಲಿ ಅಸಂಖ್ಯ ಸಂಖ್ಯೆಯ ಆರ್ಯಾವರ್ತದ ಯೋಧರನ್ನೆಲ್ಲ ಬೀಳಿಸಿ ಅವರ ಸಂಕಟಕ್ಕೆ ಶೋಕಕ್ಕೆ ನಾನು ಕಾರಣ ಆಗ್ತಾ ಇದ್ದೇನೆ ಅಂತ ನೀನು ಹೇಳ್ತಾ ಇದ್ದೆ. ನನಗಿದು ಅರ್ಥ ಆಗುವುದಿಲ್ಲ ಅಂತಲ್ಲ, ಆದರೆ ನಾನು ಗ್ರಹಿಸಿದ ಪುರುಷಾರ್ಥ ಬೇರೆ. ಕೃಷ್ಣ, ಜಾನಾಮಿ ಧರ್ಮಂ ನ ಚವೇ ಪ್ರವೃತ್ತಿ, ಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ, ಆದರೆ ಆ ಅರಿವು ಅದರ ಆಚರಣೆಗೆ ಸಾಕಾಗ್ತಾ ಇಲ್ಲ, ನಾನು ತೊಡಗಲಾರೆ. ಜಾನಾಮ್ಯ ಅಧರ್ಮಂ, ಅಧರ್ಮ ಏನು ಅಂತಲೂ ನನಗೆ ಗೊತ್ತಿದೆ, ಆದರೆ ಅಲ್ಲಿಂದ ನಿವೃತ್ತಿಯಾಗುವುದಕ್ಕೆ ಹಿಂದಿರುಗುವುದಕ್ಕೆ ನನ್ನ ಪ್ರಯತ್ನಕ್ಕೆ ಶಕ್ತಿ ಇಲ್ಲ. ಕೃಷ್ಣ, ಇದು ನನ್ನ ಸ್ಥಿತಿ. ಪಾಂಡವ ದ್ವೇಷವನ್ನು ಬಿಡು, ಭೂಮಿಯನ್ನು ಕೊಡು ಅಂತ ಹೇಳ್ತಿ. ಭೂಮಿ ಬೇರೆಯಲ್ಲ, ಪಾಂಡವ ದ್ವೇಷ ಬೇರೆಯಲ್ಲ, ಎರಡನ್ನೂ ಬಿಡಲಾರದ ಛಲ ನನ್ನದು, ಅದೇ ನನ್ನ ಬಲ. ಅದು ಭೂಮಿಯನ್ನು ಮೊಟ್ಟ ಮೊದಲು ಮುಟ್ಟುವಾಗಲೇ ಪಾಂಡವ ದ್ವೇಷದ ನೆತ್ತರು ತಾಯಿಯ ಗರ್ಭದಿಂದ ಬಿದ್ದಿತ್ತು. ಕೃಷ್ಣ ಬಿದ್ದಿತ್ತದು, ಹೊಟ್ಟೆ ಹೊಸಕಿದಳು ತಾಯಿ, ಪಿಂಡ ನೆಲಕ್ಕೆ ಬಿತ್ತು. ಭೂಮಿ ಸ್ಪರ್ಶ ಆಗುವ ಮೊದಲು ದಾಯಾದ್ಯದ ದ್ವೇಷ ಬಸುರಿನ ನೆತ್ತರಿನ ರೂಪದಲ್ಲಿ ಬಿತ್ತು. ದೌಷ್ಟ್ಯಗಳನ್ನು ನಾನು ತುಂಬಿಸಿಕೊಂಡೆ. ಒಳ್ಳೆಯದು ಗೊತ್ತಿಲ್ಲ ಅಂತಲ್ಲ, ಆದರೆ ಒಳ್ಳೆಯದನ್ನು ನಾನು ಪಡೆದುಕೊಳ್ಳಲಾರೆ. ಹೌದು, ದೇವರಿಗೆ ನಿವೇದನೆ ಮಾಡುವುದಕ್ಕೆ ಯಾರೇ ಆಗಲಿ ತನ್ನಲ್ಲಿರುವುದನ್ನೇ ಅವನು ಕೊಡಬೇಕು. ಪ್ರೀತಿ ಇಲ್ಲ ನನ್ನಲ್ಲಿ, ದ್ವೇಷ ಇದೆ ನನ್ನಲ್ಲಿ, ಭಕ್ತಿ ಇಲ್ಲ ಬಲ ಇದೆ. ನಾನೊಂದು ನಾನು ನಾಸ್ತಿಕ ಅಲ್ಲ ಕೃಷ್ಣ. ದೇವರಿಗೆ ನಾನು ಕೊಡುವುದಾದರೆ ನನ್ನ ಬಲವನ್ನು ಕೊಡಬೇಕು, ದೇವರಿಗೆ ಕೊಡುವುದಾದರೆ ನನ್ನಲ್ಲಿರುವ ದ್ವೇಷವನ್ನೇ ಕೊಡಬೇಕು, ಅದೇ ನಿವೇದನ. ನಾನು ಹಾಗೆ ಭಾವಿಸಿದವರು. ವಿಶ್ವರೂಪ ದರ್ಶನವನ್ನು ನೀನು ಮಾಡಿಸಿದೆ. ಕಣ್ಣಿದ್ದವರು, ಕಣ್ಣಿಲ್ಲದೇ ಇದ್ದವರೆಲ್ಲ ನನ್ನ ಸಭಾರಂಗದಲ್ಲಿದ್ದವರು ವಿಶ್ವಂಭರನಾದ ನಿನ್ನ ವಿಶ್ವರೂಪವನ್ನು ಕಂಡರು. ನಾನು ಮಾತ್ರ ಕಂಡಿಲ್ಲ. ಯಾಕೆ ಅಂದರೆ ನಾನು ನನ್ನ ಕಣ್ಣನ್ನು ನೆಚ್ಚಿಕೊಂಡವನು. ಅಪ್ಪಯ್ಯನಿಗೆ ನೋಡುವುದಕ್ಕೆ ಕಣ್ಣಿಲ್ಲ, ನೀನು ಕೊಟ್ಟ ಕಣ್ಣಲ್ಲಿ ನೋಡ್ತಾನೆ. ಆದರೆ ಅಪ್ಪ ಕೊಟ್ಟ ಕಣ್ಣು ನನಗುಂಟು. ಅದು ಮೋಹದ ಕಣ್ಣಾಗಲಿ, ದ್ವೇಷದ ಕಣ್ಣಾಗಲಿ, ದಯಾಜ್ಯದ ಕಣ್ಣಾಗಲಿ, ನನಗೆ ಬೇಸರ ಇಲ್ಲ. ನಾನು ಆ ಕಣ್ಣಿನಿಂದಲೇ ನಿನ್ನನ್ನು ನೋಡ್ತೇನೆ. ನೀನು ನನಗೆ ಕೃಷ್ಣನಾಗಿಯೇ ಕಾಣ್ತೀಯೇ, ವಿಶ್ವಂಭರ ಆಗಿ ಕಾಣೋದಿಲ್ಲ. ನಿನ್ನ ವಿಶ್ವರೂಪ ನನ್ನ ಕಣ್ಣಿಗೆ ಅಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ. ನಾನು ಅದನ್ನು ಈ ಕಣ್ಣಿನಿಂದ ನೋಡುವುದಕ್ಕೆ ಇಷ್ಟಪಡುವುದಿಲ್ಲ ಕೃಷ್ಣ. ಪಾಂಡವ ದ್ವೇಷ ಬಿಡು ಅಂತಂದರೆ ಸುಯೋಧನ ನಿನ್ನ ಪ್ರಾಣ ಕೊಡು ಅಂತ ಅರ್ಥ. ಪ್ರಾಣ ಕೊಡುವುದಕ್ಕೆ ನಾನು ಮಾರ್ಗವನ್ನು ಕಂಡಿದ್ದೇನೆ. ಯಾವುದು? ಧುರದಿಂದ ಲೋಕಕ್ಕಾಗುವಂತಹ ಅನ್ಯಾಯಗಳನ್ನು ನೀನು ವಿವರಿಸ್ತಾ ಇದ್ದಿ. ಪಾಂಡವರು ಧುರಸಮರ್ಥರು, ರಣವೀರರಾಗಿದ್ದಾರೆ ಅಂತ ತಿಳಿಸ್ತಾ ಇದ್ದಿ. ನನ್ನಲ್ಲಿ ಭಯವನ್ನು ಹುಟ್ಟಿಸುವುದಕ್ಕೆ ನೀನು ಪ್ರಯತ್ನ ಮಾಡ್ತಾ ಇದ್ದಿ. ಭಕ್ತಿಯಾದರೂ ಬಂದೀತು, ನನ್ನಲ್ಲಿ ಭಯ ಹುಟ್ಟಲಿಕ್ಕಿಲ್ಲ. ಭಾರಾಕ್ರಾಂತವಾದ ಸ್ತಂಭ ಮುರಿದು ಬಿದ್ದೀತೆ ಹೊರತು ಬಾಗಲಿಕ್ಕಿಲ್ಲ ಕೃಷ್ಣ, ಬಾಗಲಿಕ್ಕಿಲ್ಲ. ಧುರಕ್ಕೆ ಬೆದರುವನಲ್ಲ, ಪಾಂಡವರನ್ನು ಕರೆದು ರಾಜ್ಯವನ್ನು ನಾನು ಕೊಡುವವನಲ್ಲ. ಪಾಂಡವರ ಔದಾರ್ಯ ಇರಲಿ, ನಿನ್ನ ಈ ಔದಾರ್ಯವೂ ನನಗೆ ಬೇಡ. ನನಗೇನು ಬೇಕೋ ಅದನ್ನು ನಾನು ಪಡ್ಕೊಳ್ಳುತ್ತೇನೆ. ನನಗೆ ಬೇಕಾದದ್ದು ಕೃಷ್ಣ ನಿನ್ನ ಮುಡಿಯಲ್ಲಿಲ್ಲ, ನಿನ್ನ ಅಡಿಯಲ್ಲಿದೆ. ನನ್ನ ತಲೆ ನಿನ್ನ ಅಡಿಗೆ ಬಾಗುತ್ತದೆ, ಮುಡಿಗೆ ಬಾಗುವುದಿಲ್ಲ. ಆದೀತು ಕೃಷ್ಣ ಕೌರವನ ಸಂವಾದ ಕೇಳಿದಿರಿ. ಮುಂದಿನ ಭಾಗ ಸ್ವಲ್ಪ ಭಿನ್ನವಾದ ದ್ವಂದ್ವಗಳನ್ನು ಹೊಂದಿದ ಒಂದು ಕಥಾಭಾಗ, ರಾಮಾಂಜನೇಯ ಕಾಳಗ, ಕಡಂದಲ್ಲಿ ರಾಮರಾಯರಿಂದ ವಿರಚಿತವಾದ ಪ್ರಸಂಗ ಅದು. ಯಕ್ಷಗಾನದಲ್ಲಿ ಇಂಥ ಕೆಲವು ಪ್ರಸಂಗಗಳಿವೆ, ರಾಮಾಂಜನೇಯ, ಶರಸೇತು ಬಂಧನ. ಅದರಲ್ಲಿರುವ ಪಾತ್ರಗಳು ಪ್ರಸಿದ್ಧವಾಗಿ ಪುರಾಣದ್ದೇ ಪಾತ್ರಗಳು. ಈಗ ರಾಮ, ಹನುಮಂತ, ಅರ್ಜುನ, ಹನುಮಂತ ಶರಸೇತು ಬಂಧನದಲ್ಲಿ. ಆದರೆ ಈ ಕತೆ ಪುರಾಣಾಂತರ್ಗತವು ಅಂತ ಕೇಳಿದರೆ, ಪುರಾಣದಿಂದ ಬೆಳೆದ ಬೇರೆ ಬೇರೆ ಸಾಹಿತ್ಯಗಳಲ್ಲಿ, ಪುರಾಣಾಧಾರಿತವಾದ ಸಾಹಿತ್ಯಗಳಲ್ಲಿ ಬೆಳೆದ ಕಥೆ ಇದು. ಮೂಲಭೂತವಾಗಿ ರಾಮಾಯಣ, ಭಾಗವತ, ಭಾರತಾದಿಗಳಲ್ಲಿ ರಾಮನಿಗೂ ಹನುಮಂತನಿಗೂ ಯುದ್ಧವಿಲ್ಲ. ಆ ಸ್ವಾಮಿ ಭೃತ್ಯ ಸಂಬಂಧದಲ್ಲಿ ಆಗಲಿ,
ಅಥವಾ ಹನುಮಂತ ಅರ್ಜುನನಿಗೆ ಬರುವ ಸಂಘರ್ಷವು ಸರಸೇತು ಬಂಧನದಲ್ಲಿ ಬರುವ ಕಥೆ ಏನಿದೆ ಅದಿಲ್ಲ ಅದು ಒಂದು ಕಾನ್ಫ್ಲಿಕ್ಟ್ ಬರುವುದದು ಅದು ತುರಂಗ ಭಾರತಾದಿಗಳಲ್ಲಿ ಬೆಳೆದದ್ದು ಇದು ರಾಮಾಂಜನೇಯದ ಮೂಲ ಯಾವುದು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ತೆಲುಗು ಫಿಲ್ಮೆಲ್ಲ ಬಂದಿದೆ ಅದು ತೆಲುಗು ರಾಮಾಯಣವೇ ಇರಬೇಕು ಅಂತ ಕಾಣ್ತದೆ ರಾಮ ಮತ್ತು ಆಂಜನೇಯರ ಸಂಘರ್ಷ ಆ ಕಥೆಯ ಸ್ಥೂಲ ಪರಿಚಯ ಮಾಡಿಕೊಡುವುದಾದರೆ ಶಕುಂತ ಅಂತ ಒಬ್ಬ ರಾಜ ಬೇಟೆಯಾಡ್ತಾ ಇರುವಾಗ ಹೊಡೆದ ಶಕುಂತ ಪಕ್ಷಿಗೆ ಹೊಡೆದ ಬಾಣ ಅದಕ್ಕೆ ತಾಗಿ ಅದು ವಿಲವಿಲೆ ಒದ್ದಾಡ್ತಾ ಹೋಗಿ ಭದ್ರಿಕಾಶ್ರಮದಲ್ಲಿ ಯಾಗದ ಕುಂಡಕ್ಕೆ ಹೋಗಿ ಬೀಳ್ತದೆ ಮಹರ್ಷಿಗಳು ತುಂಬ ಜನ ಇರ್ತಾರೆ ವಸಿಷ್ಠ ವಿಶ್ವಾಮಿತ್ರ ಎಲ್ಲ ಇರ್ತಾರೆ ವಿಶ್ವಾಮಿತ್ರನಿಗೆ ಕ್ರೋಧ ಬರ್ತದೆ ಅನುಚಿತವಾದ ಬೇಟೆ ಇದು ಯಾಗವನ್ನು ಮಾನಿಸದೆ ಭಂಗಗೊಳಿಸಿದ ಅಪವಿತ್ರಗೊಳಿಸಿದ ಅಂತ ವಸಿಷ್ಠ ಅಲ್ಲಿ ಒಂದು ಬುದ್ಧಿವಾದ ಹೇಳ್ತಾರೆ ಇಲ್ಲಿಗೆ ಬೀಳಬೇಕು ಅಂತ ಹೊಡೆದದ್ದಲ್ಲ ಹೊಡೆದದ್ದು ಬಂದು ಇಲ್ಲಿ ಬಿದ್ದದ್ದು ಅದಕ್ಕೆ ಪರಿಹಾರ ಮಾಡಿ ಪ್ರಾಯಶ್ಚಿತ್ತ ಮಾಡಿ ಹೋಗುವ ಅಂತ ಇಲ್ಲ ಇಲ್ಲ ವಿವೇಚನೆ ಇಲ್ಲದೆ ಮಾಡಿದ್ದಾನೆ ಅಂತ ವಿಶ್ವಾಮಿತ್ರ ಪ್ರತಿಜ್ಞೆ ಮಾಡ್ತಾನೆ ಎಂಟು ದಿವಸದ ಒಳಗಾಗಿ ಇದನ್ನು ಮಾಡಿದವನನ್ನು ನನ್ನ ಶಿಷ್ಯ ರಾಮನಿಂದ ಕೊಲ್ಲಿಸ್ತೇನೆ ಅಂತ ಅದು ನಾರದರಿಂದ ಶಕುಂತನಿಗೆ ಗೊತ್ತಾಗ್ತದೆ ವಿಶ್ವಾಮಿತ್ರ ಹೀಗೆ ಪ್ರತಿಜ್ಞೆ ಮಾಡಿದ್ದಾರೆ ಅಂತ ವಿಶ್ವಾಮಿತ್ರರು ಪ್ರತಿಜ್ಞೆ ಮಾಡಿದವರು ರಾಮನಲ್ಲಿ ಹೋಗಿ ವಿಷಯ ಹೇಳಿರ್ತಾರೆ ಅವ ಎಲ್ಲಿದ್ದಾನೆ ಅಂತ ಹುಡುಕುವುದಕ್ಕೆ ಚರರನ್ನು ಬಿಟ್ಟಿರ್ತಾನೆ ನಾರದರು ಸಿಕ್ಕಿ ನಿನಗೆ ಆಶ್ರಯ ಕೊಡುವುದಕ್ಕೆ ಈಗ ಅಂಜನಾದ್ರಿಯಲ್ಲಿ ಮಾತ್ರ ಸ್ಥಳ ಅಂಜನಾದ್ರಿ ಅಂದರೆ ಹನುಮಂತನ ತಾಯಿ ಇರುವ ಹನುಮಂತನು ಇರುವ ಪ್ರದೇಶ ಕಿಷ್ಕಿಂಧೆಯದು ಮೊದಲಿಗೆ ವಿಷಯ ಹೇಳಬೇಡ ಭಯ ಪಡೆದ ಮೇಲೆ ವಿಷಯ ಹೇಳು ಅಂತ ಹೋಗಿ ಪ್ರಾಣಭೀತಿ ಉಂಟು ಅಂತ ಹೇಳಿದಾಗ ರಾಮನನ್ನು ನಂಬಿದ ಅಂಜನೆ ಮಗನಿಂದ ಬದುಕಿಸ್ತೇನೆ ಅಂತ ಆಣೆ ಮಾಡ್ತಾಳೆ ಶಿವನ ಆಣೆ ಎಲ್ಲ ಹಾಕಿ ಏನು ವಿಷಯ ಅಂತ ಕೇಳಿದಾಗ ಮತ್ತೆ ಪ್ರಾಣಭೀತಿ ಏನು ರಾಮನೇ ಈಗ ವಿರೋಧಿಯಾಗಿದ್ದಾನೆ ಅವನ ಬಾಣಕ್ಕೆ ಎದುರಿಸುವ ಸಾಮರ್ಥ್ಯ ಇಲ್ಲ ನೀನು ರಕ್ಷಿಸಬೇಕು ಅವಳಿಗೂ ಚಿಂತೆ ಆಗ್ತದೆ ಹನುಮಂತ ಬಂದು ಏನು ಅಂತ ಕೇಳ್ತಾನೆ ವಿಷಯ ಹೇಳಿದಾಗ ಹನುಮಂತನೊಮ್ಮೆ ಕುಸಿಯುತ್ತಾನೆ ಮತ್ತೆ ರಾಮ ಮಂತ್ರೋಪದೇಶವನ್ನು ಅವನಿಗೆ ಮಾಡ್ತಾನೆ ಶಕುಂತನಿಗೆ ನಾನು ರಕ್ಷಿಸ್ತೇನೆ ಅಂತಾರೆ ಮತ್ತು ಅಂಜನೆಯನ್ನೇ ಕಳಿಸಿ ಸೀತೆಯ ಮೂಲಕ ಎರಡು ವರ ಪಡೀತಾನೆ ಅದು ರಾಮನ ಮೇಲೆ ಅವನಿಗಿದ್ದ ಭಕ್ತಿ ರಾಮ ಬಿಟ್ಟ ಬಾಣಕ್ಕೆ ಹುಸಿ ಇಲ್ಲ ಅಂತ ಪ್ರಸಿದ್ಧಿ ಅದು ಹುಸಿ ಆಗಬಾರದು ಅಂದು ಅದಕ್ಕೆ ಅವ ಬಿಟ್ಟ ಬಾಣಗಳೆಲ್ಲ ಬಿಲ್ಲೋಪತ್ರೆಯ ದಳಗಳಾಗಬೇಕು ಬ್ರಹ್ಮಾಸ್ತ್ರ ಬಿಟ್ಟ ಅದು ವೈಜಯಂತಿ ಮಾಲೆ ಆಗಬೇಕು ಅಂತ ಸೀತೆಯ ಪಾತಿವ್ರತ್ಯದ ಬಲದಿಂದ ಒಂದು ವರ ಪಡೀತಾನೆ ರಾಮನಿಗೆ ವಿಷಯ ಗೊತ್ತಿಲ್ಲದಿರುವಾಗ ನಾರದನೇ ಬಂದು ತನಗೆ ಏನು ಗೊತ್ತಿಲ್ಲದ ಹಾಗೆ ವಿಷಯವನ್ನು ಜಸ್ಟ್ ಕಮ್ಯುನಿಕೇಟ್ ಮಾಡಲಿಕ್ಕಿದ್ದಾಗೆ ಹೇಳ್ತಾನೆ ಹನುಮಂತ ಆಶ್ರಯ ಕೊಟ್ಟಿದ್ದಾನೆ ನೀವು ಎಲ್ಲೆಲ್ಲಿ ಹುಡುಕ್ತಾ ಇದ್ದೀ ನಿನಗೆ ಸಿಕ್ಕದಿದ್ದದ್ದು ಅದಕ್ಕೆ ದಿವಸ ಇಲ್ಲ ಸುಗ್ರೀವನ ಮೂಲಕ ಸಂಧಾನ ಆಗ್ತದೆ ಹನುಮಂತ ಧಿಕ್ಕರಿಸ್ತಾನೆ ಲಕ್ಷ್ಮಣನನ್ನು ಕಳಿಸ್ತಾನೆ ಹನುಮಂತ ಧಿಕ್ಕರಿಸ್ತಾನೆ ಕೊನೆಗೆ ಯುದ್ಧದ ಸನ್ನಿವೇಶ ಹೋಗುವಾಗ ಸೀತೆ ಹೇಳ್ತಾಳೆ ನಾನು ಬರ್ತೇನೆ ಅಂತ ಅವಳಿಗೆ ಇದೇನೋ ಅಂತ ಗೊತ್ತಿರುವುದಿಲ್ಲ ವರ ಕೊಡುವಾಗ ಈಗ ಒಂದು ಹನುಮರಾಮರಿಗೆ ಸಂಘರ್ಷ ಬರ್ತದೆ ಅಂತ ಆದಾಗ ನೋಡಲಿಕ್ಕೆ ನಾನು ಬರ್ತೇನೆ ಅಂತ ಒಟ್ಟಿಗೆ ರಾಮನ ಜೊತೆಗೆ ಬಂದಿರ್ತಾಳೆ ಕಪಿಗಳ ಪಾಳೆಯೆಲ್ಲ ರಾಮನ ಜೊತೆಯಲ್ಲಿರ್ತದೆ ಹನುಮಂತ ಒಬ್ಬ ಬಾಲ ಸುರಟಿಕೆ ಅದರ ಮಧ್ಯದಲ್ಲಿ ಅವರನ್ನು ಧ್ಯಾನಸ್ಥನಾಗಿ ಇಟ್ಟುಕೊಂಡು ಇವ ಹೋರಾಟ ಮಾಡ್ತಾನೆ ಅಂತ ಲೆಕ್ಕ ಹೋರಾಟ ಆಗಿ ಎಲ್ಲರೂ ಸೋತ ಸನ್ನಿವೇಶದಲ್ಲಿ ರಾಮ ಹನುಮಂತರ ಮುಖಾಮುಖಿಯ ನಾಲ್ಕು ಪದ್ಯ ನಾವು ಆಯ್ದುಕೊಂಡದ್ದು ಈಗ ಹನುಮಂತನನ್ನು ವಿಚಾರಿಸುವ ಭಾಗ ರಾಮ ವಿಚಾರಿಸುವ ಮೊದಲ ಪದ್ಯ ರಾಮನಿಗೆ ಅಲ್ಲಿರುವ ಸಂಘರ್ಷ ಏನು ಅಂದರೆ ಒಂದು ಮನಸ ದಾಸ ಅಂತ ಒಪ್ಪಿದ ಹನುಮಂತ ಇನ್ನೊಂದು ತಾನು ಗುರುವಾಗಿ ಅಂಗೀಕರಿಸಿ ಗೌರವಿಸುವ ವಿಶ್ವಾಮಿತ್ರರ ಮಾತು ಯಾವುದನ್ನು ಬಿಡಲಿಕ್ಕೆ ಆಗದ ಅಸಹಾಯಕತೆ ಪ್ರಯತ್ನ ಮಾಡಿಯೂ ವಿಫಲರಾದ ಮೇಲೆ ಯುದ್ಧ ಅನಿವಾರ್ಯ ಅಂತ ತೊಡಗಿದ ಮೇಲೆ ಎಲ್ಲರನ್ನು ನಿರ್ದಯವಾಗಿ ಹನುಮಂತ ದಮನಿಸ್ತಾ ಹೋಗಿದ್ದಾನೆ ಸೀತೆಗವ ತೋರಿಸಲಿಕ್ಕುಂಟು ನೋಡು ಹನುಮಂತ ದಾಸ ಅಂತ ಹೇಳ್ತಾ ನಮ್ಮವರಿಗೆಲ್ಲ ಹೊಡೆದಿದ್ದಾನೆ ಸುಗ್ರೀವಾದಿ ಕಪಿಗಳಿಗೂ ಹೊಡೆದಿದ್ದಾನೆ ಹನುಮಂತ ಅಷ್ಟು ಹೇಳಿದ ಮೇಲೆ ವಿಚಾರಿಸುವಾಗ ರಾಮನಿಗೆ ಒಂದು ಕಾಳಜಿ ಇರ್ತದೆ ಕೇಳುವಾಗ ಅವನ ಅಂತರಂಗದ ಭಾವ ಯಾವುದು ಅಂತ ಇಷ್ಟರವರೆಗೆ ನೆಗೋಷಿಯೇಟರ್ ಆಗಿ ಹೋದ ಸಂಧಾನಕಾರರು ಹೇಳಿದ ಮಾತಿನ ಮೇಲೆ ಗ್ರಹಿಸಿದ್ದು ಮಾತ್ರ ಪ್ರಕಟವಾಗಿ ಏನು ಅಂತ ತಿಳಿಯುವ ಒಂದು ಕುತೂಹಲ ಇರ್ತದೆ ಒಂದು ಮಾತ್ರ ಅಲ್ಲ ಅವನನ್ನು ಅನುನಯದಿಂದ ಉಳಿದವರು ಹೇಳಿ ಒಪ್ಪದಿದ್ದರೂ ನಾನು ಹೇಳಿ ಒಪ್ಪಿಸಬಹುದು ಎಂಬ ಒಂದು ಭಾವವು ಈ ವಿಚಾರಣೆಯಲ್ಲಿ ಅಂತರ್ಗತವಾಗಿರ್ತದೆ ಹೊರಗಿನಿಂದ ಅನಿವಾರ್ಯವಾಗಿ ಪ್ರಕರಣತ್ವೇನ ವಿರೋಧ ಇದ್ದರೂ ಅಂತರಂಗದಲ್ಲಿ ಹನುಮಂತನೆಡಗಿದ ಆತ್ಮೀಯತೆಯು ಕಾಣಬೇಕು ಇದೆರಡನ್ನು ಕಾಣ್ತಾ ಹನುಮಂತನಿಗೆ ತೊಡಕಾಗದೆ ಪ್ರಕರಣ ಬಗೆಹರಿಸುವುದಕ್ಕೆ ವಿಶ್ವಾಮಿತ್ರರಿಗೆ ಕೊಟ್ಟ ಮಾತು ಉಳಿಸುವುದಕ್ಕೆ ರಾಮ ಪ್ರಯತ್ನ ಪಡ್ತಾ ವಿಚಾರಿಸುವ ಭಾಗ ಅದಕ್ಕೆ ಬೇಕಾದಂತೆ ಏನಿದೆ ಏನಿದೆ ಹನುಮಂತ ಅವ ಕೋಪದಲ್ಲಿ ಬಂದಿರ್ತಾನೆ ಮಾತಾಡಲಿಕ್ಕಾಗುವಾಗ ಒಮ್ಮಿಂದೊಮ್ಮೆ ಸ್ವಲ್ಪ ಸೌಮ್ಯ ಆಗ್ತಾನೆ ಆ ಸೌಮ್ಯ ಭಾವದಲ್ಲಿ ವಿಚಾರಿಸ್ತಾನೆ ಕೂಡ ಹಾಗೆ ವಿಚಾರಿಸುವ ರಾಮನ ಪದ್ಯ ಮೊದಲಿಗೆ ರಾಮನಾಗಿ ನಾನು ಹನುಮಂತನಾಗಿ ಅವರು ಅರ್ಥ ವಿವರ ಮಾಡ್ತಾರೆ ರಾಧಾಕೃಷ್ಣ ಕಲ್ಚಾರು ಏನಿದೆ ಏನಿದೆ ಏನಿದೇನಿದು ಹನುಮ ಬರಿದೆ ನರವಾನರರ ಸೇನೆಯನ್ನು ಸದೆ ಮಡಿದೆ ರಣಜಿ
ಹೀನ ಬುದ್ಧಿಗೆ ಹೀನ ಬುದ್ಧಿಗೆ ಸಕಲ ತತ್ವ ಬಲ್ಲ ಜ್ಞಾನಿ ನೀನಲ್ಲವೇ ಹೀನ ಬುದ್ಧಿಗೆ ಸಕಲ ತತ್ವ ಬಲ್ಲ ಜ್ಞಾನಿಯಲ್ಲವೇ ನೀನು ಜಗದೀ ಹನುಮಂತ ಸ್ವಾಮಿ ಏನು ಯಾಕೆ ಪ್ರಕಟವಾಗಿ ನೀ ತೋರಿದ ವಿರೋಧದ ಪರಿಣಾಮವಾಗಿ ನನ್ನ ಪಾಳೆಯದಿಂದ ಬಂದ ಪಡುಭಟರೆಲ್ಲ ಧರಾಶಾಯಿಗಳಾಗಿದ್ದಾರೆ ಕಾಣಿಸಿದ ಕ್ಷಣವೇ ಹೊಡೆಯುವುದಕ್ಕೆ ಬರ್ತಿ ಅಂತ ನಾವು ನಿರೀಕ್ಷೆಯಲ್ಲಿ ಮುಂದೊತ್ತಿ ಬಂದರೆ ಕಂಡಾಕ್ಷಣ ಕೈ ಮುಗಿದು ನಿಂದೆ ಹೊಡಿಲಿಕ್ಕಿದ್ದರೂ ಆಮೇಲಲ್ವ ಅಂದರೆ ಇದು ಪೀಠಿಕೆ ಅಂತಲ್ಲ ಕೈ ಮುಗಿಯುವುದು ನನ್ನ ಧರ್ಮ ಹೊಡೆಯುವುದು ಕರ್ಮ ಏನು ಮಾಡೋಣ ಏನು ಇದು ಯಾಕೆ ಸ್ವಾಮಿ ಧರ್ಮವನ್ನು ನೀ ಮನವಾರೆ ಅಂಗೀಕರಿಸಿದ್ದು ಹೌದಾದರೆ ಅದಕ್ಕೆ ಅವಿಹಿತವಾದ ಕರ್ಮವನ್ನು ಆಚರಿಸುವಂತಹ ಪ್ರಸಕ್ತಿ ಯಾಕೆ ಬಂತು ಹೇಳು ಎಲ್ಲರೂ ಸ್ವಜನರು ಒಬ್ಬಾತ ಹೊರಗಿನಿಂದ ಬಂದ ಆತನ ಪ್ರಕರಣವನ್ನು ಮುಂದಿರಿಸಿಕೊಂಡು ಸ್ವಜನರನ್ನೆಲ್ಲರನ್ನು ಶತ್ರುಗಳಾಗಿ ನೀ ಪರಿವರ್ತಿಸಿಕೊಂಡೆ ನನ್ನಿಂದ ತೊಡಗಿ ಅತ್ಯಂತ ಕಿರಿಯನಾದ ಕಪಿಯ ತನಕ ಪ್ರತಿಯೊಬ್ಬರಲ್ಲೂ ನಿರ್ದಯವಾಗಿ ವರ್ತಿಸುವಂತಹ ಈ ಮನೋವೃತ್ತಿಯನ್ನು ಯಾಕೆ ನೀ ರೂಢಿಸಿಕೊಂಡೆ ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಆಶ್ಚರ್ಯ ಆಗಿದೆ ಇದು ಜ್ಞಾನಿಯಲ್ಲವೇ ನೀನು ಸಕಲ ತತ್ವಾರ್ಥಗಳು ನಿನಗೆ ಅವಗತವಾದದ್ದು ಅರಿತವರು ವಿರೋಧ ಮಾಡಿದರೆ ಅದಕ್ಕೊಂದು ಅರಿವಿನ ಹಿನ್ನೆಲೆ ಬೇಕು ಇದು ಸಮುಚಿತ ಅಂತ ನೀನು ಯಾಕೆ ಭಾವಿಸಿದಿ ಹೇಗೆ ಭಾವಿಸಿದಿ ಅಂತಲೇ ನಮಗೆ ಅರ್ಥ ಆಗುವುದಿಲ್ಲ ಎಷ್ಟು ಆತ್ಮೀಯವಾಗಿ ಒಡನಾಡಿದವನು ಹೌದು ಎಲ್ಲಿಂದ ಎಲ್ಲಿಗೆ ತಂದು ಬಿಟ್ಟೆ ನೋಡು ಸೀತಾವಿಯೋಗದಿಂದ ಸಂತ್ರಸ್ತನಾಗಿ ಪಂಪಾ ತೀರದಲ್ಲಿ ವಿಹರಿಸ್ತಾ ಇರುವಾಗ ಕುಸಿದ ರಾಮನನ್ನು ಹೆಗಲೇರಿಸಿಕೊಂಡು ಎತ್ತರಿಸಿದ ಹನುಮಂತನಲ್ಲಿ ಸಾಕೇತದ ಪೀಠಾಧಿಪತಿಯಾಗಿ ಕುಳಿತಿರುವ ಕಾಲದಲ್ಲಿ ಈಗ ತನ್ನವನು ಅಂತ ಅಂಗೀಕರಿಸಿದವನಿಗೆ ಹೊಡೆಯಬೇಕಾದ ದುಸ್ಥಿತಿಗೆ ರಾಮನನ್ನು ತಂದು ನಿಲ್ಲಿಸಿದ ಹನುಮಂತೆಯಲ್ಲಿ ಪ್ರಭುಗಳಾಗುವುದು ಸೇವಕರಿಂದಲೇ ಪ್ರಭುಗಳು ಪತಿತರಾಗುವುದು ಸೇವಕರಿಂದಲೇ ಎರಡಕ್ಕೂ ನೀನೇ ಕಾರಣ ಆದಿ ಪ್ರಮಾದ ಅನ್ನೋಣವೆ ಹೇಳಿ ಕಳಿಸಿದೆ ಮಾಡಬೇಕಾದ್ದೇನು ಅಂತ ಸೂಚಿಸಿ ಕಳಿಸಿದೆ ನಿಜವೇ ಎಲ್ಲವನ್ನು ಧಿಕ್ಕರಿಸ್ತಾ ವಿರೋಧವೇ ಸರಿ ಅಂತ ನೀ ಪರಿಭಾವಿಸಬೇಕಾದ್ರೆ ನಿನಗೆ ಪೆಟ್ಟು ತಾಗದೇ ಇರಬಹುದು ಹನುಮಂತ ಪೆಟ್ಟು ತಾಗದ ನಿನಗೆ ಹೊಡೆದವ ನಾನಾಗಬೇಕು ಅಂತ ನಿನಗೇನು ಹಠ ಉಂಟೋ ಯಾಕೆ ಮಾಡ್ತೀಯೋ ಹೀಗೆ ಇಲ್ಲಿ ಮೂರು ಬಿಕ್ಕಟ್ಟುಂಟು ನನಗೆ ಒಂದು ರಾಮನ ವ್ಯಕ್ತಿತ್ವ ಎರಡನೇದ್ದು ಈ ರಂಗಭಟ್ರ ಇಮೇಜು ಮೂರನೇದ್ದು ನನ್ನ ಇಮೇಜು ರಾಮ ಇಲ್ಲಿವರೆಗೆ ಯಾವ ಸೋಂಕು ಇಲ್ಲದ ಕಲೆಯೂ ಇಲ್ಲದ ಒಂದು ನಿರ್ಮಲ ವ್ಯಕ್ತಿತ್ವ ಜನರ ಮನಸ್ಸಿನಲ್ಲೇ ಅದು ಈಗಾಗಲೇ ಬೇರು ಬಿಟ್ಟಿದೆ ರಾಮನದ್ದು ತಪ್ಪಿರುವುದಿಲ್ಲ ಸ್ವಚ್ಛ ನಿಷ್ಕಳಂಕ ಅಂತ ಅಂತಹ ರಾಮನನ್ನು ವಿರೋಧ ಮಾಡ್ತಾ ಇರೋ ಹನುಮಂತ ಈಗ ಪ್ರತಿಪಾದನೆ ಮಾಡುವಾಗಲೂ ರಾಮನ ದೋಷವನ್ನು ಉದ್ಘಾಟಿಸಲಿಕ್ಕೆ ಆಗುವುದಿಲ್ಲ ಜೀವಮಾನ ಇಡೀ ರಾಮನನ್ನು ಸ್ವಾಮಿ ಅಂತ ಒಪ್ಪಿದವ ರಾಮನಲ್ಲಿ ದೋಷ ಉಂಟು ಅಂತ ಹೇಳಿದರೆ ಇವನ ಶ್ರದ್ಧೆಗೆ ಬೆಲೆ ಇಲ್ಲ ಅಂತಾಗ್ತದೆ ಹಾಗಾದರೆ ರಾಮನಲ್ಲಿ ದೋಷ ಇಲ್ಲದೆ ಹನುಮಂತನಲ್ಲಿ ದೋಷವಾ ಹನುಮಂತನೂ ನಿರ್ಮಲ ವ್ಯಕ್ತಿತ್ವ ಉಳ್ಳವ ಇವನಲ್ಲಿ ದೋಷ ಉಂಟು ಅಂತ ಒಪ್ಪಿದರೆ ಯುದ್ಧಕ್ಕೆ ಅರ್ಥ ಇಲ್ಲ ನನ್ನಲ್ಲಿಯೂ ದೋಷ ಇಲ್ಲ ನಿನ್ನಲ್ಲಿಯೂ ದೋಷ ಇಲ್ಲ ಹಾಗಾದರೆ ಇದು ಎಲ್ಲಿಯೋ ಮೂರನೇ ಕಾರಣದಿಂದ ಬಂದಿದೆ ಅನ್ನುವ ನಿರೂಪಣೆಯನ್ನು ಮಾಡಬೇಕಾದೊಂದು ಅನಿವಾರ್ಯ ಅದರ ಜೊತೆಯಲ್ಲಿ ರಂಗಭಟ್ರ ಅರ್ಥಗಾರಿಕೆ ಈಗಾಗಲೇ ನಿಮಗೆಲ್ಲ ಇಷ್ಟ ಆಗಿದೆ ಅವರ ಆ ವ್ಯಕ್ತಿತ್ವವನ್ನು ಖಂಡಿಸುವ ಹಾಗೂ ಇಲ್ಲ ಯಾಕಂದರೆ ಅವರ ಮೇಲೆ ಇವ ಎಂಥದ್ದು ಹಲ್ಲೆ ಮಾಡಿದೆ ಅನ್ನೋ ಪ್ರಶ್ನೆಯೂ ಬರ್ತದೆ ಅದನ್ನು ಜೋಪಾನವಾಗಿ ನಾನು ಲಕ್ಷಿಸಿಕೊಳ್ಳಬೇಕಾಗ್ತದೆ ಮಾತ್ರ ಅಲ್ಲ ಅವರದ್ದು ಸಶಕ್ತವಾದ ಪ್ರತಿಪಾದನೆ ಮಂಡನೆ ಇದೆ ಈಗ ನನ್ನ ಅರ್ಥ ಅದರ ಎದುರು ದುರ್ಬಲ ಆದರೆ ನನ್ನ ಇಮೇಜು ಹೋಗ್ತದೆ ಇಷ್ಟು ದಿವಸ ನೀನು ಆಸೆಮ್ನಲ್ಲಿ ಪರವಾಗಿಲ್ಲ ಅಂತ ಅನ್ನಿಸಿಕೊಂಡವ ಇವತ್ತು ಹನುಮಂತನ ಅರ್ಥ ಹೇಳುವಾಗ ಬರೇ ದುರ್ಬಲ ಆಗುವ ಹಾಗೂ ಇಲ್ಲ ಹಾಗಾದರೆ ಏನು ಮಾಡೋದಪ್ಪ ಇದಕ್ಕೆಲ್ಲ ಒಪ್ಪುವ ಹಾಗೂ ಒಂದು ದಾರಿ ಹುಡುಕಬೇಕಲ್ಲ
ಯಾರ ತಪ್ಪು ಇಲ್ಲ, ಅನಿವಾರ್ಯ ಬಂದದ್ದು ಅನ್ನುವುದನ್ನು ನಾನು ನಿರೂಪಿಸುವ ಪ್ರಯತ್ನ ಮಾಡಬೇಕಾಗ್ತದೆ. ಆಗ ರಾಮನಲ್ಲಿರುವ ಒಂದು ಗುಣವನ್ನೇ ಇಟ್ಟುಕೊಂಡು ಅದನ್ನೇ ವಿಸ್ತರಿಸ್ತಾ, ರಾಮನಿಗೆ ಹೀಗೆ ಮಾಡಬೇಕಾದ ಅಗತ್ಯ ಬರಲಿಲ್ಲ, ಆದರೂ ಯಾವುದೋ ಉದ್ದೇಶಕ್ಕೆ ಮಾಡಿದ್ದಾನೆ ಅಂತ ನಿರೂಪಿಸಬೇಕು. ಹನುಮಂತನಿಗೆ ಯಾವ ಉದ್ದೇಶವೂ ಇಲ್ಲ, ತಾನು ಅನಿವಾರ್ಯವಾಗಿ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದೇನೆ ಅಂತಲೂ ಹೇಳಬೇಕು. ಅದಕ್ಕೆ ಪೂರ್ವ ಪ್ರಕರಣವನ್ನು ಇಟ್ಟುಕೊಂಡು ರಾಮನ ಗುಣದಲ್ಲಿ ಪ್ರಧಾನವಾದ ಒಂದನ್ನು ಲಕ್ಷ್ಯದಲ್ಲಿಟ್ಟು ಈಗ ನಾನು ಪ್ರತಿಪಾದನೆ ಮಾಡಬೇಕಾದ ಅಗತ್ಯ ಇದೆ. ಹಾಗಾಗಿ ಪ್ರಭೋ ಕರುಣಾವಾರಿಧಿಯೇಕೆ ಆಶಕುಂತನು ಮೊನ್ನೆ ಕರುಣಾವಾರಿಧಿಯೇಕೆ ಆಶಕುಂತನು ಮೊನ್ನೆ ಬರುತ್ತೆನ್ನ ಮಾತೆಯ ಬಳಿಗೆ ಆಶಕುಂತನು ಮೊನ್ನೆ ಬರುತ್ತೆನ್ನ ಮಾತೆಯ ಬಳಿಗೆ ಹರಣದಾನವ ಬೇಡಿ ಮಾತೆಯ ಬಳಿ ಹರಣದಾನವ ಬೇಡಿ ಮೊದಲು ನಂಬುಗೆ ಗೊಂಡು ಪರಿಯರು ಹಿದ ಭೀತಿಯೊಳಗೆ ಕರುಣವಾರಿದೆಯೇ ಹರಣದಾನವ ಬೇಡಿ ಮೊದಲು ನಂಬುಗೆ ಗೊಂಡು ಪರಿಯರು ಇದನು ಭೀತಿಯರಿ ಪ್ರಭೋ ಹನುಮಂತ ನೀನು ನನ್ನ ಸ್ವಾಮಿ, ನಾನು ನಿನ್ನ ದಾಸ. ಇದು ಬಹು ಹಿಂದೆಯೇ ಸ್ಥಾಪನೆಯಾಗಿದೆ, ಉಭಯತ್ರ ಅಂಗೀಕೃತವೂ ಆಗಿದೆ. ಈ ಹೊತ್ತು ವಿರೋಧ ಬಂತು, ಹನುಮಂತನಿಂದಾಗಿ ಇಷ್ಟೆಲ್ಲ ಆಗಿಹೋಯ್ತಲ್ಲ ಅಂತ ಆರೋಪ ಮಾಡಿದಿ. ಆದದ್ದು ಹೌದು, ಕಾರಣ ಸ್ಥಾನದಲ್ಲಿ ನನ್ನನ್ನು ಗುರುತಿಸುವುದು ಸುಲಭವೇ. ವಿರೋಧಿಯಾಗಿ ನಿಂತವನು ನೀನೇ. ಈ ವಿರೋಧ ಕಲ್ಪನೆಯಾಗುವುದಕ್ಕೆ ಹಿನ್ನೆಲೆಯಾಗಿ ನಡೆದ ಘಟನೆ ಯಾವುದು? ಅದು ನಿನ್ನಿಂದ ತೊಡಗಿದ್ದಲ್ವೇ. ನಾನು ಮತ್ತಿನ್ನೇನು? ಹೇಗೋ ಈ ಪ್ರಕರಣ ಇರುವುದೇ ಶಕುಂತರಾಜನ ತಲೆಯನ್ನು ಕತ್ತರಿಸ್ತೇನೆ ಅಂತ ನೀ ಹೇಳಿದ ಮಾತಿನ ಮೇಲೆ ತೊಡಗಿದ್ದಲ್ಲಿಂದಲ್ವೇ. ಗುರುವಚನವಾದರೂ ಅದು ನನ್ನದೇ ಮಾತು. ಅಂತೂ ನೀನು ಆ ಹೇಳಿಕೆಯನ್ನು ಹೇಳಿದ್ರಿಂದ ಇಲ್ಲ ಪ್ರತಿಜ್ಞಾಬದ್ಧನಾದ್ರಿಂದ ಇಂತಹ ಒಂದು ವಿರೋಧಕ್ಕೆ ಕಾರಣಸ್ಥಾನದಲ್ಲಿ ಆ ಭಾಗ ನಿಲ್ತದೆ, ಆ ಮಾತು ನಿಲ್ತದೆ. ಸ್ವಾಮಿ, ನಿನ್ನಂಥವ ಇಲ್ಲಿಯವರೆಗೆ ದಾಸನಾದ ನನ್ನಲ್ಲಿ ಬಿಡು, ಪ್ರಪಂಚದ ಎಲ್ಲರ ದೃಷ್ಟಿಯಲ್ಲಿಯೂ ಗುರುತಿಸಲ್ಪಟ್ಟದ್ದು ಹೇಗೆ? ಕರುಣಾವಾರಿಧಿಯಾಗಿ. ಕರುಣೆಯೇ ನಿನ್ನ ವ್ಯಕ್ತಿತ್ವದ ಪ್ರಧಾನ ಗುಣವಾಗಿ ಪ್ರಪಂಚ ಗುರುತಿಸಿದೆ. ನೀ ಹಾಗೆ ಗುರುತಿಸಲ್ಪಟ್ಟವ. ಮೇಲಾಗಿ ಕರುಣಾವಾರಿಧಿಯನ್ನು ಯಾರನ್ನು ಉದ್ದೇಶಿಸ್ತೇವೆ? ಕರುಣೆಯೇ ಯಾವನ ಶಕ್ತಿಯ? ಅಂತಹ ಭಗವಂತನನ್ನು ನಿನ್ನನ್ನು ಅಷ್ಟು ಎತ್ತರದಲ್ಲಿ ಕಂಡಿದ್ದೇನೆ ಸ್ವಾಮಿ. ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತಿದ್ದೇನೆ. ಹೌದು, ಪರೋಕ್ಷದಿಂದ ನಿನ್ನ ಹೆಗಲ ಮೇಲೆ ನಾನು ಇದ್ದೆ, ಯಾಕಂದ್ರೆ ಆಧಾರಭೂತವಾಗಿದ್ದವ ನೀನು. ಹೀಗೆ ಹನುಮಂತನನ್ನು ನನ್ನವ ಅಂತ ನೀವು ಒಪ್ಪಿಕೊಂಡದ್ರಿಂದ ಪ್ರಪಂಚದಲ್ಲಿ ನನಗೂ ಒಂದು ಸ್ಥಾನ ಅಂತ ಒದಗಿ ಬಂದದ್ದು. ನನ್ನಂತಹ ಕಪಿಯ ಮೇಲೂ ಕರುಣೆ ವರ್ಷವನ್ನೇ ಕರೆದ ನಿನಗೆ, ಆ ಶಕುಂತನ ಮೇಲೆ ಮಾತ್ರ ಕರುಣೆ ಬರಲಿಲ್ಲ ಅಲ್ವೇ? ಅವನ ಮೇಲೆ ನಾನೇನು ತೋರಿದ್ದೇನೆ ಎಂಬುದಕ್ಕಿಂತಲೂ ಇಷ್ಟು ನೆನಪಿದ್ದ ನಿನಗೆ ನನ್ನ ಮೇಲೆ ಕರುಣೆ ಬರಲಿಲ್ಲ. ನಿನ್ನ ಮೇಲೆ ಕರುಣೆ ತೋರಿಸುವುದಕ್ಕೆ ನಾನ್ಯಾರು ಸ್ವಾಮಿ? ಸಮುದ್ರಕ್ಕೆ ಉಪ್ಪಿನ ಸಾಲವನ್ನು ಕೊಡುವುದಕ್ಕೆ ನಾನ? ಆದರೆ ನಿನ್ನಂಥವನೊಬ್ಬ ಹೀಗೆ ವಿರೋಧವನ್ನು ಕಲ್ಪಿಸಿ ಕೊಲ್ಲುತ್ತೇನೆ ಅಂತ ಹೇಳಿದಾಗ ಅಪರಾಧ ಉಂಟೋ ಇಲ್ವೋ ಎಂಬ ವಿಮರ್ಶೆಗಿಂತಲೂ ರಕ್ಷಿಸುವುದಕ್ಕೆ ಮುಂದಾದ ನನ್ನ ಅಸಹಾಯಕತೆ ಏನು ಅಂತ ನೀ ಗ್ರಹಿಸಬೇಕು. ಕನಸು ಮನಸ್ಸಿನಲ್ಲಾದರೂ ರಾಮ ವಿರೋಧ ಛೇ 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 ಇಲ್ಲ ಸ್ವಾಮಿ. ರಾಮ ಎಂದಾಕ್ಷಣವೇ ನನ್ನಲ್ಲಿ ಹುಟ್ಟತಕ್ಕದ್ದು ಯಾವುದು? ಆ ಭಕ್ತಿಯ, ಆ ಸಮರ್ಪಣಾ ಭಾವ ಮುಂದೆ ವಿರೋಧವಾಗುವುದಕ್ಕುಂಟೆ. ಆದರೆ ಸನ್ನಿವೇಶ ನನಗೆ ಪ್ರತಿಕೂಲವಾಗಿ ಒದಗಿ ಬಂತು. ಆ ಶಕುಂತನು ಮೊನ್ನೆ ತನ್ನ ಒಳಗುಟ್ಟೇನು ಅನ್ನುವುದನ್ನು ಹೇಳದೆ ನನ್ನ ತಾಯಿಯಿಂದ ಮಾತನ್ನು ಪಡೆದ, ಕೊಟ್ಲು ನನ್ನಮ್ಮ ಅಂಜನೆ. ಆಂಜನೇಯನಾಗುವುದಕ್ಕೆ ಕಾರಣವಾದ ತಾಯಿಯೇ ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿಬಿಟ್ಲು. ಈಗ ನಾನೇನಾದರೂ ಹಿಂದೆಗೆದರೆ
ನನ್ನ ತಾಯಿಯ ಮಾತೇ ಸುಳ್ಳಾಗಿ ಹೋಗ್ತದೆ. ಆದರೆ ಅರಿತು ಕೊಟ್ಟ ಮಾತಲ್ಲವಲ್ಲ, ಅರಿಯದೇ ಕೊಟ್ಟದ್ದನ್ನು ಪ್ರಮಾದ ಅಂತ ಬಿಟ್ಟರೆ ಯುಕ್ತಿವಾದ ಆಗಲಿಕ್ಕಿಲ್ವ ಆದಿತ ಅಂತ ಕಾಣ್ತದೆ. ಆದ್ದರಿಂದಲೇ ಆ ತಾಯಿಯ ಮಾತನ್ನು ಸತ್ಯವಾಗಿಸುವಲ್ಲಿ ನನಗೆ ಹೊಣೆ ಉಂಟು ಮಗನಾಗಿ. ನಿನಗೋ ಸಾವಿರಾರು ಭೃತ್ಯರಿದ್ದಾರೋ ದಾಸರಿದ್ದಾರೋ, ಆ ತಾಯಿಗೆ ನಾನೊಬ್ಬನೇ ಮಗನಲ್ವೇ, ನನಗೆ ಅವಳೊಬ್ಬಳೇ ತಾಯಿಯಲ್ವೇ, ಅವಳ ಮಾತನ್ನು ಉಳಿಸಬೇಕಾದ ಅನಿವಾರ್ಯ ಒಂದು ಅಸಹಾಯಕತೆ ನನ್ನ ಪಾಲಿಗೆ ಒದಗಿ ಬಂತು. ಸಾವಿರದ ಮಕ್ಕಳಿದ್ದರೂ ತಾಯಿಗೆ ಯಾವ ಮಗುವಾದರೂ ಉಪೇಕ್ಷಣೀಯ ಅಂತ ಕಾಣುವುದಕ್ಕುಂಟು? ಇಲ್ವೇ ಇಲ್ಲ. ಆದರೆ ತನಗಾಗಿ ದುಡಿಯುವ ಮಗು ಅದು ಸುರಕ್ಷಿತವಾಗಿ ಸುಕ್ಷೇಮವಾಗಿರಬೇಕು ಅಂತ ತಾಯಿ ಬಯಸಿದರೆ ಅಪರಾಧ ಏನೂ ಅಲ್ವಲ್ಲ. ಅಂತಹ ತಾಯಿಯ ಕರುಣೆಯ ಕಂದನಾಗಿ ಅವಳಿಗೆ ಆಧಾರಭೂತವಾಗಿ ಒದಗಬೇಕಾದ ಕರ್ತವ್ಯವನ್ನು ಹೊತ್ತು ಶಕುಂತನ ರಕ್ಷಣೆ ನನ್ನದು ಎಂಬ ಹೊಣೆಯನ್ನು ನಾನು ಹೊತ್ತಿದ್ದೇನೆ. ಭಕ್ತನಾದವನ ಮಾತನ್ನು ದೇವರು ಸುಳ್ಳು ಮಾಡಬಹುದು. ಈಗ ನಾನು ನನ್ನ ತಾಯಿಗೆ ಹೇಳಿದ್ದೇನೆ, ನಿನ್ನ ಮಾತನ್ನು ನಿಜವಾಗಿಸ್ತೇನಮ್ಮ. ಈಗ ಪ್ರಶ್ನೆ ತಿರುಗುತ್ತದಲ್ಲ, ಪ್ರಶ್ನೆ ದೇವನ ಸಂಕಲ್ಪವನ್ನು ಸುಳ್ಳಾಗಿಸುವವನನ್ನು ಭಕ್ತ ಅಂತ ಕರೀಬಹುದು ಸ್ವಾಮಿ? ಪ್ರಶ್ನೆ ಕೇಳಿದವನನ್ನು ತಿರುಗಿಸದೇ ಇದ್ರೆ ಸಾಕು. ಅಲ್ಲ, ತಿರುಗಬಾರದು, ಅಚಲವಾಗಿರಬೇಕು. ಉಂಟು. ಯಾವುದು? ನಾ ನಂಬಿದ್ದು, ನನ್ನ ಶ್ರದ್ಧೆ, ನಾನು ನಡೆಸಬೇಕಾದ್ದೇನು ಎನ್ನುವ ಕರ್ತವ್ಯ ಪ್ರಜ್ಞೆ ಸ್ಥಿರವಾಗಿಯೇ ಉಂಟು. ಶಕುಂತ ಯಥಾರ್ಥವನ್ನು ಅರ್ಹದೆ ಪಡೆದ ಮಾತಾದರೂ ಅದು ನನ್ನ ತಾಯಿಯ ಮಾತು, ಅದನ್ನು ಉಳಿಸಬೇಕಾದವ ನಾನು. ಹಾಗಾಗಿ ಸ್ವಾಮಿ, ಎಷ್ಟೇ ಅನಾಹುತವಾಗಲಿ, ಏನೇ ಆಗಲಿ, ನೀನೇ ವಿರೋಧವಾಗಿ ಹನುಮಂತನನ್ನು ಕೊಲ್ಲುತ್ತೇನೆ ಅಂತ ಮುಂದಾದರೂ ಈ ಅಸಹಾಯಕತೆಯಿಂದಲಾಗಿ ನಾ ಹಿಂದೆ ಸರಿಯುವ ಹಾಗಿಲ್ಲ, ನನ್ನದೇ ಅಪರಾಧ ಅಂತ ಸನ್ನಿಧಾನ ನಿರ್ಣಯಿಸಿದರೂ ಅದಕ್ಕೆ ಕ್ಷಮೆ ಇರಲಿ, ನಾ ಎದೆಗೊಡುವುದು ಕೊಡುವುದೇ. ಈ ಹನುಮಂತನ ಪ್ರತಿಕ್ರಿಯೆಗೆ ರಾಮ ಮತ್ತಷ್ಟು ನಯದಿಂದ ಯೋಚನಾಪರನಾಗಿ ಪ್ರತಿಕ್ರಿಯಿಸಬೇಕಾಗ್ತದೆ. ಎರಡೂ ಪಾತ್ರಗಳಿಗಿರುವ ಸಂಕಷ್ಟ ಒಂದುಂಟು ಇದರಲ್ಲಿ. ಆಗಲೇ ನಾನು ಹೇಳಿದ ಹಾಗೆ ಶರಸೇತು ಬಂಧನವು ರಾಮಾಂಜನೇಯದಂಥ ಪ್ರಸಂಗದಲ್ಲೂ, ಈಗ ಹನುಮಂತನ ವ್ಯಕ್ತಿತ್ವ ಮತ್ತು ರಾಮನ ವ್ಯಕ್ತಿತ್ವ ರಾಮಾಯಣ ಅಂತರ್ಗತವಾಗಿ ಜನರ ಮನಸ್ಸಲ್ಲಿ ಒಂದು ಕೂತಿದೆ. ಒಂದು ಪ್ರಸಂಗಕ್ಕಾಗಿ ಅದರಲ್ಲಿ ಸ್ಥಾಯಿ ಭಾವದಲ್ಲಿ ವಿಚಲನೆ ತರುವುದಕ್ಕಿಲ್ಲ, ವಿರೋಧ ಮಾಡಬೇಕಾಗುವುದು. ಹಾಗೆಂತ ಹನುಮಂತನ ರಾಮದಾಸ್ಯವೋ ರಾಮನ ಹನುಮತ್ ಪ್ರೀತಿಯೋ ಅದೆರಡಕ್ಕೂ ಭಂಗ ಬಾರದ ಹಾಗೆ ಪ್ರಸಂಗ ನಿರ್ವಾಹ ಮಾಡಿ ತುದಿ ತಲುಪಿಸುವ ಹೊಣೆ ಎರಡೂ ಪಾತ್ರಧಾರಿಗಳಿಗೂ ಈ ಪ್ರಸಂಗದ ಪಾತ್ರಗಳಿಗೂ ಉಂಟು. ಇದೊಂದು. ಇನ್ನೊಂದು, ಹನುಮಂತ ಹೀಗೆ ಆತ್ಮನಿವೇದನೆ ಮಾಡಿಕೊಂಡು ಯಾರನ್ನೂ ದೂಷಿಸದೆ ಪ್ರಕರಣತ್ವೇನ ಸಂದರ್ಭವಶಾತ್ ಹೀಗೆ ಆಗಿ ಹೋಯಿತು, ತನ್ನ ಪಾತ್ರ ಇಲ್ಲದಿದ್ದರೂ ತನಗಿದ ಅನಿವಾರ್ಯ ಸ್ಥಿತಿ ಅಂತ ನಿವೇದಿಸಿಕೊಂಡಾಗ ಸಂಘರ್ಷ ತಪ್ಪುವುದಿಲ್ಲ ಅಂತ ರಾಮನಿಗೆ ಒಳಗಿನಿಂದಲೇ ಸ್ಪಷ್ಟ ಆಗ್ತಾ ಹೋಗ್ತದೆ. ಈಗ ಸಂಘರ್ಷ ತಪ್ಪುವುದಿಲ್ಲ ಅಂತ ಸ್ಪಷ್ಟ ಆದ ಮೇಲೆ ರಾಮನಂಥವರು ಮಾಡಬಹುದಾದದ್ದೇನು ಅಂದರೆ, ಈ ಸಂಘರ್ಷ ಆಗುವಲ್ಲಿ ತನ್ನ ಹೊಣೆಯನ್ನು ಕಡಿಮೆ ಮಾಡ್ತಾ ಹೋಗುವುದು, ಆ ಹೊಣೆಯನ್ನು ಹನುಮಂತನಿಗೆ ಹೊರಿಸುವುದಕ್ಕೆ ಪಾತ್ರವಾಗಿ ಪ್ರಯತ್ನಿಸಬೇಕು. ತಾನು ನಿನ್ನನ್ನು ಬದುಕಿಸುವುದಕ್ಕೆ ಉದಾರಿಯಾಗುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನಪಟ್ಟರು ನಿನ್ನಿಂದಲಾಗಿದಾಯಿತು ಅಂತ ದೋಷವನ್ನು ಸ್ಥಿರೀಕರಿಸುವುದಕ್ಕೆ ಯತ್ನಿಸಿದ ಮೇಲೆ ಹೊಡೆಯಬೇಕು. ಈಗ ಒಂದು ಅವ ತಾಯಿ ತಂದೆ ಎಂಬ ಭಾವದಿಂದಲೇ ರಾಮನನ್ನು ಪೂಜಿಸ್ತಾ ಇರುವಾಗಲೇ ವಿರೋಧ ಆದದ್ದರಿಂದ ಒಂದು ತಂದೆ ತಾಯಂದಿರ ಶಿಕ್ಷೆಗೊಳಗಾಗುವ ಮಗುವಿನಂತೆ, ಮಗುವಾದರೂ ಮಾಡಿದ ಅಪರಾಧವನ್ನು ತಂದೆ ತಾಯಂದಿರು ಮನವರಿಕೆ ಮಾಡಿಸಿ ಹೊಡೆಯುವ ಭಾವವನ್ನು ಉದ್ದೀಪಿಸ್ತಾ ಮಾತಾಡಬೇಕು. ಅದೊಂದು ತಂತ್ರವೂ ಹೌದು ಈ ಯುದ್ಧದಲ್ಲಿ. ಅದಕ್ಕಾಗಿ ರಾಮ ಈಗ ಪ್ರತಿಕ್ರಿಯಿಸುವುದು ಹೀಗೆ. ರಾಮ ಭಕ್ತ ಹನುಮಾನೆಂದು ಬೇಡ್ವಾರೆಲ್ಲ, ರಾಮ ಭಕ್ತ ಹನುಮಾನೆಂದು ಬೇಡ್ವಾರೆಲ್ಲ, ಶರಣ ಪ್ರೇಮಕ್ಕಿನ್ನು ಮುಂದೆ ಕೊರತೆ ಬಂದುದು ಹಿಂದೆ, ಶರಣ ಪ್ರೇಮಕ್ಕಿನ್ನು ಕೊರತೆ ಮುಂದೆ ಬಂದುದಲ್ಲ, ನಾಮವನ್ನು ಕೇಳದಾದೆ ಶೌರ್ಯ ತೋರು, ಸಾಮವನ್ನು ಕೇಳದಾದೆ ಶೌರ್ಯ ತೋರು, ಈ ಸಂಗ್ರಾಮದಲ್ಲಿ ನಿನ್ನ ತಲೆಯ ಕಾಯ್ವರ್ಯಾರು. ಹನುಮಂತ ಸ್ವಾಮಿನ್,
ತಾಯಿಯ ಕರ್ತೃತ್ವದ ಮೇಲೆ ಅವಳು ಇಟ್ಟಂತಹ ಅಭಯವಚನದ ಮೇಲೆ ಪೂರ್ಣ ಹೊಣೆಯನ್ನು ಹೊರಿಸಿ ತಾನು ಪಾಲಕ ಮಾತ್ರ ಅನುಸರಣಶೀಲನಾಗಿದ್ದೇನೆ ಭೃತ್ಯಭಾವದಿಂದ ವಿಚಲಿತನಾಗಲಿಲ್ಲ ಅಂತ ನೀನೀಗೆ ಹೇಳ್ತಿ ಆದರೆ ಯೋಚಿಸು ರಾಮನಿಗೆ ಭಕ್ತನಾಗಿದ್ದಾನೆ ಹನುಮಂತ ಅಂತ ನಿರೂಪಿಸಿದವನು ಯಾರು ಭಕ್ತನಾದ ಹನುಮಂತನನ್ನು ಕಂಡರಸಬೇಕು ಅಂತ ಹೊರಟು ಬಂದವನಲ್ಲ ನಾನು ಕಂಡ ರಾಮನನ್ನು ದೇವನಾಗಿ ಅಂಗೀಕರಿಸಿ ಭಕ್ತನಾಗಿ ಮಣಿದು ನಿಂದವನು ನೀನು ಅದಕ್ಕೆ ಸೂಚನೆಯು ನನ್ನ ಮಾತೃಸ್ಥಾನದಿಂದಲೇ ಬಂದದ್ದು ಸರಿ ದೇವನಾಗಿ ಅಂಗೀಕರಿಸಿದ ನನ್ನನ್ನು ನೀನು ಎಷ್ಟು ಒಳಗೆ ಬಿಟ್ಟುಕೊಂಡಿದ್ದಿ ಅಂದರೆ ಭಾವೋತ್ಕರ್ಷದ ಸನ್ನಿವೇಶದಲ್ಲಿ ತನ್ಮಯತೆಯಲ್ಲಿ ತಲ್ಲೀನನಾಗಿ ನನ್ನ ಜೊತೆಯಲ್ಲಿ ನನಗೆ ತಾಯಿ ರಾಮ ತಂದೆ ರಾಮ ಹೌದು ಬಂಧು ರಾಮ ನಿಜ ಬಳಗ ರಾಮ ಸರ್ವಸ್ವಮ್ಮೇ ರಾಮಚಂದ್ರೋದಯಾಲು ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ ನನ್ನ ಪಾಲಿಗೆ ಸರ್ವಸ್ವವು ರಾಮ ಅಂತ ಈ ಎದೆಯನ್ನು ಸೀಳಿದ್ರೆ ಕಾಣುವುದು ಸೀತಾರಾಮರು ಈಗ ನೀನು ತೆರೆದು ತೋರಿಸಿದಾಗ ಅಲ್ಲಿ ಒಂದು ಕಡೆಯಲ್ಲಿ ಶಕುಂತ ಮತ್ತೊಂದು ಕಡೆಯಲ್ಲಿ ಅಂಜನಾದೇವಿ ಇದ್ದಾಳೆ ನೀವು ಎದ್ದು ಹೋದ್ರ ನೀ ಹೊರಗೆ ಕಳಿಸಿದ್ರೆ ಮತ್ತೆ ನಾವು ನೀನು ಕೊಟ್ಟ ಮನೆಯಲ್ಲಿ ಹೆಚ್ಚು ಕಾಲ ಇರುವುದು ಹೇಗೆ ಕಳಿಸುವುದಕ್ಕೆ ಹೇಗೆ ಸಾಧ್ಯ ಸ್ವಾಮಿ ಕಳಿಸದಿದ್ದರೆ ನಮ್ಮ ಸ್ಥಾನದಲ್ಲಿ ಅವರಿರುವುದಕ್ಕೆ ಹೇಗೆ ಸಾಧ್ಯ ಇಚ್ಛಾನುವರ್ತಿಯಾಗಿ ಯೋಚನೆ ಮಾಡು ತಾಯಿಯಾಗಿ ರಾಮನನ್ನು ಅಂಗೀಕರಿಸುವ ಭಾವದ ಔದಾರ್ಯವನ್ನು ಪ್ರಕಟಿಸಿರಬಹುದಾದಂತಹ ನೀನು ಮಾತೃಸ್ಥಾನಕ್ಕೆ ನಿಷ್ಠನಾಗಬೇಕು ಅಂತಿದ್ರೆ ಈಗ ತಾಯಿಯನ್ನು ತಂದೆಯನ್ನು ಇಲ್ಲಿ ಅರಸಬೇಕು ನೀನು ಇದು ನನ್ನ ಆಗ್ರಹದಿಂದ ಹೇಳುವುದಲ್ಲ ನಿನ್ನ ಭಾವದ ವ್ಯಾಪ್ತಿಯನ್ನೇ ಸ್ಪಷ್ಟೀಕರಿಸುವುದು ಆಗ ಪ್ರಥಮಾದ್ಯತೆ ಪ್ರಾಮಾಣ್ಯ ಪ್ರಾಶಸ್ತ್ಯ ರಾಮ ಸಂಕಲ್ಪಕ್ಕೆ ನೀನು ಕಲ್ಪಿಸಬೇಕು ರಾಮ ಸಂಕಲ್ಪಕ್ಕೆ ಕಲ್ಪಿಸುವಲ್ಲಿ ಹೆತ್ತ ತಾಯಿಯ ಮಾತು ಅಭಯ ತೊಡಕಾಗಿದೆ ಅಂತ ಆದರೆ ತುಲನೆ ಮಾಡಬೇಕು ಯಾವುದು ಸ್ವೀಕಾರ್ಯ ಯಾವುದು ನಿವಾರ್ಯ ನಿಜ ಆ ಆಯ್ಕೆ ಉಂಟೋ ಆಡಿದ ಮಾತು ಅದರ ಸತ್ಯ ಅದರ ಸಾಧನೆ ಇದು ಅನಿವಾರ್ಯ ಅಂತ ಹೇಳ್ತೀಯಾದ್ರೆ ಯೋಚಿಸು ಮಾತು ಕೊಡುವಾಗ ಯೋಚಿಸಬೇಕು ನಿನಗೆ ಹೊರಗಿನ ಉದಾಹರಣೆಗಿಂತ ನಿಮ್ಮ ವರ್ಗದ ಉದಾಹರಣೆಯೇ ಕೊಡ್ತೇನೆ ಕೇಳು ಸುಗ್ರೀವನ ಜೊತೆಗೆ ಸಖ್ಯಕ್ಕೆ ಒಳಗಾಗಿ ವಾಲಿಯನ್ನು ಕೊಂದುಕೊಳ್ತೇನೆ ಅಂತ ಮಾತು ಕೊಟ್ಟಂತಹ ನಾನು ಹಿಂದಿನಿಂದ ಹೊಡೆದೆ ವಾಲಿಯೇ ಆಕ್ಷೇಪಿಸಿದ ವಾಲಿಯ ಸಂತತಿಯವರು ಈಗಲೂ ಆಕ್ಷೇಪಿಸ್ತಾ ಇದ್ದಾರೆ ಸಮಾಧಾನ ನಾನು ಕೊಟ್ಟರು ನೀನೇ ಒಂದು ಹಂತದಲ್ಲಿ ತಾರೆಗೆ ಹೇಳಿದರು ಪೂರ್ತಿ ಸಮಾಧಾನ ಆಗಲಿಲ್ಲ ಆದರೆ ಮುಂದಿನಿಂದ ಒಂದು ಎದುರಿಸಿ ಹೊಡೆಯದೇ ಇರುವುದಕ್ಕೆ ಅನೇಕ ಕಾರಣಗಳಿರುವುದು ಇರುವುದು ಹೌದಾದರೂ ಒಂದು ಪ್ರಬಲವಾದ ಕಾರಣ ಏನು ಗೊತ್ತೋ ನೈಮಿತ್ತಿಕವಾಗಿ ಈಗ ಸುಗ್ರೀವನ ಜೊತೆಯಲ್ಲಿ ವಿರೋಧ ಇರಬಹುದು ಸೂರ್ಯವಂಶೀಯ ರಾಮನ ಜೊತೆಯಲ್ಲಿ ವಾಲಿಗೆ ಪೂರ್ವ ವಿರೋಧ ಇಲ್ಲ ರಾಮನೇ ಮಧ್ಯಪ್ರವೇಶ ಮಾಡಿದ್ದಾನೆ ಮಾಡಿದ್ದಾನೆ ಅಂತ ಅದು ಗೊತ್ತಾದಾಗ ಸುಗ್ರೀವನಿಗೆ ಮಾತ್ರ ಸಂಬಂಧಿಯಾಗಿದ್ರೆ ವಿರೋಧ ರಾಮನಂತವರೇ ಸುಗ್ರೀವನ ಪರ ನಿಂತಿದ್ದಾರೆ ಅಂತಾದ್ರೆ ತಪ್ಪು ನನ್ನದೇ ಇರಬಹುದೆಂಬ ಭಾವದಿಂದ ಅದು ತನಕ ಅಪರಾಧ ಎಸಗಿದ ವಾಲಿ ಬಂದು ಶರಣಾದರೆ ನಾನೇನು ಮಾಡಬೇಕು ಶರಣಾಗತರನ್ನು ಪೊರೆಯುವುದನ್ನು ಧರ್ಮ ಅಂತ ಅಂಗೀಕರಿಸಿದ ರಾಮನ ಅಭಯ ಬೇಕು ಅಂತ ಕೇಳಿದವರಿಗೆ ಕೊಡ್ತೇನೆ ಇದು ಮಾತು ಈಗ ನಿನ್ನ ಅಮ್ಮ ಕೊಟ್ಟ ಹಾಗೆ ಹಾಗೆ ವ್ರತ ಹೊಂದಿದವರಿಗೆ ಒಂದು ಹೊಣೆ ಉಂಟು ಅಭಯಕ್ಕೆ ಅನರ್ಹರಾದವರು ಅಭಯ ಕೇಳದಂತೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ವಾಲಿಯಂತವರು ಅಭಯ ಕೇಳದಂತೆ ನನ್ನನ್ನು ನಾನು ರಕ್ಷಿಸಿಕೊಂಡದ್ದರ ಪರಿಣಾಮ ಹಿಂದಿನಿಂದ ಹೊಡೆದ ಆರೋಪವೋ ಅಪವಾದವೋ ಸರಿ ನನಗದು ಸಹ್ಯ ಅದು ಪ್ರಿಯ ಅಂತಲ್ಲ ಅದನ್ನಾದರೂ ಸಹಿಸ್ತೇನೆ ಅನರ್ಹನಾದ ಅಪರಾಧಿಯನ್ನು ರಕ್ಷಿಸಿದ ದೋಷಕ್ಕಿಂತ ಇದು ನನಗೆ ಸಮ್ಮತ ಅಂತ ನಾನು ಒಪ್ಪಿದೆ ಒಳ್ಳೆಯದು ಯೋಚನೆ ಮಾಡು ಅಪರಾಧಿಯನ್ನು ರಕ್ಷಿಸಿದಂತಹ ದೋಷಕ್ಕಿಂತ ಒಂದು ವಚನ ವಿಚಲನೆ ಅದನ್ನು ಸಹ್ಯ ಅಂತ ನೀನು ಅಂಗೀಕರಿಸಿದರೆ ದೋಷಿ ಆಗುವುದಿಲ್ಲವೋ ಅಭಯ ಬೇಕು ಅಂತ ಕೇಳ್ತಾ ರಾವಣಾನುಜನಾದ ವಿಭೀಷಣ ಸಮುದ್ರದ ತಡಿಗೆ ಬಂದು ನಿಂತ ಕಪಿಪಾಳೆವೇ ಇಬ್ಬಾಗ ಆಯ್ತು ಅಭಯಕ್ಕೆ ಅಯೋಗ್ಯ ಅಂತ ಕೆಲವರು ನಿನ್ನಂತಹ ಕೆಲವರು ಮಾತ್ರ ಹೇಳಿದರು ಯೋಗ್ಯ ಅಂತ ಆಡಿದರು ಆಗಲೇ ನನ್ನ ವ್ರತದ ಘೋಷಣೆಯನ್ನು ನಾನು ಸಾರ್ವಜನಿಕವಾಗಿ ಮಾಡಿದ್ದು ಸರ್ವರ ಸಮಕ್ಷದಲ್ಲಿ ಸಕೃದೇವ ಪ್ರಪನ್ನಾಯ ತವಾಸ್ಮೀತೀಚ ಯಾಚತೆ
ಪ್ರಪನ್ನನಾಗಿ ನಿನ್ನವನು ಅಂತ ಯಾರು ಕೇಳ್ತಾನೆ? ಯಾರಾದರೂ ಸರಿ, ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ ವ್ರತಮ್ಮ, ಕೊಡ್ತೇ ತೀರ್ತೇನೆ, ರಕ್ಷಿಸ್ತೇನೆ ಅಂದೆ. ಅದು ಅವನಿಗೆ ಹಾಗೆ ಹೇಳಿದವನು ಲಂಕಾಧಿಪತಿಯಾಗಿ ಧಾರ್ಮಿಕನಾದ ನೀನಿರುವಂತೆ ಸಾಗರದಲ್ಲಿದ್ದಂತಹ ಜಲದಿಂದಲೇ ಸಾಂಕೇತಿಕವಾಗಿ ಅಭಿಷೇಚನ ಮಾಡಿದೆ. ಭವಿಷ್ಯದಲ್ಲಿ ವೇದಜ್ಞನಾದ ಶಾಸ್ತ್ರಜ್ಞನಾದ ರಾವಣ ಉಳಿಯುವುದಿದ್ದರೆ ಮಾರ್ಗ ತೆರೆದುಕೊಡಬೇಕೆಂಬ ಆಶಯದಿಂದ ಅಂಗದನ ಮೂಲಕ ಸಂಧಾನ ಮಾಡುವ ಪ್ರಮೇಯ ಬಂದಾಗ ಆ ಮಾತನ್ನೇ ಗಣಿಸ್ತಾ ನಾನು ಉಳಿದನೋ? ಇನ್ನಾದರೆಮ್ಮನು ಕಂಡು ಸೀತೆಯನ್ನು ಕೊಟ್ಟು ಶರಣಾಗತನಾದರೆ ಉಳಿಸ್ತೇನೆ, ಪರಿವಾರ ಸಹಿತನಾಗಿ ಉಳಿಸ್ತೇನೆ ಅಂತ. ಮಾತು ಉಳಿಸಬೇಕು ಎಂಬಂತಹ ಮೋಹವಾಗಲಿ ವ್ರತನಿಷ್ಠೆಯಾಗಲಿ ನನಗಿಲ್ಲವೋ? ಇರಲೇಬೇಕಲ್ಲ. ನನಗ ಬರುವ ದೋಷಕ್ಕಿಂತಲೂ ರಾವಣ ಉಳಿದರೆ ಆಗಬಹುದಾದ ಪ್ರಪಂಚಕ್ಕಾಗಬಹುದಾದ ಲಾಭ ಏನುಂಟು? ಅದನ್ನು ಮಹತ್ವದ್ದು ಅಂತ ಪರಿಭಾವಿಸಿ ನೋಡೋಣ. ದೈವ ಸಂಕಲ್ಪಕ್ಕೆ ಒಂದು ಹಂತದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವ ಮಾನುಷ ಪ್ರವೃತ್ತಿ. ಬದುಕುತ್ತೀಯೋ ಅಂತ ಕೇಳಿದೆ. ಅವ ಉದ್ದಟನಾಗಿ ಇಲ್ಲ ಅಂದ. ನನ್ನ ಮಾತು ಸತ್ಯವಾಯಿತು, ನನ್ನ ಮಾತು ಒಂದು ಸತ್ಯ ಆಗಬೇಕು, ಉಳಿದವರಿಗೆ ಏನಾದರೂ ಚಿಂತಿಲ್ಲ ಎಂಬ ಭಾವದಿಂದ ಇದ್ದರೆ ಆ ಔದಾರ್ಯದ ಕೊಡುಗೆ ಏನನ್ನಿಂದ ಹೊರಡ್ತಿರಲಿಲ್ಲ. ಇದು ತನಕ ಈ ಪ್ರಕರಣ ಆಗುವಲ್ಲಿಯ ತನಕ ನೀ ಅನುಸರಿಸಿದ್ದ ಹೌದಾದರೆ, ಭೃತ್ಯನಾಗಿ ಸ್ವಾಮಿಯಿಂದ ನನ್ನನ್ನು ಒಪ್ಪಿದ್ದ ಹೌದಾದರೆ, ನೀನು ನಿನ್ನ ತಾಯಿ ಇವರಿಗೆ ಕೊಟ್ಟ ಮಾತು ಎಂಬುದಕ್ಕಿಂತ ಋಷಿ ಸಂಕಲ್ಪ ದೊಡ್ಡದಲ್ವೇ? ವಿಶ್ವಾಮಿತ್ರರಂತಹ ವಿಶ್ವಕ್ಕೆ ಬೇಕಾದ ಮಾರ್ಗನಿರ್ದೇಶನ ಮಾಡಬಲ್ಲವರು ಮಾಡಿದ ಸಂಕಲ್ಪದ ಮಹತ್ವವನ್ನು ಮಾನಿಸಿ ಅದಕ್ಕಾಗಿ ನನ್ನತನವನ್ನು ಬಿಟ್ಟೆ ಅಂತ ಕೊಟ್ಟು ಬಿಟ್ಟಿದ್ರೆ ನಾನು ನೀನು ಎಲ್ಲಿರ್ತಿದ್ದೆವು? ಈಗ ಅದನ್ನು ವಿರೋಧಿಸ್ತಾ ನೀನು ನಾನು ಎಲ್ಲಿಗೆ ತಲುಪಿದೆವು? ಭೃತ್ಯನ ಮೇಲೆ ಸ್ವಾಮಿಯೇ ಹೊಡೆಯುವಂತೆ ಸಾಮದಿಂದ ಪ್ರಯತ್ನಿಸಲಿಲ್ವ? ನಾನು ನಿನಗೆ ತಿಳಿ ಹೇಳುವ ಪ್ರಯತ್ನ ಮಾಡಲಿಲ್ಲ? ಉದ್ದಟನಾದದ್ದು ನೀನೋ ನಾನು? ಆಗುವುದಿಲ್ಲ. ದಿನ 9 ಯಾರಿಗೆ? 9 ಶಕುಂತನ ಮೇಲೆ ನನಗೆ ಕೌಟುಂಬಿಕ ಹಾಗೆ ಉಂಟೋ? 9 ದಿವಸ ನೀನು ಕೊಟ್ಟಾಗ ಅವನ ತಲೆ ಕಡಿಯುವುದಕ್ಕೆ? ಹಾಗಾದರೆ ಒಂದು ವ್ಯಂಗ್ಯ ಇಟ್ಟುಕೊಂಡು ವ್ಯವಹರಿಸ್ತಾ ಇದ್ದಿ. ಅವನದ್ದು ನಡೀತದೋ ನನ್ನದು ನಡೀತದೋ ನೋಡಿಯೇ ಬಿಡುವ ಎಂಬ ಭಾವ ಎಲ್ಲೋ ಉಂಟು ಅಂತ ಸಾತ್ವಿಕರಿಗೂ ಶಂಕೆ ಬರುವಂತೆ ನೀವು ವರ್ತಿಸ್ತಾ ಇದ್ದಿ. ಬೇಡ, ಕೆಣಕು ಬೇಡ. ಸಜ್ಜನರಾದವರಿಗೆ ಶರಣಾಗತರಾದವರಿಗೆ ಅಭಯಪ್ರದಾಯಕನು ನಾನು ಹೌದು ಅಂತಾದರೆ ನಾನು ಆಶ್ರಯ ಕೊಟ್ಟದ್ದು ತಪ್ಪಾದ ವ್ಯಕ್ತಿಗೆ ಅಂತ ಗೊತ್ತಾದರೆ ನನ್ನನ್ನೇ ನಾನು ದಂಡಿಸಿಕೊಳ್ಳುವುದಕ್ಕೆ ಹಿಂಜರಿಯುವುದಿಲ್ಲ. ನೆನಪಿಟ್ಟು ಗೊತ್ತು, ನನ್ನನ್ನೇ ನಾ ದಂಡಿಸುವುದಕ್ಕೆ ಹೊರಡುತ್ತೇನೆ ಅಂದರೆ ಏನು? ಇದರಿದ್ದವನನ್ನು ಬಿಡ್ತೀಯ? ಇದರಿದ್ದವನನ್ನು ಬಿಡುತ್ತೇನೆ ಅಂತಲ್ವ, ನನ್ನೊಳಗಿದ್ದ ಹನುಮಂತನಿಗೆ ಹೊಡೀತೇನೆ ಅಂತ, ತೆಗೀತೇನೆ ಅಂತ. ನೆನಪಿಟ್ಟುಕೋ, ನೆನಪಿಟ್ಟು ವ್ಯವಹರಿಸು. ಎಷ್ಟು ಕಷ್ಟ ಆಯ್ತು ಈಗ ಅಂದರೆ, ಬಹಳ ಸುಂದರವಾದ ಶಬ್ದಜಾಲ, ಸಶಕ್ತವಾದ ತರ್ಕದ ಮಂಡನೆ. ಮೇಲಾಗಿ ಅವರಿಗೆ ಸಂಸ್ಕೃತವೂ ಗೊತ್ತುಂಟು, ನನಗೇನೇನು ಗೊತ್ತಿಲ್ಲ. ಈಗ ಹನುಮಂತನದ್ದೇ ಸರ್ವಾಪರಾಧ ಅಂತ ಕಾಣುವ ಅಷ್ಟು ಚಂದಕ್ಕೆ ಹೇಳಿದ್ದಾರೆ ಅವರು. ಇದನ್ನು ಎದುರಿಸುವುದು ಹೇಗೆ? ನಾನು ಈಗ ಹನುಮಂತನಿಗೆ ರಾಮನನ್ನು ಎದುರಿಸಬೇಕು ಅಂತಾದರೆ ಒಂದು ಆಧಾರ ಬೇಕು. ನಾನು ಮೊದಲು ಯೋಚನೆ ಮಾಡಿದ್ದೇನು ಅಂತಂದರೆ ರಾಮನ ಆದರ್ಶವನ್ನೇ ನಾನು ಇಟ್ಟುಕೊಂಡಿದ್ದೇನೆ. ರಾಮೋ ದುರ್ನಾಭಿಭಾಷತೆ ಅಂತ ಹೇಳಿದ ಮಾತುಂಟು, ಮಾತು ಸುಳ್ಳಾಗಬಾರದು. ಮಾತಿಗೆ ಮಹತ್ವವನ್ನು ಕೊಟ್ಟು ರಾಮ ವ್ಯವಹರಿಸಿದ್ದಾನೆ, ಅದನ್ನೇ ನಾವು ಆದರ್ಶವಾಗಿ ಇಟ್ಟುಕೊಳ್ಳುವ. ಹಾಗಾಗಿ ನನ್ನ ಮಾತು ಅಂದರೆ ತಾಯಿಯ ಮಾತನ್ನು ಉಳಿಸಬೇಕಾದ್ದು, ನನಗೂ ನಿನ್ನ ಆದರ್ಶ ಅಂತ ಹೇಳುವ ಅಂತ ಅವರು ಅದನ್ನು ಬಹಳ ಸುಲಭದಲ್ಲಿ ನಿವಾರಿಸಿ ಮುಂದೆ ಹೋಗಿಬಿಟ್ರು. ಈಗ ನಾನಿನ್ನು ಹೊಸ ವಾದ ಮಾಡಬೇಕು. ಹೊಸ ವಾದ ಮಾಡಬೇಕು ಅಂತಾದರೆ ಅದಕ್ಕೆ ಸರಿಯಾದ ಉತ್ತರವೂ ಆಗಬೇಕು. ನಾವು ಸ್ವಲ್ಪ ಬುದ್ಧಿವಂತಿಕೆ ಮಾಡ್ತೇವೆ ಕೆಲವು ಸಲ. ಸಂಸ್ಕೃತ ತುಂಬ ಬಂದರೆ ಸ್ವಲ್ಪ ಗ್ರಾಮ್ಯದ ನೆಲೆಯಲ್ಲಿ ಮಾತಾಡಿ ಬಿಡೋದು, ಅದಕ್ಕೊಂದು ಕೌಂಟರ್ ಆಗ್ತದೆ ಅಂತ. ಅವರು ದೀರ್ಘ ಮಾತಾಡಿ ನಾವು ಹ್ರಸ್ವ ಮಾಡೋದು, ಅವರು ಹ್ರಸ್ವ ಮಾತಾಡಿ ನಾವು ಸ್ವಲ್ಪ ವಿಸ್ತರಿಸಿ ಮಾತಾಡೋದು, ಇತ್ಯಾದಿ ಎಲ್ಲ ಮಾಡ್ತೇವೆ. ಈಗ ಅಂಥದ್ದೇ ಏನಾದರೂ ಒಂದು ತಂತ್ರವನ್ನು ಉಪಯೋಗಿಸಿ ಹನುಮಂತನನ್ನು ಒಬ್ಬ ನಿರ್ದೋಷಿಯಾಗಿ ಸ್ಥಾಪಿಸಿ ಹನುಮಂತನಿಗೆ ಗೆಲ್ಲಬಹುದಾದ ಭರವಸೆ ಏನು ಅಂತ, ಅವರು ರಾವಣನನ್ನು ಕೊಂದು ಕೆಡಹಿದ್ದೇನೆ ಅಂತ ರಾಮ ಹೇಳುವಾಗ ನೀನು ದೊಡ್ಡ ವಿಷಯ ಅಲ್ಲ ನನಗೆ ಮನಸ್ಸು ಮಾಡಿದರೆ ಕೊಲ್ಲಿಕೆ ಅನ್ನೋ ಧ್ವನಿಗೆ ಬಂದು ನಿನಗೆ ಧೈರ್ಯ ಏನು ಆಧಾರ ಏನು ಅಂತ ಇದಕ್ಕೂ ಒಂದು ಪೂರಕವಾದ್ದೇನನ್ನಾದರೂ ಕೊಟ್ಟು ಮಾತಾಡಬೇಕಾಗಿದೆ. ಅದಕ್ಕೀಗ ಪದ್ಯದಲ್ಲಿ ಏನಾದರೂ ಉಂಟೋ ಅಂತ ಹುಡುಕಬೇಕಾಗಿದೆ. ಪ್ರಭೋ ಸ್ವಾಮಿ ನಿಮ್ಮಯ ನಾಮ ಮಹಿಮೆಯೋಳೆನ್ನ ನಿರ್ನಾಮ ಗೊಳಿದುವರೆ ನಿನ್ನೊಳ ಸಾಧ್ಯ
ರಾಮ ಎಂಬ ಮೂರ್ತಿ ಎನ್ನ ಮಾಡುವುದೇನು ರಾಮ ಎಂಬಿ ಮೂರ್ತಿ ಎನ್ನ ಮಾಡುವುದೇನು ಕಾಮಿತವಾರಿಯೇಯ ನೀ ವೇದ ವೇದ್ಯ ಪ್ರಭು ಶ್ರೀರಾಮಚಂದ್ರ ಆಂಜನೇಯ ನಿನ್ನನ್ನು ಕೇವಲ ದಶರಥನ ಮಗನಾಗಿ ಅಯೋಧ್ಯ ರಾಜಕುಮಾರನಾಗಿ ನಾವು ಕಾಣುವುದಲ್ವಲ್ಲ ಬಹಳ ಎತ್ತರದ ಬಿತ್ತರದ ದೈವತ್ವವನ್ನು ನಿನ್ನಲ್ಲಿ ಗುರುತಿಸ್ತಾ ಇದ್ದೇವೆ ಅಂತಹ ನಿನ್ನ ಮಾತಿಗೆ ನಾ ಏನು ಅಂತ ಹೇಳಲಿ ಹನುಮಂತ ಅಪರಾಧ ಮಾಡಿದ್ದಾನೆ ನಿನ್ನನ್ನು ಕೊಂದು ಕೆಡಹ ಬಲ್ಲೆ ನೀ ಕೊಂದು ಕೆಡಹ ಬಲ್ಲೆ ನನಗೆ ಗೊತ್ತಿಲ್ಲದೆಯ ಯಾವಾಗ ಶಕುಂತಲನ್ನು ರಕ್ಷಿಸ್ತೇನೆ ಅನ್ನುವಾಗಲೇ ನಾನಿದ್ರೆ ರಕ್ಷಿಸ್ತೇನೆ ಎಂಬ ಒಂದು ಮಿತಿಯಲ್ಲೇ ಆಡಿದ ಮಾತದು ಹನುಮಂತನೇ ಇಲ್ಲ ಅಂತಾದರೆ ಮತ್ತು ಹನುಮಂತನ ಮಾತೇನು ತಾಯಿಯ ಮಾತೇನು ಅಷ್ಟು ಸಾಮರ್ಥ್ಯವುಳ್ಳ ನೀನು ಈ ಹೊತ್ತು ನನ್ನನ್ನು ಕೊಂದು ಬಿಡ್ತೇನೆ ಅಂತಂದರೆ ಒಂದು ಪಂಥಾಹ್ವಾನ ಭಕ್ತನಾಗಿ ನನ್ನಿಂದಲೂ ಉಂಟು ಸ್ವಾಮಿ ಪಂಥಾಹ್ವಾನ ಉಂಟು ಉಂಟು ರಾಮನಲ್ಲಿ ಉಂಟು ಏನು ಆದಿತ ಪಂಥಾಹ್ವಾನ ಕೊಡ್ಲಿಕ್ಕೆ ನಿನಗೆ ಆದೀತೋ ಅಂತಲ್ಲ ಅಲ್ಲ ಮತ್ತೆ ನಿನಗೆ ಇದನ್ನು ಸಾಧಿಸಲಿಕ್ಕೆ ಆದೀತೋ ಅದು ಪಂಥಾಹ್ವಾನ ನೀನು ಹೇಳಿದೆಯಲ್ಲ ನನ್ನ ಮಾತು ಸುಳ್ಳಾದರೂ ದೊಡ್ಡದಲ್ಲ ಉಳಿಬೇಕಾದ್ದು ಉಳಿಯಲಿ ಅಳಿಬೇಕಾದ್ದು ಅಳಿಯಲಿ ಈಗ ನನ್ನ ಮಾತು ಅಂತ ನಾ ತೊಡಗಿದ್ದಲ್ಲ ರಾಮನನ್ನು ರಾಮನಾಗಿಸಿದ ವಿಶ್ವಾಮಿತ್ರರ ಮಾತು ಅಂತ ತೊಡಗಿ ಗೊತ್ತಾಯ್ತು ಸ್ವಾಮಿ ನನ್ನದಾದರೆ ಬಿಟ್ಟು ಬಿಡ್ತಿದ್ದನು ನಾ ಬಿಡು ಅಂತ ನಾ ಹೇಳುವುದು ಅಲ್ಲ ನಿನ್ನ ಮಾತು ಸುಳ್ಳಾದರೂ ಆದೀತು ಅದಕ್ಕೆ ನೀ ಸಿದ್ಧನಿದ್ದೇನೆ ಅಂತ ಹೇಳುವಾಗ ನಿನ್ನ ಭಕ್ತನ ಮಾತು ಸುಳ್ಳಾಗಲಿ ಅಂತ ಅಪೇಕ್ಷೆಯಿಂದ ಹೇಳಿದ್ದಲ್ವಲ್ಲ ಕಾರುಣ್ಯವುಳ್ಳ ನೀನು ನನ್ನ ಮೇಲೆ ಅದನ್ನು ತೋರದೇ ಇದ್ದರು ಶಕುಂತನ ಮೇಲೆ ಅದನ್ನು ತೋರದೇ ಇದ್ದರು ಒಂದು ವಿಷಯದಲ್ಲಿ ನೀನು ಆ ನೆಲೆಯಿಂದ ವ್ಯವಹರಿಸಲೇಬೇಕಾಗ್ತದೆ ಯಾವ ವಿಷಯ ನಿನ್ನ ನಾಮ ಮಹಿಮೆ ಏನು ಅಂತ ತಿಳಿದವರು ನಾವು ನನ್ನ ನಾಮ ಹೌದು ಪ್ರಚಲಿತವಾಗಿ ಹೋಗಿದೆಯಲ್ಲ ಆ ಕಥೆ ನಾವೆಲ್ಲ ಕಲ್ಲು ತಂದು ಸಮುದ್ರಕ್ಕೆ ಹಾಕಿದರೆ ಮುಳುಗಲಿಲ್ಲ ಯಾಕೆ ಶ್ರೀರಾಮ ಎಂಬ ನಾಮ ಮಹಿಮೆ ನೀನೇ ಸ್ವತಃ ಕಲ್ಲು ಹಾಕಿದಿ ಅಂತ ಹೇಳ್ತಾರೆ ಅದು ಮುಳುಗಿತು ಯಾಕೆ ಮುಳುಗಿತು ಶ್ರೀರಾಮ ಎಂಬ ನಾಮ ಇಲ್ಲದ್ರಿಂದ ಮುಳುಗಿತು ಆ ನಾಮದ ಕುರಿತಾಗಿ ನಿನಗೆ ಶ್ರದ್ಧೆ ಇಲ್ಲದ್ರಿಂದ ಅದು ಮುಳುಗಿತು ಅಲ್ಲ ನಿನ್ನಂಥವನಿಗೆ ನಿನ್ನ ಹೆಸರಿನ ಮೋಹ ಉಂಟು ಅಂತ ನಾವು ತಿಳಿಯುವುದಿಲ್ಲ ಆದರೆ ನಾವು ನಂಬಿದ್ದೇನನ್ನು ನಿನ್ನ ನಾಮವನ್ನು ಅದನ್ನು ಮಂತ್ರವಾಗಿ ಮಂತ್ರ ದೊಡ್ಡದ ವಿಗ್ರಹ ದೊಡ್ಡದ ಅಂತ ಕೇಳಿದರೆ ಮಂತ್ರದಿಂದಲ್ವೋ ವಿಗ್ರಹಕ್ಕೆ ವ್ಯಕ್ತಿತ್ವವೋ ಅಲ್ಲ ಆವಾಹನವೋ ಉಂಟಾಗುವುದು ಅಲ್ಲ ಈಗ ಮಂತ್ರ ಹೇಳಿ ಇಷ್ಟರ ತನಕ ಪೂಜೆ ಮಾಡಿದ ವಿಗ್ರಹಕ್ಕೆ ಏನು ಸಾಮರ್ಥ್ಯ ಇಲ್ಲ ಅಂತ ಏನಲ್ಲಪ್ಪ ವಿಗ್ರಹದಲ್ಲೇ ಭಿನ್ನತೆಯೋ ಛಿನ್ನತೆಯೋ ಬಂತು ಅಂತಾದರೆ ಉಳಿಯುವುದು ಯಾವುದು ವಿಗ್ರಹವೋ ಮಂತ್ರವೋ ಈ ವಿಗ್ರಹ ಅಲ್ಲ ಇನ್ನೊಂದು ವಿಗ್ರಹ ಮಂತ್ರ ಅದೇ ನಾವು ನಂಬಿದ್ದ ಮಂತ್ರವನ್ನು ವಿಗ್ರಹವನ್ನು ಬದಲಿಸಿದ್ರು ಮಂತ್ರ ಬದಲಾಗಲಿಕ್ಕಿಲ್ಲ ಅದೇ ಮಂತ್ರ ಸ್ವಾಮಿ ರಾಮನನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ನಾ ಹೇಳುವಲ್ಲಿ ನೀನು ಕಾವ್ಯಾತ್ಮಕವಾಗಿ ಮಾತಾಡಿದ್ದೆ ನಮಗೆ ಅರ್ಥ ಆಯ್ತು ಈಗ ಅಲ್ಲಿರುವುದು ಶಕುಂತ ಮಂಗನಿಗೆ ರಣದಲ್ಲೂ ಕಾವ್ಯ ಕೇಳಿಸ್ತದೆ ರಾಮನ ಭಕ್ತ ಅಲ್ವಾ ಬರೇ ಮಂಗ ಆದ್ರೆ ಕಾವ್ಯ ಬರ್ತಿತ್ತು ಇಲ್ವೋ ನೋಡಿದವರಿಗೆ ಕಾವ್ಯ ಹುಟ್ಟಲಿಕ್ಕೂ ಸಾಕು ಈ ಪ್ರಕರಣದಲ್ಲಿ ಮಂಗ ಆದೆಯೋ ಅಂತ ಭಾವಿಸಿದ್ರೆ ಕಾವ್ಯವು ಕೇಳಿಸಿಕೊಳ್ಳುವ ಸೂಕ್ಷ್ಮತೆಯನ್ನು ಉಳಿಸಿಕೊಂಡಿದ್ದಿ ಅಂತ ಸ್ಪಷ್ಟ ಆಯಿತು ನಿನ್ನ ಮೂರ್ತಿಯನ್ನು ಸ್ಥಾಪಿಸಿಕೊಂಡ ಮೇಲೆ ಇನ್ನೊಂದಕ್ಕೆ ಅವಕಾಶ ಉಂಟೋ ನಿನ್ನ ಕರುಣೆ ಇದ್ದರೆ ಅದಕ್ಕೂ ಅವಕಾಶ ಉಂಟು ಈಗ ಶಕುಂತನಿಗೆ ನನ್ನ ಹೃದಯದಲ್ಲಿ ಸ್ಥಾನ ಉಂಟು ಅಂತಾದರೆ ಯಾವುದರಿಂದ ರಾಮನ ಔದಾರ್ಯದಿಂದ ಈಗ ನೀನು ಅವನ ಕುರಿತಾಗಿ ಪ್ರಕಟವಾಗಿ ಔದಾರ್ಯ ತೋರಿಸ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ ರಾಮತ್ವ ಎಂಬುದು ಸದಾ ಉದಾರವಾದ್ದು ಶಕುಂತನಿಗಾದರೂ ಅಷ್ಟೇ ಹನುಮಂತನಿಗಾದರೂ ಅಷ್ಟೇ ಪ್ರಪಂಚಕ್ಕಾದರೂ ಅಷ್ಟೇ ವಿಶ್ವಾಮಿತ್ರರ ಮಾತು ಉಳಿಸ್ತೇನೋ ಅಲ್ಲ ನಿನ್ನ ಮಾತು ಉಳಿಸ್ತೇನೋ ಈ ದ್ವಂದ್ವವೇ ಬೇಡ ನೀನು ನಡೆಸು ಆದ್ರೆ ಆದೀತೋ ಈಗ ನನ್ನ ಮಾತನ್ನು ನೀ ಸುಳ್ಳು ಮಾಡಿದರೆ ಹನುಮಂತನೇ ಸುಳ್ಳಾಗ್ತಾನೆ ಹನುಮಂತ ಸುಳ್ಳಾದರೆ ಹನುಮಂತನ ಹೃದಯಸ್ಥನಾದ ರಾಮನೇನು ವಿಗ್ರಹ ಭಂಜನವನ್ನು ನಾ ಮಾಡುವುದಲ್ಲ ನೀ ಮಾಡ್ತಾ ಇದ್ದಿ ನಿನ್ನ ವಿಗ್ರಹವನ್ನು ನೀನೇ ಮುರಿಯುತ್ತಾ ಇದ್ದಿ ಈಗ ಅನಿವಾರ್ಯ ಆದರೆ ನೀ ಹೇಳಿದಲ್ಲಿಗೆ ನನಗೂ ಬಂತಲ್ಲ ಹನುಮಂತ ಯೋಚಿಸು ಈಗ ನಿನ್ನನ್ನು ವಿರೋಧಿಸಬೇಕು ಅಂತ ನಾ ಹೊರಟದ್ದಲ್ಲ ತಾಯಿಯ ಮಾತಿಗಾಗಿ ಹೊರಟದ್ದು ಹೌದು ಈಗ ನನಗೂ ಅದೇ ನ್ಯಾಯ ಅಲ್ವ ನಿನಗೆ ಹೊಡಿಯಬೇಕು ಅಂತ ಹೊಡೆಯುವುದಲ್ಲ ವಿಶ್ವಾಮಿತ್ರರಿಗಾಗಿ ಹೊಡೆಯುವುದು ನೀ ಹೊಡಿ ನಾನು ನಿನಗೆ ಹೊಡೆಯುವುದಿಲ್ಲ ವಾ ನಾನು ನಿನಗೆ ಹೊಡೆಯುವುದಿಲ್ಲ ಮತ್ತೇನು ಮಾಡಿ ನೀನು ಹೊಡಿ ನಾನು ತಡೀತೇನೆ ಮಾತ್ರ ಯಾಕೆ ನೀವು ಹೊಡೆದದ್ದು ಶಕುಂತನಿಗೆ ಬೀಳುವುದು ಬೇಡ ಅಂತ ನಾನು ತಡೆಯುವ ಕೆಲಸ ಮಾಡುವುದು ಅವರು ತೊಡೆಯುವ ಕೆಲಸ ಅಲ್ಲ ಹೌದು ತಡೆದ ಬಾಗಿಲ ಭಟರ ಮಂಡೆಗೆ ಹಾಂ
ನೀ ಹೊಡಿಬೇಕಾಗಿ ಬರಲಿಲ್ಲ, ನೀ ಅದನ್ನು ತಡೆದ್ರೆ ಸಾಕು ಅವರು ಬಿದ್ದರು. ಅದಕ್ಕೆ ಏನು ಮಾಡೋದು? ಅಲ್ಲ ಅದೇ ಹೇಳಿದ್ದು ಗೊತ್ತಾಯ್ತು, ನಿನ್ನ ತಂತ್ರ ಗೊತ್ತಾಯ್ತು. ನಮ್ಮ ತಡೆಯುವಿಕೆ ಆಘಾತ ಆಗ್ತದೆ ಅಂತಾದರೆ ಅದು ನಮ್ಮ ಹೊಣೆಯಲ್ಲಿಲ್ಲ. ಈಗ ಬಂಡೆಗೆ ಹೊಡೆದದ್ದನ್ನು ಬಂಡೆ ತಡೆಯುವುದು ಮಾತ್ರ, ಅದೇನು ಬಂದು ಆಕ್ರಮಿಸುವುದಿಲ್ಲ. ಅದೇ ಅರ್ಥ ಆಯಿತು. ಆಗ ಅದು ಒಡೆಯಿತು ಅಂತಾದರೆ ಅದು ಹೊಡೆದವನ ಅಥವಾ ಯಾವ ವಸ್ತು ಬಂಡೆಯನ್ನು ಅಪ್ಪಳಿಸಿತು ಅದರ ಅಪರಾಧವಾಗ್ತದೆಯೇ ಹೊರತು ಬಂಡೆದಲ್ವಲ್ಲ. ಅಲ್ಲ, ವಜ್ರವೇ ಆಗಿ ಬಂಡೆಯನ್ನು ಘಾತಿಸಿತು ಅಂತ ಇಟ್ಟುಕೊಳ್ಳು, ಬಂಡೆ ಒಡೆಯಿತು. ಬಂಡೆ ಅಪರಾಧ ಏನುಂಟು? ಅದಿದ್ದಲ್ಲೇ ಇದ್ದದ್ದಲ್ವ. ನಾನಿದ್ದಲ್ಲೇ ಇದ್ದೇನೆ ಮೊದಲಿಂದಲೂ. ಎಲ್ಲಿಂದ? ಪಂಪಾತೀರದಲ್ಲಿ ಹೇಗಿದ್ದನೋ ಎಲ್ಲಿದ್ದನೋ ನಾನು ಈಗಲೂ ಅಲ್ಲೇ ಇದ್ದೇನೆ. ನಮಗಿರುವುದು ಹಂಬಲ ಒಂದೇ ಸ್ವಾಮಿ. ಏನು? ರಾಮಭಕ್ತನಾಗಿ ನಾ ಕೊಟ್ಟ ಮಾತು, ಅದು ಸುಳ್ಳಾಗಲಿಕ್ಕೆ ಬಿಡ್ಲಿಕ್ಕಿಲ್ಲ. ನನಗೆ ಆಧಾರಭೂತವಾದದ್ದು ಯಾವುದು? ರಾಮ ಮಂತ್ರವೇ. ನಾನು ಅದನ್ನು ನಂಬಿಯೇ ನಚ್ಚಿಯೇ ಇದ್ದೇನೆ. ರಾಮನ ನಾಮ ಮಹಿಮೆ ಹನುಮಂತನಿಗೆ ರಕ್ಷಣೆ. ನೀ ಹೊಡೆದ್ರೆ ಒಂದು ರೀತಿಯಲ್ಲಿ ನಿನಗೆ ಹೊಡೆದಾಗದೀತು. ನಾನು ಆ ಭರವಸೆಯಿಂದ ಸಿದ್ಧನಾಗಿ ನಿಂತಿದ್ದೇನೆ. ಯಾವುದು ನಮಗೆ ಆದರ್ಶ ಅಂತ ಕಾಣ್ತದ? ಯಾವುದರ ಕುರಿತು ನಮಗೆ ಪರಮನಿಷ್ಠೆ ಉಂಟ? ಅದನ್ನು ಬಿಡದೆ ಪ್ರಾಪಂಚಿಕ ವ್ಯವಹಾರದಲ್ಲಿ ಹೀಗೆ ತೊಡಗಬೇಕಾಗಿ ಬಂದಿದೆ. ನಿನಗೆ ಎರಡು ಎಣಿಸಿದೆ ಅಂತ ನೀ ತಿಳಿಯಕೂಡದು. ಒಂದು ವೇಳೆ ಹಾಗೆ ಭಾವಿಸುವುದಿದ್ದರೆ ಅದರಲ್ಲಿ ನನ್ನ ಅಪರಾಧ ಇಲ್ಲ. ನನ್ನ ಅಸಹಾಯಕತೆಯನ್ನು ಸ್ವಾಮಿ ನೀ ಅರ್ಥ ಮಾಡಿಕೊಳ್ಳಬೇಕು. ದಾಸ್ಯ ನಿನಗೆ ಪ್ರಬಲವಾದದ್ದು ಈ ಕಾಲದಲ್ಲಿ, ಪ್ರಭುತ್ವ ನನಗೆ ಊರ್ಜಿತವಾಗಿ ಉಳಿಸಿಕೊಳ್ಳಬೇಕಾದದ್ದು ಈ ಕಾಲದಲ್ಲಿ ನೋಡುವ. ಸೋತ ದಾಸನಾದ ನಿನ್ನ ದಾಸ್ಯ ಸೋಲುವುದಿಲ್ಲ ಅಂತ ನೀನು, ನೀವು ಗೆಲ್ಲಿಸಿದ ಪ್ರಭುತ್ವ ಮಸುಕ ಆಗುವುದಿಲ್ಲ ಅಂತ ನಾನು. ಎರಡರಲ್ಲಿ ಒಂದು ಹೋದರು ನೀನು ನೀನಾಗಿ ಉಳಿಯುವುದಿಲ್ಲ ಮಾತ್ರ. ಪ್ರಭುತ್ವ ನಷ್ಟ ಆಯ್ತಾ? ರಾಮನಲ್ಲಿ ಏನುಂಟು? ದಾಸ್ಯ ನಷ್ಟ ಆಯ್ತಾ? ರಾಮನಿಗೆ ಪ್ರಭುತ್ವ ಉಂಟಾ? ಒಂದು ಹೇಳ್ತೇನೆ ನಾನು. ಏನು ಸ್ವಾಮಿ? ನೀನು ಹೆಗಲೇರಿಸಿಕೊಂಡಾಗ ನಾನು ಏರಿದ್ದ ಹೌದಾದರೆ ನೋಡುವ, ನನ್ನನ್ನು ನಿಲ್ಲಿರಿಸಬೇಕು ಅಂತ ನೀನು ಸಂಕಲ್ಪಿಸಿದ್ದಂತ ತಿಳಿಯುವುದಕ್ಕಾದರೂ ನಿನಗೆ ಹೊಡಿಬೇಕು. ಆದೀತು ಸ್ವಾಮಿ, ಕೆಲವನ್ನು ತಿಳಿಯಬೇಕು ಅಂತಾದ್ರೆ ಹೊಡೆಯೋದು ಮಾತ್ರ ಅಲ್ಲ, ಹೊಡಿಬೇಕಾಗ್ತದೆ. ನೋಡೋಣ. ನನ್ನನ್ನು ಹೊಡೆದ್ರೂ ಬೇಸರ ಇಲ್ಲ, ಹೊಡೆದ್ರೂ ಬೇಸರ ಇಲ್ಲ. ನಾನು ತಡೆಯುವ ಕೆಲಸ ಮಾತ್ರ ಮಾಡ್ತೇನೆ. ನೋಡೋಣ. ಪರಮಾನುಗ್ರಹ ಅಂತ ಸ್ವೀಕರಿಸ್ತೇನೆ. ಆಗ ಹೇಳಬೇಕಾಗಿದ್ದು ಬಿಟ್ಟ ಮಾತು ಅಂತ ಅನ್ನಿಸಿದ್ರಿಂದ ಒಂದು ಮಾತು. ರಾಮಾಯಣದಲ್ಲಿ ಸಾಧ್ಯಂತ ರಾಮನಿಗಿರುವ ಒಂದು ಎಲ್ಲ, ನಾನು ರಾಮ ಹೇಳಿದರೆ ಅಂತಲ್ಲ, ಎಲ್ಲರಿಗೂ ಮಾನುಷ ಭಾವದಿಂದಲೇ ವ್ಯವಹರಿಸ್ತಾ ದೈವಿಕವಾದ ಅಂಶವನ್ನು ಅಲ್ಲಲ್ಲಿ ಧ್ವನಿಸ್ತಾ ಹೋಗಬೇಕಾದ ಈ ಸಂವಾದದಲ್ಲೂ ನಾವು ಒಂದು ಇನ್ನರ್ ಟೋನಾಗಿ ನಾವು ಮೈಂಟೈನ್ ಮಾಡಬೇಕಾದದ್ದು ರಾಮನ ದೈವಿಕ ದೈವತ್ವವನ್ನು. ಹಾಗೆ ಅಂತ ಪ್ರಕಟವಾಗಿ ಮಾನುಷ ಭಾವವನ್ನು ಬಿಡದೇ ವ್ಯವಹರಿಸಬೇಕು ಈ ಸಂವಾದವನ್ನು ನೇಯುವಲ್ಲಿ, ಅದು ಒಂದು ಘಟಕ, ಪ್ರಧಾನವಾದ ಘಟಕ. ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಬಯಸಿತ್ತು.